ಇದೇನ್ರಿ ದನಕ್ಕಿಡು ಹೆಸರು ನಮ್ಮ ಕಡೆ ಹೆಣ್ಣು ಮಗು ಇಟ್ಟಿರಲ್ಲ ಅಂಬಿಕಾ ಅಂಬಿಕಾ ನಮ್ಮ ಕಜಿನ್ ಮಗಳು ಕಜಿನ್ ಅಂದ್ರ ನಮ್ಮ ದೊಡ್ಡಪ್ಪನ ಮಗನ ಮಗಳು ಅಣ್ಣನ ಮಗಳು ಚಿಕ್ಕ ವಯಸ್ಸಿನಲ್ಲಿ ಅವರ ತಂದೆ ತಾಯಿ ತೀರಿಕೊಂಡದ್ದು ನೀವು ದತ್ತಕ್ ತಗೊಂಡ್ರೆ ನಂಗಾತು ಹೌದು ಈಗ ವರ ನೋಡ್ಬೇಕಂದ್ರಲ್ಲ ಆ ಟೇಬಲ್ ಮೇಲೆ ಕುಂತಿದ್ದಲ್ಲ ಆ ಹುಡುಗಿಗೋ ಏನಿಲ್ಲ ಅಡ್ಡಾಡ್ ಮಾಡ್ಕೊಂಡಿದ್ದಲ್ಲ ಈ ಹುಡುಗಿಗೋ ಆ ಟೇಬಲ್ ಮೇಲೆ ಕೂತಿದ್ದಾಳಲ್ಲ ಅವಳಿಗೆ ಲತಾ ಹೋದ ಸಲ ಬಂದಾಗ್ಲೂ ಹೀಗೆ ಬರ್ಕೊಂಡು ಫೋಟೋ ಇಸ್ಕೊಂಡು ಹೋದ್ರಲ್ಲ ಪಂಚಾಕ್ಷರಿ ನನಗ ಈ ಹುಡುಗಿಯರ ಮುಸುಡಿ ಹುಡುಗರು ಹೆಸರು ಎರಡೂ ಭಾರಿ ಕನ್ಫ್ಯೂಸ್ ರೀ ಹಿಂಗ ದಿನಕ್ಕೆ 150 ಮದುವೆ ಮಾಡ್ಕೊಳ್ಳೋ ಹುಡುಗರು ಫೋಟೋ ನೋಡ್ ನೋಡಿ ಮನಿ ಹಾದ್ ಕೊಡ್ಲೆ ನನ್ನ ಹೆಂಡ್ರ ಮಕ್ಕಳ ಮುಸುಡಿನ ನನಗೆ ಮರ್ತಂಗ ಆಗ್ಬಿಟ್ಟತ್ರಿ ಮೊನ್ನೆ ಹಗಲು ಹೊತ್ತಾಗ ನಮ್ಮ ಸ್ವಂತ ಹೆಂಡತಿ ಎದುರಿಗೆ ಬಂದಾಗ ನಿನ್ ಗಣ್ಣು ನೋಡ್ಲೇನೋ ತಾಯಿ ಅಂತ ಕೇಳಿ ಅಕ್ಕಿ ಕಡಿಂದ ಮೆಟ್ನಾಗ ಹೊಡ್ಕೊಂಡಿನ್ರಿ ಹೆಂಡದಿ ಹೊಡೆದ್ರೆ ಬಹಳ ಲಕ್ಕುಂಟು ಮಾರ ದುಡ್ಡು ಬರ್ತದೆ ಅಂದ್ರೆ ದಿನಕ್ಕೆ ನೀವು 3 ಸಲ ಸುಮ್ನೆ ಇದ್ರೆ ನೀವು ಇವಾಗ ಒಳ್ಳೇದು ಬಂದಿರೋ ಕೆಲಸದ ಬಗ್ಗೆ ಮಾತಾಡಿ ಆತ ಬಿಡ್ರಿ ಹಗರಿ ಬೊಮ್ಮನಳ್ಳಿಯಿಂದ ಹಿಡ್ಕೊಂಡು ಅಮೆರಿಕಾದ ಮಟ್ಟ ಅವ್ನು ಯಾವ್ಯಾವ ಗಂಡ ಮಗ ಅಂತ ಹುಟ್ಟಾನೋ ಆ ಮಹಾಪುರುಷನ ಫೋಟೋ ಜಾತಕ ಎಲ್ಲ ನನ್ನ ತೆಗದವ ನಾ ಕೊಟ್ಟ ಫೋಟೋದಾಗ ಯಾವರ ಫೋಟೋ ಸಟ್ ಆದವನೋ ಆ ತಾಯಿ ಇಬ್ಬರು ಅಮ್ಮಲಿಗೆ ಹೇಳ್ತಿರಲ್ವಾ ಒಂದ್ ತಟ್ಟ ಬ್ಯಾರೆ ಬೇರೆ ಹೇಳ್ಬಾರ್ದ ಸ್ವಲ್ಪ ಇಲ್ಲ ಇಲ್ಲ ಮೂರನೇ ಸಲ ಇವಳು ಗಂಡು ನೋಡ್ತಿರೋದು ಹೀಗೆ ಬಂದು ಗಂಡುಗಳನ್ನೆಲ್ಲ ಬೇಡ ಅಂತಿದ್ರೆ ಮುಂದೆ ಹೇಗ್ರಿ ದೇವರು ಇದ್ದಾನೆ ಎಂಬುದು ಡೌಟ್ ಮಾರಾಕಿ ಅವ ಇದ್ದರು ಪ್ರಾಬ್ಲಮ್ ಇಲ್ಲದೆ ಇದ್ದರು ಪ್ರಾಬ್ಲಮ್ ದೇವರದಾನ್ರಿ ಗಂಡು ದೇವರುಗಳ ಸಹಿತ ಹೆಣ್ಣು ದೇವರುಗಳ ಯಾವಾರ ಖಾಲಿ ಅದಾವನಪ್ಪ ಮದುವೆ ಮಾಡ್ಕೊಳಕಂತ ಫೋನ್ ಮಾಡ್ ನನ್ ಕೇಳ್ತಾರ್ರಿ ಅಲ್ರಿ ಪಂಚಾಕ್ಷರಿ ದೇವರಿಗೆ ಗಂಡು ಹೆಣ್ಣು ಹೊಂದಿಸ್ಕೊಡೋರ್ ನೀವು ನನ್ ಮಗಳಿಗೆ ಒಂದ್ ವಾರ ನೋಡಕ್ ಆಗಲ್ವಾ ಒಂದು ಭಾರಿ ಚಲೋ ಇತ್ರಿ ಅಮೆರಿಕಾದ್ದು ಸಾಫ್ಟ್ವೇರ್ ಕೇಸು ಅವನು ಫೋಟೋ ತಂದು ಇಂಡಿಯಾದಾಗ ತೋರಿಸೋದು ಅಂದ ತಡ ಅವನವನ್ ಗಿರಾಕಿ ಏಕದಮ್ ಸೇಲ್ ಆತ್ ನೋಡ್ರಿ ಅವನ ಇವ ಬಿಲ್ಕುಲ್ ಕ್ಲಿಂಟನ್ ನಮ್ ಪಂಚಾಕ್ಷರಿ .com ನ್ಯಾಗ ತೆಂಗಿನಕಾಯಿ ಹೊಡೆದು ಫೋಟೋ ಹಾಕ್ಸಿದ್ರಿ ಅವ್ರಪ್ಪ ತಳಿ ಹೆಂಗೈತಿ ಇಲ್ ನೋಡು ಅಮೆರಿಕದ ಚೆನ್ನಾಗಿದೆ ಬುಕ್ಕಿಂಗ್ ಆಗೈತವ ಗಿರಾಕಿ ಸೋಲ್ಡ್ ಔಟ್ ಅವಳಿಗೆ ಇಷ್ಟ ಆಯ್ತು ಅನ್ಸತ್ತೆ ಬುಕ್ಕಿಂಗ್ ಆಗೈತ್ರಿ ಒಮ್ಮೆ ಟ್ರೈ ಮಾಡು ಮಾರಯ್ಯ ಹುಡುಗನ ಒಪ್ಸಿ ಮನೆಗೆ ಕರೆದುಕೊಂಡು ಬಾ ಮುಂದಿನ ಕಥೆ ಬೇರೆ ಅಂದ್ರ ಬುಕ್ಕಿಂಗ್ ಆಗಿದ್ದು ಕ್ಯಾನ್ಸಲ್ ಮಾಡಂತೀರೇನ ಟ್ರೈ ಮಾಡಿ ಪಂಚಾಕ್ಷರಿ ಆತ್ ಬಿಡ್ರಿ
ಆ ದೇವ್ರ ಲ್ಯಾಪ್ಟಾಪ್ನ್ಯಾಗ ಯಾರ್ಯಾರ ಹೆಸರು, ಯಾರ್ಯಾರ ಜಾತಕ, ಯಾರ್ಯಾರ ಫೋಟೋ ಎಲ್ಲೆಲ್ಲಿರ್ತೈತೆ ಅವನಿಗೆ ಗೊತ್ತು. ಒಂದ್ ಫೋಟೋ ಕಿತ್ ಒಂದ್ ಫೋಟೋ ಸಿಗಸಂತ ದೇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡು ಮಗನ. ಅಷ್ಟು ಮಾಡು ಮಾರ. ಇವನ ಹೆಸರು ಭರತ್ ಕುಮಾರ್. ಇವನ ಅಜ್ಜಿ ಇವನು ಚಿಕ್ಕವನಿದ್ದಾಗ ದಸರಾ ಗೊಂಬೆಗೆ ಸೀರೆ ಉಡಿಸುವುದನ್ನು ಹೇಳಿಕೊಟ್ಟಿದ್ದರು. ಈ ಕೆಲಸದಲ್ಲಿ ಬರುವ ದುಡ್ಡಿನಿಂದ ಕನ್ನಡ MA ವ್ಯಾಸಂಗ ಮಾಡುತ್ತಿರುವ ಈತ ಓದುವುದಕ್ಕೆ ಇವನ ತಂದೆ ಹತ್ತಿರ ದುಡ್ಡು ಕೇಳುವುದಿಲ್ಲ. ಯಾಕೆಂದರೆ ಇವನ ತಂದೆಗೆ ಇವನು ಕನ್ನಡ ಮೀಡಿಯಂ ಓದುವುದು ಸುತಾರಾಮ್ ಇಷ್ಟವಿಲ್ಲ. ಇವನ ಕನ್ನಡ ಭಾಷೆ ತಕ್ಕಮಟ್ಟಿಗೆ ಚೆನ್ನಾಗಿದ್ದು ಈತ ಕನ್ನಡದಲ್ಲೇ ಮಾತನಾಡುತ್ತಾನೆ. ಕ್ಷಮಿಸಿ, ತಲೆ ಮೇಲೆ ತಲೆ ಬಿದ್ದರೂ ಕೂಡ ಈತ ನಿರ್ವಿಕಾರ, ನಿರ್ಲಿಪ್ತ ಹಾಗೂ ಸದಾಕಾಲ ನಿದ್ದೆ ಮಾಡುತ್ತಾ ಇರುವುದೇ ಜೀವನದ ಪರಮ ಗುರಿ ಎಂದುಕೊಂಡಿರುವ ಆಸಾಮಿ. ಕಾಲೇಜ್ ಡೇ ದಿವಸ ಖಾಲಿ ಇರೋ ಸ್ಟಾಫ್ ರೂಮ್ಗಳು, ವಿದ್ಯಾರ್ಥಿಗಳ ಬೆಡ್ರೂಮ್ಗಳು. ಈ ತರ ನಿದ್ರಾದೇವಿಯ ಮುದ್ದಿನ ಮಗನೆಂದೇ ಹೇಳಬಹುದಾದ ಈತ ಮಲಗಿದರೆ ಹೇಳುವ ಮಾತೇ ಇಲ್ಲ. ಭರತ್ ಕುಮಾರ್ ಅಂದ್ರೆ ನೀವೇನಾ? ಇರ್ಬೋದು, ನೆನಪಿಸ್ಕೊಂಡು ಹೇಳ್ತೀನಿ. ಕರೀತಾವ್ರೆ. ಕಾರ್ಯಕ್ರಮದ ಪಟ್ಟಿ ತುಂಬಾ ಉದ್ದ ಇದೆ, ಓದ್ತಾ ಕೂತ್ರೆ 3 ಗಂಟೆ ಆಗುತ್ತೆ. ಮೊದಲು ದೀಪ ನೀವೇ ಹೇಳ್ತೀರಿ ತಾನೆ? ಜೊತೆಗೆ ನಾನೇ ಇದ್ದೀನಿ. ಯಾಕೆ ಹೆಸರಾಕಿರೋದು ಕಾಣ್ಸಲ್ವಾ? ಸ್ಟೇಜ್ ಅಲ್ಲಿ ಮ್ಯಾಚ್ ಬಾಕ್ಸ್ ಇಟ್ಟಿದ್ರ ತಾನೆ? ಕಳೆ ಸರಿ ಕಾಲೇಜ್ ಡೇ ದಿವಸ ಹೆಣ್ಮಕ್ಳಿಗೆ ಸೀರೆ ಉಡ್ಸೋದಕ್ಕೆ ಯಾರ ಅಡ್ಕಸ್ ಬೀನ ಕರ್ಕೊಂಬಂದಿದ್ರಿ, ಚೆನ್ನಾಗಿರ್ಲಿಲ್ಲ. ಈ ಸತಿ ಯಾರು ಬರ್ತಾರೆ? ನನ್ನೊಬ್ಬ ಖಾಸ ಶಿಷ್ಯ ಇದ್ದಾನೆ, ಅವನು ಉಡಿಸ್ತಾನೆ. ನೀವು ಉಡ್ಸೋಕ್ ಹೋಗ್ಬೇಡಿ, ಎಲ್ಲರ ಕಣ್ಣಿಗೂ ಕಷ್ಟ ಅದು. ಏನ್ ಜೋಕ, ಪಂಚರಂಗಿ ಗಿಣಿ ಕೊಡ್ರಿ. ಇಟ್ಕೊಳ್ಳಿ ಸರ್, ಸದ್ಯ ಆರೋಗ್ಯ ನೋಡಿ, ಅದಕ್ಕೆ ಸ್ವಲ್ಪ ವೀಕ್ ಅಲ್ಲ. ಕಲ್ಚರಲ್ ಪ್ರೋಗ್ರಾಮ್ ಅಂತೀರಾ, ಕಲ್ಚರೇ ಇರಲ್ಲ. ನಾನು ಇಂಗ್ಲಿಷ್ ಅಲ್ಲಿ ಏನು ಬರ್ಕೊಟ್ಟಿದ್ದೀನೋ ಅದನ್ನ ನೀವು ಕನ್ನಡದಲ್ಲಿ ನೀಟಾಗಿ ಹೇಳಿ, ಅಷ್ಟು ಸಾಕು. ಬಟ್ ಎವ್ರಿಥಿಂಗ್ ಶುಡ್ ಬಿ ಇನ್ ಕನ್ನಡ, ದಟ್ ಇಸ್ ಕಲ್ಚರ್. ನೋಡಿ, ಕಲ್ಚರಲ್ ಕೋಆರ್ಡಿನೇಟರ್ ಅಂದ್ರೆ ಬರೀ ಹೂ ಅಂದ್ರಷ್ಟೇ ಸಾಲ್ದು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿಪ್ಪ. ಶರ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ನಾಳೆ ಮತ್ತೆ ಈ ಶರ್ಟ್ ಹಾಕೊಂಡ್ರೆ ಯಾತ್ರೆ ಆದ್ರೂ ಹೊರಡ್ಬಿಡಿ ನಾನು. ಯಾಕೆ ಜೋಕ? ಟೈಮ್ ಐತೆ ಸರ್, ಚೇಂಬರ್ ಬಾಗ್ಲು ಆಫ್ ಮಾಡ್ಲಾ ಸರ್? ಚೇಂಬರ್ ಬಾಗ್ಲು ಆಫ್ ಮಾಡ್ತೀಯಾ? ವಾಹ್, ಇದಪ್ಪ ಇವತ್ತಿನ ಕನ್ನಡ ಭಾಷೆ. ಇನ್ನೊಂಚೂರು ಹಾಳು ಮಾಡೋದನ್ನ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ನೀ ಹೋಗಪ್ಪ. ಜೆಕೆವ್ರೆ, ನೀವೊಂದು ಕೆಲಸ ಮಾಡಿ, ಕಾಲೇಜಿನ ಮಾನ ಉಳಿಸಕ್ಕೆ ಪಂಚರಂಗಿ ಕಾನ್ಸೆಪ್ಟ್ನ ಚೆನ್ನಾಗಿ ವರ್ಕೌಟ್ ಮಾಡಿ. ಈಗ ಟೈಮ್ ಇಲ್ಲ, ಬನ್ರಿ ಹೋಗೋಣ. ಪಾಂಶುಪಾಲರು ಹೇಳಿದ ಪಂಚರಂಗಿ ಗಿಣಿ, ಅದರ ಕಥೆ, ಜೀವನಕ್ಕೆ 5 ಬಣ್ಣ ಎಂಬ ಪರಿಕಲ್ಪನೆಗಳೆಲ್ಲವೂ ಸುಂದರವಾಗಿತ್ತು, ಸುಲಲಿತವಾಗಿತ್ತು, ಸಾಂಸ್ಕೃತಿಕವಾಗಿತ್ತು. ಆದರೆ ಆ ಪಂಚರಂಗಿ ಕಲ್ಪನೆಯನ್ನು ಭರತ್ ಹಾಗೂ JK ಹಾಳು ಮಾಡಿದ್ರು. ಇವತ್ತು ದುಶ್ಯಾಸನನ ಉಲ್ಟಾ ಅವತಾರ ಆಗೋದಿದೆ ನಿಂದು. 20 ಹುಡುಗಿರಿಗೆ ಸೀರೆ ಉಡಿಸ್ಬೇಕು ನೀನು ಇವತ್ತು. ಸ್ನಾನ ಮಾಡಿದ್ಯೋ ಇಲ್ವೋ? ನೋಡಿ ಸರ್, ನಮ್ ಕಾಲೇಜ್ ಹುಡುಗಿರು ಹುಡುಗರ ತರ ಇದಾರೆ. ಸೀರೆ ಕಷ್ಟ ಸರ್. ನೀವು ಕಾಲಾನೆ ಕಷ್ಟ ಅಂತಾರೆ, ಏನ್ ಸೀರೆ ತನಕ ಹೋಗ್ಬಿಟ್ಟಿಲ್ಲ ನೀನು. ಏನ್ ದಡ್ಡ ನೀನು? ಇದೇನ್ ಸರ್ ಇದು? ವಿಕೆಟ್ ಕೀಪಿಂಗು. ಪಂಚರಂಗಿಗೆ 5 ಬಣ್ಣ ಅಂತಾರೆ. ಇದ್ ನೋಡಿದ್ರೆ 2 ಕಲರ್ ಇದೆಯಲ್ಲ ಸರ್. ಸರಿ ನೋಡು, ಇದು ಗಂಡು ಗಿಣಿ, ಅದಕ್ಕೆ ಕಲರ್ ಡಿಮ್ ಪೊಗರ್ ಜಾಸ್ತಿ. ಇದು ಹೆಣ್ಣು ಗಿಣಿ, ನೋಡ್ತಾ ಇರೋ ಕಲರ್ ಜಾಸ್ತಿ ಆಗುತ್ತೆ. ಬೇಡ ಸರ್, ಕಚ್ಚಿ ಬಿಟ್ರೆ. ಇದಪ್ಪ ಕತೆ ನಮ್ದು. ನೋಡು, ಇದನ್ನ ಹಿಡ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಜೀವನ ಅಂದ್ರೆ 5 ಬಣ್ಣ ಹಾಗೆ ಹೀಗೆ ಅಂತ ನಾನು ಮಾತಾಡ್ಬೇಕಂತೆ. ಆಮೇಲೆ ನಮ್ಮ ಪಂಚರಂಗಿ ಗಿಡಿ ಅಂತ ಹುಡುಗಿಯರು ಸೀರೆ ಉಟ್ಕೊಂಡು ಸರಸ್ವತಿ ಶ್ಲೋಕಕ್ಕೆ ಬ್ರೇಕ್ ಡಾನ್ಸ್ ಸ್ಟೆಪ್ ಅಲ್ಲಿ ಡಾನ್ಸ್ ಮಾಡ್ಬೇಕಂತೆ. ಆಮೇಲೆ ಇವು ಹಾರ ಹೋಗ್ತಾವಂತೆ, ನಮ್ಮ ಪ್ರೇಕ್ಷಕರು ಇದನ್ನ ಕ್ಯಾಚ್ ಹಿಡಿತಾರಂತೆ. ಏನಪ್ಪ ಪ್ರಾರಬ್ಧ ಇದು, ಹೇಳ ನೀನು. ಸರ್ ಸರ್, ಬೇಗ ಬರ್ಬೇಕಂತೆ ಸರ್, ಸಾಹೇಬ್ರು ದೀಪ ಆನ್ ಮಾಡ್ತಾರೆ. ಅಪ್ಪ, JK ಸರಿಗೆ ಕೋಪ ಆನ್ ಆಗಿದೆ ಅಂತ ಹೇಳೋಗು. ಓಕೆ. ಸರಿ, ಈಗ ಮುಂದೆ ಮುಂದೇನಿಲ್ಲ. ಬಣ್ಣ ಬಣ್ಣ ನೋಡಲ್ಲಿ, ಜೀವನಕ್ಕೆ 1000 ಬಣ್ಣ, ನೋಡಿದಷ್ಟು ಬಣ್ಣ. ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಬಾಯಿ ಬಿಟ್ಟು ಹೇಳೋದು ಬೇರೆ ಕೇಳಿ ನಮ್ಗೆ ಇಲ್ಲಿ. ಸರ್, ದೊಡ್ಡವರೆಲ್ಲ ದೀಪ ಹಚ್ಚಿದ್ರು. ಆದ್ರೆ ಅವ್ರ ಭಾಷೆಯಿಂದ ಬಿರುಗಾಳಿಗೆ ಆ ದೀಪ ವಿಲ ವಿಲ ಒದ್ದಾಡಿ ಉರಿಯೋ ಮೊದಲೇ ಯಾರು ಹೋಗುತ್ತೆ ನೋಡು. ಸರ್, ನಮ್ ಕಾಲೇಜಲ್ಲಿ ಬೆಂಕಿಗೂ ಬರಗಾಲ ಇದೆ ಅಂತ ಆಯ್ತು. ಇಲ್ಲ, ಬೆಂಕಿ ಇದೆ,
ನಿನ್ನಲ್ಲೊಂದು ಬೆಂಕಿ ಇದೆ. ಹಂಗಂತೀರಾ? ನನ್ನ ಡೈಲಾಗ್ ಸ್ವಲ್ಪ ಹಳೇದಾಗೋಯ್ತಲ್ಲ. ಬೆಂಕಿ ಅಲ್ಲ, ಬೆಂಕಿ ಕಿಡಿ, ಕಿಡಿ ಇದೆ. ಆ ಕಿಡಿಯನ್ನು ನೀನು ಹೊತ್ತಿಸ್ಬೇಕು, ಆಗ ಎಲ್ಲ ಹೊಸಾಗುತ್ತೆ. ಹಾಗಂತ ಬೆಂಕಿ ಪೊಟ್ನ ಹುಡುಕ್ತಾ ಕೂತ್ಕೋಬೇಡ. ಯಾಕಂದ್ರೆ ಬೆಂಕಿ ಪೊಟ್ನ ಇಲ್ದೇನೆ ಹೊತ್ಕೊಳ್ಳುವಂತ ಕಿಡಿ. ನೋಡ್ತಾ ಇರಿ ಸರ್, ನಾನ್ ಬೆಂಕಿ ಇಟ್ರೆ ಹಂಗಿಂಗ್ ಬೆಂಕಿ ಇಡಲ್ಲ. ನೀವು ಮನೆಗೆ ಹೋಗಿ, ಕಥೆನೆ ಬೇರೆ. ಕತೆ ಬೇಕಾಗೇ ಇಲ್ವೋ? ಎಷ್ಟು ದಿವಸ ಅಂತ ಇಲ್ದೇ ಇರೋ ಕತೆ ಹೊಡೆಯೋದು? ನಾಳೆ ನನ್ನ ಕೆಲಸ ಹೋಗ್ಬೇಕು, ಆ ತರದ ಏನಾದ್ರು ಕೆಲಸ ಮಾಡು. ಏನು ಬರ್ತೀನಿ ಸರ್. ಆಮೇಲೆ ಸ್ನಾನ ಮಾಡ್ಕೊಂಡು ದಿವಸ ಫೋನ್ ಮಾಡು ಮಾರಾಯ. ಮುಂದಿನ ಕಾರ್ಯಕ್ರಮ ನೃತ್ಯ ರೂಪಕ ಪಂಚರಂಗಿ, ಜೀವನಕ್ಕೆ ಐದು ಬಣ್ಣ. ಇದನ್ನು ನಿರೂಪಿಸಲು ಜೆಕೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಸರ್. ಹಲೋ ಹಲೋ ಹಲೋ, ಚೆಕ್ ಚೆಕ್ ಚೆಕ್. ಹಾಯ್, ಹಲೋ, ಗುಡ್ ನೈಟ್. ಪಂಚರಂಗಿ ಹಾಡುಗಳು, ಪಂಕ್ಚರ್ ಅಂಗಡಿ ಟೈರುಗಳು, ಏಳು ಎಂಟು ಸ್ವರಗಳು, ಎಲ್ಲ ಬಿಟ್ಟಿ ಪದಗಳು, ಮನೆ ಮೇಲೆ ವಾಟರ್ ಟ್ಯಾಂಕುಗಳು, ಎಣ್ಣೆ ಬಿಸ್ಕತ್ ಚಕ್ಲಿಗಳು, ಅಮ್ಮ ಅಪ್ಪ ಮಕ್ಕಳುಗಳು, ಇನ್ನು ಹಾಡು ಕೇಳ್ತಾ ಇದ್ರೆ ಥ್ಯಾಂಕ್ಸುಗಳು. ಪಂಚರಂಗಿ ಹೂವುಗಳು, ಒಂಚೂರ್ ನೀವು ನಾವುಗಳು, ಏನು ರಿಲೇಷನ್ಗಳು, ಎಂಥ ಕನೆಕ್ಷನ್ಗಳು, ಎಲ್ಲ 2020 ಮ್ಯಾಚುಗಳು, ಎಲ್ರು ಒಳ್ಳೆ ಕೂಸುಗಳು, ನಾವೇ ಮೆಂಟಲ್ ಕೇಸುಗಳು, ನಾವು ನಡೆದಾಡೋ ಮ್ಯಾಚುಗಳು. ಎಸ್ಎಸ್ಎಲ್ಸಿಗಳು, ಪಿ ಯು ಸಿಗಳು, ಸಿಇಟಿಗಳು, ಎಂಜಿನಿಯರಿಂಗು, ಪಂಜಿನಿಯರಿಂಗು, ಮೆಡಿಕಲ್ಗಳು, ಹಲ್ಲು ಕಿವಿ ಮೂಗು ಬಾಯಿ ಡಾಕ್ಟರ್ಗಳು, ಕೈ ಬೀಸಿ ಕರೆದು ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸು, ಕಷ್ಟದ ಸೀಟುಗಳು, ಗುತ್ತಿಗೆ ಡೊನೇಷನ್ಗಳು, ಸತ್ತರು ಪೇರೆಂಟ್ಸ್ಗಳು, ಇದ್ದರು ಸ್ಟೂಡೆಂಟ್ಸ್ಗಳು, ಕಿಳಿ 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 ನಗುವ ಕಾಲೇಜುಗಳು, ಎಸ್ ಸರ್ ನೋ ಸರ್ ಅಟೆಂಡೆನ್ಸ್ಗಳು, ಕ್ಲಾಸ್ ರೂಮ್ಗಳು, ಡೆಸ್ಕಿನ ಮೇಲೆ ಐ ಲವ್ ಯು ಸ್ಮಿತಾ ಮಾಲಿನಿ ಪ್ರಿಯಾ ಎಂಬ ಬರಹಗಳು, ಬ್ಲ್ಯಾಕ್ ಬೋರ್ಡ್ ಮೇಲೆ ಕೆಮಿಸ್ಟ್ರಿ ಆಲ್ಜಿಬ್ರಾ ವಿರಹ, ಹೊಸ ಹುಡುಗಿಯರ ಮಿಡಿತಗಳು, ಹಳೇ ಹೃದಯಗಳ ಕೆರೆತಗಳು. ಗುರುವರಿಯ, ಇವತ್ತಿಗಿಷ್ಟು ಸಾಕು, ನಾನು ತಿರುಗಿ ನಾಳೆ ಮಾತಾಡಲಿ. ಪೆನ್ಸಿಲ್ಲುಗಳು, ರಬ್ಬರುಗಳು, ರಿಬ್ಬನ್ನುಗಳು, ಮುತ್ತು ಜಡೆಗಳು, ಬಿಲ್ಡಿಂಗುಗಳು, ಹೆಲ್ಮೆಟ್ಟುಗಳು, ಮಳೆಗಾಲಗಳು, ಒತ್ತೆ ಕೊಡೆಗಳು, ಮ್ಯಾರೇಜ್ ಬ್ಯೂರೋಗಳು, ಹೂವು ಮುಡಿದ ಚೌಟ್ರಿಗಳು, ಹೆರಿಗೆ ಬಾರ್ಡುಗಳು, ಸಾಂಬ್ರಾಣಿಗಳು, ಪಂಚರಂಗಿ ಹೂವುಗಳು, ಒಂಚೂರ್ ನೀವು ನಾವುಗಳು. ಕೊನೆಯ ಪೇಜಲ್ಲಿ ಬರೆದ ಪ್ರಿನ್ಸಿಪಾಲ್ ಕಾರ್ಟೂನುಗಳು, ಹಳೆ ಬುಕ್ಕು, ಹೊಸ ರಟ್ಟುಗಳು, ಟ್ಯೂಷನ್ಗಳು, ಎಕ್ಸಾಮ್ಗಳು, ಡಿಬಾರ್ಗಳು, ಡಿಸ್ಮಿಸ್ಗಳು, ಪೇಪರ್ ದೋಣಿಯ ಮುಳುಗಡೆಗಳು, ಮಾರ್ಕ್ಸ್ ಕಾರ್ಡುಗಳು, ಅಪ್ಪ ಅಮ್ಮಂದಿರ ಸೈನ್ಗಳು, ಉಳ್ಕೊಂಡ ಸಬ್ಜೆಕ್ಟ್ಗಳು, ಮಾಡ್ಕೊಂಡ ಎಡವಟ್ಟುಗಳು, ಕಾಲೇಜ್ ಡೇಗಳು, ಲವ್ ಸ್ಟಾರ್ಟಿಂಗ್ಗಳು, ಎಂಡಿಂಗ್ಗಳು, ಇಂಟರ್ವ್ಯೂಗಳು, ಕೆಲಸಗಳು, ಸಂಬಳಗಳು, ಕಾಲೇಜಲ್ಲೇ ಉಳಿಯುವ ಹಳೇ ಕನಸುಗಳು, ಆಫೀಸಲ್ಲಿ ಕೊಲ್ಲುವ ಹೊಸ ಕೆಲಸಗಳು, ಇಂಥ ಸಂದರ್ಭದಲ್ಲಿ ನಾವು ಓದುತ್ತಿದ್ದೇವೆ, ನೀವು ಪಾಠ ಮಾಡುತ್ತಿದ್ದೀರಿ. ಗುರುವರಿಯ, ಕ್ಲಾಸ್ ಬೋರ್, ನಾ ತಿರುಗಿ ನಿದ್ದೆ ಮಾಡಲಿ. ಗಣಮಕ್ಕಳುಗಳು, ಹೆಣ್ಮಕ್ಕಳುಗಳು, ಕರೆಂಟುಗಳು, ಕಾಗೆ ಕಾಲ್ಗಳು, ಬಂಧಗಳು, ಗಿಂಬಂಧಗಳು, ಆಮೇಲೆ ಸಂಸಾರಗಳು, ರಾಗಿ ಬಾಲ್ಗಳು, ಆತ್ಮಶಾಂತಿ ಅಂಗಡಿಗಳು, ದೇವರ ಮೊಬೈಲ್ ನಂಬರ್ಗಳು, ಹಪ್ಪಳ ಸಂಖ್ಯೆ ಹುಟ್ಟು ಸಾವು ಸಾಲುಗಳು, ಎಲ್ಲ ಮಹಾಬೋರುಗಳು, ಒಡೆದ ಟೆನ್ನಿಸ್ ಬಾಲುಗಳು, ಆಯ್ತು ಬಿಡಪ್ಪ, ಹೊಸ ಹೊಟ್ಟೆ ಬುರಿಗಳು, ಹೇಳು ತಪ್ಪು ಸರಿಗಳು, ನಗುವುದು ಮರೆತಿವೆ ಹೃದಯಗಳು, ಒಂದು ಒಳ್ಳೆ ನಗುವಿಗೆ ಮೀನಿಂಗ್ ಫುಲ್ ಬದುಕಿಗೆ, ಎಲ್ಲ ತಪ್ಪಾಗಿಲ್ಲಿ ಜಾಗಗಳು, ಪಂಚರಂಗಿ ಹೂವುಗಳು. ಗುಡ್ ಮಾರ್ನಿಂಗ್ಗಳು. ಇಲ್ಲೊಂದು ಮದುವೆ ಹೆಣ್ಣಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಸಮುದ್ರ ದಂಡೆಯಲ್ಲಿ ಗಾಡಿ ಹೋಗ್ತಾ ಇದೆ. ಇಲ್ಲಿಂದ ಏನೋ ಒಂದು ಶುರುವಾಯಿತು ಅಂತ ಅನ್ಬೋದು. ಮಾಡುವೇನು ದೋಷ ರಾಶಿ ನಾಶ ಮಾಡು ಶೇಷ ಕೇಶವ.
ಹಲೋ ಹಲೋ ರಾಯರ, ನಾನು ಪಂಚಾಕ್ಷರಿ ಮಾತಾಡಕತ್ತೀನಿ. ಹೇಳು. ಎದ್ದೀರೇನ್ರಪ್ಪ? ಬೆಳಗಿನ ಜಾವ 4 ಗಂಟೆಗೆ ಫುಲ್ ಕಾಂದಾನಿ ಕಾಂದಾನಿನೇ ಗುಳೆ ಎಬ್ಬಿಸಿಕೊಂಡು ಗಾಡಿಯಾಗ ತುಂಬಿಕೊಂಡು ಮಂಗಳೂರು ದಾಟೀನ್ರಿ. ಇನ್ನೊಂದು ತಾಸನೇ ಅಲ್ಲಿ ಇರ್ತೀನ್ರಿ. ಬನ್ನಿ ಬನ್ನಿ ಬನ್ನಿ. ಪಂಚಾಕ್ಷರಿ, ಈ ನನ್ನ ಮಗನಿಗೆ ಅಷ್ಟು ಗಾಡಿ ಓಡ್ಸಕ್ ಬರಲ್ಲ, ನಾನಾಗಿದ್ರೆ ಇಷ್ಟೊತ್ತಿಗೆ ಹೆಣ್ಣು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತಿದ್ದು. ಅಲ್ಲ, ಮದುವೆ ಆಗಿ ಫಸ್ಟ್ ನೈಟ್ ಆಗಿರೋದು ಮಲ್ಕಳ ನಿದ್ದು ಬರ್ಲಿಲ್ಲ ಅಂದ್ರೆ ಅಲ್ಲಿ ರಾಯರ್ ನೋಡು ಆಯಿಲ್ ಇಂಜಿನ್ ಸ್ಟಾರ್ಟ್ ಆಗಿದೆ. ವೈಶಾಲಿ, ಸ್ವಲ್ಪ ಟೀ ಕೊಡು ಮರೈತೆ. ಅಲ್ಲ, ಸ್ವಲ್ಪ ಕುಡಿದರೆ ಪ್ರೆಷರು ಕೆಲಸ ಸಿಲೀಸ್ ಆಗ್ತದೆ. ಬೇಗ ಕೊಡು ಮರೈತೆ. ಅವರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರ? ಬರ್ತಿದ್ದಾರೆ. ಮೂತಿಗೆ ಇಷ್ಟು ಜಾಗ ಬಿಡಿ ಲತಾ. ಲತಾ, ಶೋ ಫೋನ್ ಬಂದಿತ್ತು, ಇನ್ನು ಮಲ್ಕೊಂಡಿದ್ರ? ಏನ್ರೇ, ಎದ್ ರೆಡಿ ಆಗಿ. ಎಷ್ಟೊತ್ತೊಂದು ಎಮ್ಮೆಗಳ ಮಲ್ಕೊಂಡಿರ್ತೀರ? ಬುಕ್ಕಲ್ ಗಂಟೆಲಿ ಅವ್ರು ಬಂದ್ಬಿಡ್ತಾರೆ, ಎದ್ ರೆಡಿ ಆಗ್ರಿ. ಇವ್ಳು ಹೀಗೆ ಎಲ್ಲೇನಿದ್ರೆ ಮಾಡ್ತಿರ್ತಾಳೆ, ಅವ್ರಿಗೆ ಹೇಳಿ ಇಲ್ಲಿಗೇನೆ ಬಂದು ನೋಡ್ಕೊಂಡು. ಅಯ್ಯೋ, ಅಷ್ಟು ಮಾಡಮ್ಮ. ಹ್ಞೂ, ಹಾಗೆ ಮಾಡ್ತೀನಿ. ಹೇಳೆ, ಎದ್ ರೆಡಿ ಆಗೊಂದು ಬಿಗ್ರೆ ಗೊತ್ತಾಗುತ್ತೆ. ಪ್ರಯಾಣಗಳು, ಪ್ರಯಾಸಗಳು, ತೂಕಡಿಸುವ ತಲೆಗಳು, ತೇಲಾಡುವ ಕನಸುಗಳು. ಎದ್ದೇಳು ಎದ್ದೇಳು ಎದ್ದೇಳು, ಹೆಣ್ಣಿನ ಮನೆ ಬಂತು, ಹೆಣ್ಣು ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಹೇ ಸುಮ್ಮನಿರ, ಇನ್ನ ದೂರ ಇದೆ ಲಕ್ಕಿ, ನೀ ಮಲ್ಕು. ಯಾಕೋ ಬಿಸ್ತೇ ಅವನ ಇಡೀ. ಒಬ್ನಿಗೆ ಮೂತ್ರ ವಿಸರ್ಜನೆ ಮಾಡಕ್ ಬೋರು. ನಾವೆಲ್ಲ ಒಂದ್ ಫ್ಯಾಮಿಲಿ ಅಲ್ವಾ, ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕಲ್ವಾ. ಡ್ರೈವರ್, ಡ್ರೈವರ್, ಗಾಡಿ ನಿಲ್ಸಪ್ಪ, ಗಾಡಿ ನಿಲ್ಸು. 5 ನಿಮಿಷ ಟೈಮ್ ಇದೆ. ಯಾರ್ಯಾರು ಏನೇನು ಬೇಕೋ ಎಲ್ಲ ಮಾಡ್ಕೊಂಬಿಡಿ. ಜೀವನ ತುಂಬಾ ಸಣದು. ಮೈಲಾರಿ, ಹೇಳಪ್ಪ, ಇದೊಂದು ಕಾರ್ಯಕ್ರಮ ಮುಗಿಸ್ಕೊಂಬಿಡೋಣ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ಹೋಗಿ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಡಯಾಬಿಟಿಸ್ ಬಂದ ಕಣ್ಣು ಹಾದು. ಇನ್ನು ಸೂಸು ಮಾಡಲಿಲ್ಲ ಅಂದ್ರೆ ಏನೇನು ಕಳ್ಕೊಂಡ್ ಹೇಳಕ್ ಬರಂಗಲ್ಲ. ಬಾ, ನನ್ನ ಮಗ ಗಾಡಿ ಮಾಲೀಕ ನೀನು, ನಿನ್ನ ಬಾಡಿ ಮೇಂಟೈನ್ ಮಾಡಕ್ ನಾವು. ಬಾ, ನೀರ್ ಖಾಲಿ ಆಗಿದೆ, ಎಲ್ ಸತ್ತೆ ಅಣ್ಣ. ಅಮ್ಮ ಕರೀತ್ರ ಹೋಗ. ಡ್ಯಾಡ್, ಮಿನರಲ್ ವಾಟರ್ ಬೇಕು. ಪಂಚಾಕ್ಷರಿ, ಮಿನರಲ್ ವಾಟರ್ ಬೇಕು. ದಾರಿ ಆಗ್ಬೇಕಂದ್ರೆ ಮಿನರಲ್ ವಾಟರ್ ಎಲ್ಲಿ ಸಿಗುತ್ತೆ? ಅಲ್ಲಿ ಬೀಗರ್ ಮನೆ ಹೋಗಿ ಪ್ಯೂರ್ ಬಾವಿ ವಾಟರ್ ಹೊಡೆ ನಡ್ರಿ. ಡಸಂಟ್ ಬಾವಿ ವಾಟರ್, ಮಿನರಲ್ ವಾಟರ್ ಬೇಕು. ಆತ್ ಬಿಡ್ರಿ, ಬಾಯಾಗ ಹಾಕೊಂಡು ಬಚ್ಚಲಕ್ ಬಿಡೋ ನೀರಿಗೆ ರೊಕ್ಕ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರ? ಒಡಿಸ್ತೀನಿ ಬರ್ರಿ, ಕುಡೀರಿ. ನನ್ ಪೆಡಿಕ್ಯೂರ್ ಮಾಡಿಸ್ಕೊಳ್ಳ, ಅವನೇ ನಿನ್ ಕಾಲ ನೋಡ್ತಾನೆ. ಜಡೆ ಹಾಕ್ಲ ಹಾಗೆ ಲೂಸ್ ಬಿಡ್ಲ. ಲೂಸ್ ಬಿಡು, ಹಾಗಾದ್ರೆ ನಾನು ಜಡೆ ಹಾಕ್ತೀನಿ. ಹಾಕೋ, ನಂಗೇನು? ಹಾಕೋತೀನಿ ಬಿಡು, ನಿಂಗೇನು? ಸ್ನಾನ ಆಯ್ತಲ್ಲ ತಾ, ಆಗಿ ಒಂದ್ ವರ್ಷ ಆಯ್ತು. ಅಂಬು, ನಿಂದು ನೆಕ್ಸ್ಟ್ ಇಯರ್. ಈಗ ನೋಡಿ, ನಮ್ಮ ಅಮ್ಮ ಒಂದ್ ದೃಷ್ಟಿ ತೆಗಿತಾರೆ. ಈಗ ನಮ್ಮ ಮಾವ ಅವನ್ ಹುಟ್ಟಿದ್ ವಾರ ಕೇಳ್ತಾರೆ ನೋಡಿ. ಅಕ್ಕ, ಇವನ್ ಹುಟ್ಟಿದ್ದು ಯಾವಾಗ? ಯಾವಾರ ಶನಿವಾರ ಮಿಡ್ ನೈಟ್ ಶಾರ್ಪ್ 11:31 PM. ಹಾಫ್ ಅನ್ ಅವರ್ ಲೇಟ್ ಆಗಿಬಿಟ್ಟಿದ್ರೆ ಸಂಡೇ ಬರ್ತಾರೆ, ಈಸಿ ಆಗಿರೋದು. ಶನಿವಾರಕ್ಕೆ ಹಳದಿ ಬಣ್ಣ ಶ್ರೇಷ್ಠವಾದ ಬಣ್ಣ. ನಾನು ನಿಮಗೆ ಹೇಳಿದ್ದೆ ತರ್ಲಿಲ್ಲ, ಆದ್ರೂ ಪರವಾಗಿಲ್ಲ, ನೀಲಿ ಬಣ್ಣ ನಡೆಯುತ್ತೆ. ಹಾಕಿ ಹಿಂಗೆ ಸದ್ಯ ಶಾಸ್ತ್ರದ ಪ್ರಕಾರ ಯಾವುದೋ ಒಂದು ಅಂಗಿ ಆರಿಸ್ಕೊಟ್ಟ ನಿಮ್ಮ ಮಾವ. ಎಲ್ಲಿ ಇರೋದು ಒಂದು ಚಡ್ಡಿನ ಕಿತ್ತು ಒಗೆದು ಬಿಡ್ತಾನಂತ ಟೆನ್ಷನ್ ಆಗಿತ್ತಪ್ಪ ನನಗ. ಹೇಳಕ್ಕಾಗಲ್ಲ, ಮ್ಯಾಚ್ ತುಂಬಾ ಟೈಟ್ ಇದೆ, 2 ಬಾಲಿಗೆ 20 ರನ್ ಬೇಕು. ಸುಮ್ನೆ ಮ್ಯಾಚ್ ನೋಡಿ, ಅಪ್ಪ ಸಿಲಿ ಪಾಯಿಂಟ್ ಅಲ್ಲಿ ಇದಾರೆ, ಅಮ್ಮ ಶಾರ್ಟ್ ಲೆಗ್, ಬ್ಯಾಟ್ಸ್ಮನ್ ತಯಾರಾಗ್ಬಿಟ್ಟಿದ್ದಾರೆ, ಆದ್ರೆ ಬೌಲರೇ ಬಂದಿಲ್ಲ. ಏನ್ ನಡೀತಾ ಇದೆ ನಮ್ ಗಾಡಿಲಿ? ನೀವು ಪುಣ್ಯ ಮಾಡಿದಿರಾ, ನಿಮಗ್ ಕಣ್ಣಿಲ್ಲ. ಹೌದಪ್ಪ, ಇವನು ಹುಟ್ಟಿ ದೊಡ್ಡವನಾಗಿ ಗಾಡಿ ಓಡಿಸ ನೋಡಕ್ ಆಗಿದೆ. ಪಂಚನ ಹೇಳೋನ್ಗೆ ಸುಮ್ಮನೆ ಇದ್ರೆ ಸರಿ, ಇಲ್ಲ ಎತ್ತ ಗಾಡಿ ಮೇಲೆ ಬಿಸಾಕ್ತೇನೆ. ಏನ ನಿಂದಿವಾಗ ಸುಮ್ಮನಿರಲೆ ಹುಡುಗ, ನೀರ್ ಕುಡಿದು ಈಗ ತಯಾರಾಗತ್ತಾನ? ಇನ್ನು ಕೆಲಸ ಬಹಳ ಅದಾವ. ಬೆಗ್ ನಂಬರ್ 1, ಈ ಬೆಗ್ ನಂಬರ್ 2. ಅಯ್ಯೋ, ಯಾವ್ದೊಂದು ಹೇಳಿ ಅಯ್ಯ. ಹಣ್ಣಾಗಿರ್ಬೇಕು ಹಿಡುಕು. ಗಂಡಿಗೂ ಹಿಂಗೆ ಮೂಸ್ ನೋಡೋದು ಎಂತ ಮಾಡದ ಅಲ್ವಾ? ಏಯ್, ಏನಾದ್ರು ಟುಸ್ ಅಂತ ಸೌಂಡ್, ಗಾಡಿ ವೀಲಲ್ಲಿ ಬ್ಲೋ ವೈಟ್ ಆಯ್ತಾ ನೋಡಲೆ. ಸೊಮೆ, ಅದ್ ನಮ್ಮಣ್ಣನ್ ಬಾಡಿ ಸ್ಪ್ರೇ ಸೌಂಡ್. ಸೇಂಟ್ ಆ ಸೇಂಟ್ ನಾ ನಾಯಿಗೆ ಒಂಚೂರು ಹಾಕಂತ ಹೇಳಪ್ಪ. ಯಾವ್ದಾರ ಒಂದ್ ಹೆಣ್ಣಾಯಿ ವಾಸನೆ ಹಿಡ್ಕೊಂಡು ಬಂದ್ರೆ ಅದ್ರದ್ದು ಮದಿ ಮಾಡಿಸ್ಕೈ ಬಿಡ್ತೀನಿ. ನಾಯನ ಬದುಕ್ಲಿ ಬಿಡಲೆ. ಹಾ, ಬಂತ ಬಂತು. ಶ್ರೀಲಂಕಾ, ತೆಂಗಿನ ಮರ, ದೋಣಿ, ಸಮುದ್ರ, 38°C. ಎದ್ದೇಳಪ್ಪ, ಎದ್ದೇಳು, ಎದ್ದೇಳ. ಮುಂದೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು, ಒಂದ್ ಲೆಫ್ಟ್ ಹೆಚ್ಚಿಗೆ ಹೊಡೆದಿ ಸಮುದ್ರಕ್ಕೆ ಹೋಗಿ ಬಿಡ್ತೀವಿ ಲೇಪಿತ್ರಿಗೆ.
ಬಂದ ಬಂದ ಇದನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಾ, ಜನ ಬರ್ತಾರೆ ಆಯ್ತಾ? ಆಯ್ತು, ಕೊಚ್ಚಿ ಇಡು. ಆಯ್ತು, ಇಷ್ಟು ಸಾಕು, ಇಳಿ ಮರ, ನಿನ್ಗೆ ಬೇರೆ ಕೆಲಸ ಉಂಟು. ಹಾ, ಬಂದೆ ಬಂದೆ, ಬಾರಣಿ. ಆಯ್ತು, ಗಾಡಿ ಅಂತ ದೊಡ್ಡದಿತ್ತ ಸಣ್ಣದಿತ್ತ? ನಾವು ಬಂದಾಯ್ತು. ಹೊಡಿ ಹೊಡಿ ಹೊಡಿ, ಬಲಗಾಲ ಆಗ್ಬೇಕು, ಹೊಡಿ ಬಂತು ಮನೆ. ಮೈಲಾರಿ ಸತ್ತಿವ ಇಳಿರಪ್ಪ, ಎಲ್ಲಾರು ನಿಮ್ ನಿಮ್ ಬಾಡಿ ತಗೊಂಡು ತಳಗಿಳಿರಿ. ಲಕ್ಕಿ ಇಳಿತೀವ ಇಲ್ಲ ಪಲ್ಲಕ್ಕಿ ತರಬೇಕಪ್ಪ. ಬರ್ರಿ ಬರ್ರಿ, ಎಲ್ಲಾರು ಜೊಲ್ ಮಾರಿ ಒರೆಸ್ಕೊಂಡು ನೀರ್ ಹಚ್ಚಿ ತಲೆ ಬಾಚಿಕೊಂಡು ರೆಡಿ ಇರಿ, ನಾ ಹೋಗಿ ಹುಡುಗಿ ತಂದಿನ ಹಿಡ್ತೀನಿ. ಹಾ, ನಾರಾಯಣ ರಾಯರ ಒಳಗದ್ರೆ ಏನ್ ಮಕ್ಕಳ್ರಿಪ್ಪ? ಅದ್ಭುತ ಅದ್ಭುತ. ಇಲ್ಲಿ ಏನ್ ಅದ್ಭುತ ಅಂತ ಗೊತ್ತಾಗಿಲ್ಲಲ್ಲ ಮಾವ, ಯಾವ್ದಾರ ಹಳೆ ಕ್ಯಾಸೆಟ್ ಹಾಕಿ. ವಾಸ್ತು ವಾಸ್ತು ಪ್ರಕಾರ ಈ ಮನೆಯಲ್ಲಿ ಅಗ್ನಿ ದೇವ ಕುಬೇರ ವಾಯುಮೂಲೆಗಳೆಲ್ಲ ಸರಿಯಾಗಿ ಇವೆ. ಈ ಮನೆಯಲ್ಲಿ ಸಂಸ್ಕಾರಕ್ಕೆ ಏನೋ ಕಮ್ಮಿ ಇಲ್ಲ. ನಾ ಫೋಟೋ ನೋಡೇ ಹೇಳಿಲ್ವೇನ್ರಿ, ಇವಳು ಇವಳು ಮನೆಯವರು ತುಂಬಾ ಒಳ್ಳೆಯವರು ಅಂತ. ವೆರಿ ನೈಸ್ ಹೌಸ್, ಇಳಕಿಟಕಿ ಕೆಮ್ಮಂಗೆ ಇಲ್ಲ. ಇದು ಮನುಷ್ಯರು ವಾಸಿಸುವ ಸ್ಥಳ. ಇಲ್ಲಿ ಮನುಷ್ಯರು ಇರ್ತಾರೆ ಅಂತ ಹೇಳೋದಕ್ಕೆ ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದ್ರಮ್ಮ. ಅಕ್ಕ, ಉದ್ದಡತನ ಆಯ್ತು. ಕೋತಿ ತರ ಆಡ್ಬೇಡ, ಸಂಪ್ರದಾಯ ಸ್ತ್ರೀ ಇರೋ ಮನೆ, ಸ್ವಲ್ಪ ಮರ್ಯಾದೆ ನೀಡಕ್ಕಾಗಲ್ಲ? ಮಾವ, ಯಾರೋ ನಿಮ್ಮ ಹಳೆಯ ಸಂಬಂಧಿಕರು ಬಂದ್ರು. ಫ್ಯೂಚರ್ ಮಾವನ್ ಫಸ್ಟ್ ಕಾಲಿಗೆ ಬೀಳೋಣ. ಗುರುಗಳೇ, ನಾವು ನಿಮ್ಮಷ್ಟು ದೊಡ್ಡವ್ರು ನೋಡೇ ಇಲ್ಲ, ಅಣ್ಣ ತಮ್ಮಗೆ ಆಶೀರ್ವಾದ ಮಾಡಿ. ಐ ಮೈ ಸೆಲ್ಫ್ ಶ್ರೀನಿವಾಸ ರಾವ್ ಅಂತ. ಎಲ್ಲ ಸರಿ ಹಿಂಗ್ರಾ, ಏನ್ ನಡೆಸಿಲ್ಲ ಇಲ್ಲಿ? ಎಲ್ಲಿದ್ದಾರೆ ಯಜಮಾನ್ರು? ಯಜಮಾನ್ರು ತೋಟ ಅದೋ ಅಲ್ಲಿ. ಓಹೋ, ನಾರಾಯಣ ರಾಯರ ಬರ್ಬೇಕು ಬರ್ಬೇಕು. ಯಜಮಾನ್ರು ಮತ್ ಇವ್ರು ಕೆಲಸದವ್ರು ಯಾರು ಯಜಮಾನ್ರು ಯಾರು ಡಿಫ್ರೆನ್ಸ್ ಗೊತ್ತಾಗುದಿಲ್ಲ ರೀ. ನಮಸ್ಕಾರ ಮಾಡಿದ್ವಿ, ಒಂದೊಂದ್ಸಲ ನಮಸ್ಕಾರ ವೇಸ್ಟ್ ಆಕೋ. ಬರ್ರಿ ಬನ್ನಿ 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 ಶಾಮೆಂಟ್ ಬನ್ನಿ ಬನ್ನಿ ಒಳ ಬನ್ನಿ ಬನ್ನಿ. ಒಂದ್ಸಲ ಬಂದ್ರಿ ಅಂದ್ರೆ ಸಾಕು, ಅರ್ಥ ಆಕತಿ. ಟೈಟ್ಲ್ ಕಾರ್ಡೆ ಹಿಂಗಿದೆ, ಇನ್ ಫಿಲ್ಮ್ ಹೆಂಗಿರ್ಬೋದು. ಮನುಷ್ಯರುಗಳು ದೇವರುಗಳು, ಹಳೆ ಇಡ್ಲಿ ಕೇಸುಗಳು, ಹೊಸ ಅನಾಸಿನ ಮಾತ್ರ. ಏನಂದ್ರೆ ಅವರು, ಅದು ಕರಾವಳಿ ಭಾಷೆ ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಹೂವನ್ರಿ. ನೀವು ಅಷ್ಟ, ಇದು ಬೆಂಗಳೂರು ಎಡಬಡಂಗಿ ಭಾಷೆ, ಸುಮ್ಮನೆ ಹೂ ಅನ್ಕೋತ ನಡ್ರಿ. ಬನ್ನಿ ಬನ್ನಿ, ಹೂ ಅನ್ನೋ ಪದಕ್ಕೆ ಬಹಳ ಅರ್ಥ ಐತ್ರಿ. ರಾಯರ ಶಾಲಿವಾಹನ ಶಕೆ 18ನೇ ಶತಮಾನದಲ್ಲಿ ರಾಜ ಮಹಾರಾಜರುಗಳು ಇದ್ದರು, ಇವಾಗಿಲ್ಲ. ಕರೆಕ್ಟಾ? ನಮ್ದು ಮಿಲಿಟರಿ ಆಪರೇಷನ್ ಹುಡುಗಿ ರೆಡಿ ಅದಾಳಿಲ್ಲಪ್ಪ. ಬನ್ನಿ ಬನ್ನಿ, ಒಳ ಬನ್ನಿ. ಆಹಾ, ಇಳದೆ ಬಾಡಿ ದೊಡ್ಡದಾತ್ ನೋಡ್ರಿ, ಈ ವರ್ಷಕ್ಕೂ ಈ ವರ್ಷಕ್ಕೆ. ನಮಸ್ಕಾರ ಪಂಚಾಕ್ಷರಿ. ನಮಸ್ಕಾರ. ನಮಸ್ತೆ. ಟೋಟಲ್ 60 ನಮಸ್ಕಾರ ಅದಾವಪ್ಪ, ಎಲ್ಲ ಮುಗಿದ್ರಾಗ ಬಿಳಿ ಗಡ್ಡು ಬರ್ತಾವ. ಕೆಂಪು ಹೆಂಚುಗಳು, ಹಪ್ಪಳ, ಸಂಡಿಗೆಗಳು, ಒಣ ಅಡಿಕೆಗಳು, ಕೆಂಪು ಮೆಣಸಿನಕಾಯಿಗಳು, ಪ್ರಾಂಗಣದಲ್ಲಿ ತುಳಸಿ ಗಿಡಗಳು, ಗಂಟೆ ಜಾಗಟೆಗಳು, ಜೊತೆಯಲ್ಲಿ ಸೀನಿಯರ್ ಕರಡಿಗಳು, ರೆಡ್ ಆಕ್ಸೈಡ್ ನೆಲಗಳು, ಜಾಡಿಸಿ ಒದ್ದರೆ ತಿರುಗಿ ಒದೆಯುವ ಕಂಬಗಳು. ಇವತ್ತು ಕನ್ನಡ ಅರ್ಥ ಹೋದ ಕಷ್ಟ ಐತಿ. ಇಂಥ ಅದ್ರಾಗ ಜರ್ಮನ್ ಭಾಷೆ ಶುರು ಹಚ್ಕೊಂಡಿವ. ಬಾಯ್ ಮುಚ್ಚು, ಯು ನೀಡ್ ಟು ಬಿ ಸೈಲೆಂಟ್, ದಿಸ್ ಇಸ್ ಸರ್ಟನ್ ಪ್ಲೇಸ್. ಓಯ್ ಅಂತ, ಅವನು ಸ್ನಾನ ಮಾಡಿಲ್ಲ. ಹೇ ಬಿಂಗ್ರ, ಲೆಟ್ ತಂಡು ಬಾಂಬೆ, ನೀವು ಬನ್ನಿ. ಓ ಬನ್ನಿ. ನನಗೆ ಮಾಮೂಲಿ ಬಾತ್ರೂಮ್ಗಳು ಆಗಲ್ಲ, ಬೇರೆಯವ್ರ ಮನೆ ಬಾತ್ರೂಮ್ಗಳಲ್ಲಿ ಏನೇನೋ ನೇತಾಕಿರ್ತಾರೆ, ಈ ಕಣ್ಣಲ್ಲಿ ನೋಡಕ್ ಆಗಲ್ಲ. ಯಾವ್ದಾದ್ರು ಬಾವಿ ಗಿವಿ ಇದ್ರೆ ತೋರಿಸ್ಬಿಡು, ಹಾರ್ಬಿಡ್ತೀನಿ. ಬಾವಿ ಉಂಟು. ಉಂಟಾ? ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ, ಇದಕ್ಕೇನಾ? ಮುಂದೂ ಬಾಗಿಲುಗಳು, ಹಿಂದೂ ಬಾಗಿಲುಗಳು, ಮನೆಯಲ್ಲಿ ಓಡಾಡಲು ಬೇಕು ಆಟೋ ರಿಕ್ಷಾಗಳು. ಏನಪ್ಪ, ಇವತ್ತೇ ಹೋಗ್ತೀವ ಸ್ನಾನಕ್ಕೆ? ಅದು ಅಲ್ಲಿ ಬಾವಿ. ಹಾ, ನಿನ್ನ ಈ ಕಾಲಲ್ಲಿ ಅದೆಲ್ಲೆಲ್ಲಿ ನಡಿಬೇಕಪ್ಪ? ಕಣ್ಣು ಹಾಯಿಸಿದಲ್ಲೆಲ್ಲ ತೆಂಗಿನ ಮರಗಳು, ಅಪ್ಪಿ ತಪ್ಪಿ ಕೆಮ್ಮಿದರೆ ಕುಸಿದು ಬೀಳುವ ದೊಡ್ಡ ಮನೆ, ಹಾಗೂ ಅಲ್ಲಿ ಬದುಕುತ್ತಿರುವ ಜನರು. ದೂರದಲ್ಲಿ ಸಮುದ್ರದ ಸದ್ದುಗಳು, ಬಾವಿ ಗಡಗಡೆಗಳು. ಇಂತಹ ಒಂದು ಸುಂದರ ಪರಿಸರದಲ್ಲಿ ನಾವು ಸ್ನಾನ ಮಾಡಲು ಬಂದಿದ್ದೇವೆ. ಸೋಪುಗಳು, ಶ್ಯಾಂಪುಗಳು, ಪವಿತ್ರ ಜಲಗಳು. ವೀರಮದನ ಕೇಸರಿ, ತಮ್ಮ ಹೆಸರು? ರಿಂಗ್ರ. ಕೇಳಲು ತುಂಬಾ ಹಿತವಾಗಿದೆ. ಎಲ್ಲ ಸರಿಯಾಗಿದೆ, ನಾವಿನ್ನು ಮಾತಾಡಲ್ಲ. Oh, my God.
ನಾರಾಯಣ ರಾಯರ್ ಅಂತ ಒಂದ್ ಕಾಲದೊಳಗ ವಕೀಲಿಕೆ ಮಾಡ್ಬೇಕಂತ ಎಲ್ಲೆಲ್ಲಿ ಬಿ ಮಾಡಕ್ ಹೋಗಿ ಅದೇನಾತ ಗೊತ್ತಿಲ್ಲ, ಸದ್ಯ ಜಮೀನ್ದಾರಿಕೆ ಮಾಡ್ತಾರ. ಹಾಗೆಂತ ಇಲ್ಲ, ಹಿರಿಯರು ಮಾಡಿದ ಆಸ್ತಿ ಅಲ್ವೋ, ಕಾಪಾಡಬೇಕಲ್ಲ. ಇನ್ ಇವ್ರು ವೈಶಾಲಮ್ಮನವ್ರು ಅಂತ, ಇವ್ರಿಗೆ ಇವ್ರು ಬೆಂಗಳೂರು ಬಸ್ ಸ್ಟ್ಯಾಂಡ್ ಬಿಟ್ಟಾಗಿದ್ರಂತ. ಯಾರಿಗೆ ಯಾರ ಕಣ್ ನೋಡಿದ್ರು ಗೊತ್ತಿಲ್ಲ, ಮದುವೆ ಆಗಿ ಮಗಳನ್ನ ಹಡದಾರ, ಆ ಮಗಳು ನೋಡಕ್ ನೀವು ಬಂದಿರಿ. ಇನ್ನ ಇವ್ರ ಬಗ್ಗೆ ಬಿಲ್ಕುಲ್ ಕ್ಲಿಂಟನ್ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಅಮೆರಿಕ ತುಂಡು ರಜಾ ಹಾಕಿ ಇಂಡಿಯಾದ ಹೆಣ್ಣು ನೋಡಕ್ ಬಂದೈತ್ರಿ ಕೇಸು, ಮಕ್ಕಳಾಗುದ್ರಾಗ ಮದುವೆ ಆಗ್ಬೇಕು, ಏಕ್ದಮ್ ಎಮರ್ಜೆನ್ಸಿ ಐತ್ರಿ. ಯಾಕ್ರಿ ರಾಯರ ನಮ್ಮನ್ನ ನೋಡಕತ್ತೀರಿ? ಇವ್ರನ್ನ ಎಲ್ಲೋ ಕಂಡಿದ್ದು ಮಾರೇರೆ, ಆದ್ರೆ ಎಲ್ಲಿ ಅಂತ ತಿಳಿತಿಲ್ಲ. ನನ್ ತಮ್ಮ ಇವ್ರು ಗೊತ್ತಿಲ್ವಾ? ಗೊತ್ತುಂಟು, ಆದ್ರೆ ಗೊತ್ತಿಲ್ಲ. ಅದೇ ವಾಸ್ತು, ಜ್ಯೋತಿಷ್ಯ, ಪುನರ್ಜನ್ಮ. ಓ, ಟಿವಿ ಬರ್ತಾರಲ್ಲ ಯಶವಾನಂದ ಸ್ವಾಮಿಗಳು. ಒಮ್ಮೆ ನಾನ್ ನಿಮ್ ಮನೆನೆಲ್ಲ ಸುತ್ತ ನೋಡ್ಬೇಕಲ್ಲ. ಮನೆ ನೋಡ್ತೀರ? ಬನ್ನಿ ಬನ್ನಿ, 500 ವರ್ಷ ಹಳೇದು ಮರ ಹಿರಿಯರ. ಹೇ ಜಂಬೂ ಸವರಿ, ಬಂತು ಬಂತು ಬಂತು. ಇವತ್ತಿನ ಕಾಲದ ಹುಡುಗಿರಿಗೆ ಹೆಣ್ಣು ನೋಡಕ್ ಬಂದಂತ ಅತ್ತೆ ಐಟಮ್ ಗರ್ಲ್ ತರ, ಮಾವ ಜೇಮ್ಸ್ ಬಾಂಡ್ ತರ ಕಾಣ್ಲಿಲ್ಲ ಅನ್ನೋದೇ ಪುಣ್ಯ. ನಿಮ್ ಅತ್ತೆ ಕುಂಕುಮ ನೋಡಲಿ, 100 ರೂಪಾಯಿ ಕಾಯಿನ್ ಸೈಜ್ ಇದೆ. ಕಿನ್ನಿಯ ತುಂಬಾ ಅರ್ಶನ, ಅವಲಕ್ಕಿ ಸರ, ಮೂಗಿ ಹಣೆ ನಪ್ಪು. ಕೈಗೊಂದ್ ತ್ರಿಶಿಲ ಕೊಟ್ಟು ತಲೆಗೊಂದ್ ಕಿರೀಟ ಇಟ್ರೆ ಮಾಕಾಳಮ್ಮನೆ. ಅತ್ತೆ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಅಲ್ಲಿ ನೋಡಲ್ಲಿ ನಿನ್ ಮಾವ ಮರದಿಂದ ಬಿದ್ದು ಒಡ್ದೋಗಿರೋ ಹಲ್ಸಿನ ಹಣ್ಣು ತರ ಇದಾರೆ. ಈ ಕಂಡು ನೋಡೋಣ ಅಂದ್ರೆ ಸೈಡ್ಗೆ ಬರ್ತಾನೆ ಇಲ್ಲ. ಅಲ್ಲಪ್ಪ ಬೇರೆ ಅಡ್ಡ ಬಗ್ ನೋಡಲ್ಲಿ ಕಾಣಿಸುತ್ತೆ. ಬಗ್ ನೋಡ್ದೆ, ಕಿವಿ ಬಿಟ್ರೆ ಏನು ಕಾಣಿಸ್ತಾ. ಕಿವಿ ಹೇಗಿದೆ? ಕಿವಿ ತರಾನೇ ಇದೆ, ಹೋಗಲೇ ಸಮಸ್ಯೆ ಮಾಡ. ಅಮೇರಿಕ ಕಿವಿ ಅಲ್ವಾ, ಅದು ಕೇಳಿದ್ದು. ನಿಂಗೆ ಹೊಟ್ಟೆ ಉರಿ ಹಂದಿ. ಹಾಗಲ್ಲ ಕಣೆ, ಕಿವಿ ಚೆನ್ನಾಗಿದ್ರೆ ಲೈಫ್ ಸೂಪರ್ ಇರುತ್ತೆ. ಇವಾಗ ಅತ್ತೆ ಮೇಲೆ ಸಿಟ್ಟು ಬಂದ್ರೆ ಚಾಡಿ ಹೇಳ್ಬೇಕು ತಾನೆ, ಆ ಚಾಡಿನೆಲ್ಲ ಕೇಳಿಸ್ಕೊಳಕ್ಕೆ ಒಂದು ಒಳ್ಳೆ ಕಿವಿ ಬೇಡ್ವಾ? ತಿರ್ಗೋ ಆ ಕಡೆ ತಿರ್ಗು, ನೀರ್ ಕುಡಿತಾರ ನೋಡು ಚಿಕ್ಕ ಪಾಪ. ಆ ಬಿಸ್ಲರಿ ಬಾಟಲ್ಗೆ ನಿಪ್ಪಲ್ ಒಂದ್ ಬಾಕಿ. ಈ ಹುಡುಗರಿಗೆಲ್ಲ ಏನೋ ಪ್ರಾಬ್ಲಮ್ ಕಣೆ, ಬೇಕು ಅಂದಾಗ್ಲಿ ಮುಸಿ ತೋರಿಸಲ್ಲ ಮುಂದೆ. ಓ, ನಿನ್ ಮುಖಕ್ಕೆ ಇಷ್ಟು ಅಂತ ಒಂದ್ಸಲ ಬೈ, ತಿರ್ಗಿ ನೋಡುತ್ತೆ. ಹೇಗಿದೆ ಹೇಗಿದೆ ಮುಸ್ಲಿ? ಒಳ್ಳೆ ಪೋರ್ಟೇಬಲ್ ಕಂಪ್ಯೂಟರ್ ತರ ಇದೆ ಗಣಕ ಯಂತ್ರ. ಆದ್ರೂ ಪರವಾಗಿಲ್ಲ ಅನ್ಸುತ್ತೆ, ಫುಲ್ಲು ಡೀಸೆಂಟು, ದಿನ ಮನೆಗ್ ಬರುತ್ತೆ. ಸ್ವಲ್ಪ ಪೆದ್ದು ಅನ್ಸುತ್ತೆ, ಪೆದ್ದಿದ್ರೆ ಒಳ್ಳೇದೇ ಕಣೆ, ಹೇಳೋ ಮಾತೆಲ್ಲ ಕೇಳಿಸ್ಕೊಳುತ್ತೆ. ಯಾಕೋ ಡಲ್ ಹೊಡಿತಿದೆ, ಆಮೇಲೆ ಮಾತಾಡಕ್ ಸಿಗುತ್ತಲ್ವಾ ಅವಾಗ ನೋಡ್ಕೋತೀನಿ. ಕಚ್ಬಿಡು ಒಂದ್ಸಲ ಕಚ್ಚದೆ. ಅಥೂ ಅವ್ರ ಅಮ್ಮ ಅಂಟ ಬಂದ್ರು. ಇವಾಗ ನಾನೊಂದ್ ಶಿಲ್ಲೆ ಹೊಡಿತೀನಿ, ಎಲ್ರೂ ತಿರ್ಗಿ ನೋಡ್ತಾರೆ. ಓಕೆನಾ? ನಿಂಗ್ ಶಿಲ್ಲೆ ಹೊಡಿಯಕ್ ಬರುತ್ತಾ? 1 month ಪ್ರಾಕ್ಟೀಸ್ ಮಾಡಿದೀನಿ, ಹೊಡಿತೀನಿ ನೋಡಿಗ. ಯಾಕ್ಲೆ ಹೊಡ್ದೆ? ನಾನ್ ಯಾವಾಗ ಹೊಡ್ದು? ನೋಯ್ಲಿ ಅಂತಲೆ ಹೊಡೆದಿದ್ದು. ರೆಡಿ ಆಗಿ ಅಂದ್ರೆ ಇಬ್ರು ರಂಗ್ ಹೊಡ್ಕೊಂಡು ಕೂತಿದ್ದೀರಾ ಕತ್ತೆಗಳ? ಬಾಯ್ ಅಣಿಸ್ತೀಯ ಕತ್ತೆ, ಹೋಗ್ ರೆಡಿ ಆಗೆ. ಏ, ಇವ್ಳು ಬಿಡಲ್ಲ ಕಣೆ, ಹೋಗ್ತೀನಿ. ನಿಂದೇನೆ ಎಷ್ಟ್ ಸತಿ ಹೇಳು ಸ್ನಾನ ಮಾಡು ಅಂತ? ಗುಮುಸ್ಲಿ ಹೊಡ್ಕೊಂಡು ಚಡ್ಡಿ ಹಾಕೊಂಡು ಬಂದವ್ರ ಎದ್ರಿಗೆ ಇಷ್ಟು ಏನ್ ಫ್ಯಾಷನ್ ಶೋ ಮಾಡ್ತಿದ್ಯಾ? ತುಂಬಾ ಶೆಕೆ ಚಿಕ್ಕೂಸ್, ಎಸಿ ಬಟ್ಟೆ ಹಾಕಿದೀನಿ. ನಾನ್ ಈ ಸೀರೆ ಉಡಲ್ಲ. ಯಾಕೆ? ಏನಾಯ್ತು? ಬ್ಲೌಸ್ ಹಿಂದೆ ಡೀಪಾಗಿ ಹೊಲಿ ಅಂದ್ರೆ ತೊಲೆ ತನಕ ಹೊಲ್ದಿದ್ದಾನೆ. ಸ್ಲೀವ್ಲೆಸ್ ಹೊಲಿ ಅಂದ್ರೆ ಇಲ್ಲಿ ತನಕ ಹೊಲ್ದಿದ್ದಾನೆ. ನಂಗೊತ್ತು ನೀನೇ ಹೊಲ್ಸಿರೋದು ಅಂತ, ನೀನೇ ಹಾಕು. ತುಂಬ ಬ್ಲೌಸ್ ರೌಡಿಗೆ ಗಂಡ್ ಹುಡ್ಕೋ ಆಟ ನಮ್ದು. ಕಚ್ಚಿಫಲ್ ಬ್ಲೌಸ್ ಹೊಲ್ಸ್ಕೊ, ನೀನು ರಿಬನ್ ಅಲ್ಲ ಅಂತ ಹೊಲ್ಸ್ಕೊ. ಎರಡು ಬಿಟ್ಟ ಅಂದ್ರೆ ಇರೋ ಹಲ್ಲೆಲ್ಲ ಉದ್ರೋಗ್ ಬಿಡ್ಬೇಕು. ಅಂಬು ಪ್ಲೀಸ್, ಅವಳಗ್ ಮರ್ಯಾದೆಗ್ ಸೀರೆ ಉಡ್ಸೆ. ನನ್ಗೆ ಸೀರೆ ಉಟ್ಕೊಳಕ್ ಬರಲ್ಲ, ಅವಳಿಗೆ ನುಡ್ಸ್ಲಿ. ಹೋಗಿ ಹಾಗೆ ಹೋಗಿ ಬಂದವ್ರ ಎದ್ರಿಗೆ ಕುಂಟೆ ಬಿಲ್ಲ. ಓಕೆ, ಒಳ್ಳೆ ಐಡಿಯಾ ಕೊಡಲೇ. ಅಯ್ಯೋ ಕರ್ಮ, ಏನ್ ಹುಡ್ಗಿರೋ, ಬೆಳಗ್ ಬೆಳಗ್ಗೆನ ಅಳಿಸ್ತಾರೆ. ಆಯ್ತು ಆಯ್ತು, ಇನ್ನೇನ್ ಮಾಡಕ್ಕಾಗತ್ತೆ, ಅದನ್ನೇ ಹಾಕೊಳ್ಳೋಣ. ಆಯ್ತಾ? ಕುಯ್ ಅನ್ಬೇಡ ಒಳ್ಳೆ. ಸಮಾಧಾನ ಮಾಡಲಿ ಚಿಕ್ಕೂಸ್ 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 ಚಿಕ್ಕೂಸ್. ನನ್ಗೊಂದ್ ಗಂಡ್ ಹುಡ್ಕಿ ಚಿಕ್ಕೂಸ್. ಮದ್ವೆ ಮಾಡ್ಕೊ ಅಂತಂದ್ರೆ ಮದ್ವೆ ಮಾಡ್ಕೊಳ್ಳಲ್ಲ, ಜಾಬ್ ಮಾಡ್ತೀನಿ, ಓದ್ತೀನಿ ಅಂತ ಏನೇನೋ ಕಿಸಿತ್ತಿದ್ದೆ, ಈಗ ನಾನು ಸಿದ್ದಕ್ಕಿದ್ದಾಗೆ. ಏನಿಲ್ಲ, ಒಂದ್ ಬಕ್ರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೆ. ಕೈ ಮುಗಿತೀನ್ ಕಣೆ, ಮನೆಗ್ ಜನ ಬಂದಿದ್ದಾರೆ, ಹೋಗ್ ಸ್ನಾನ ಮಾಡ್ಬಿಟ್ಟು ಬಾವಿ ಹತ್ರ ಹರ್ವಾಕಿದೆ ಹೋಗು. ಲಕ್ಷ್ಮಿ ಕೇಳ್ಕೊಳ್ತಾಳೆ. ಸೋಪ್ ಇಲ್ಲ, ಸೋಪ್ ಈರುಳ್ಳಿ ಇದೆ ತಗೊಮ್ಮ. ಚಿಕ್ಕೂಸ್ ತಲೆಗೆ ಎಣ್ಣೆ ಹಾಕಿಲ್ಲ. ಇನ್ನೇನೇನೆ ಇಲ್ಲ, ಒಂದ್ ಬಿಟ್ಟ ಅಂದ್ರೆ ಮದುವೆ ಆಯ್ತು, ಗಾಡಿ ಗುದ್ದಿ ಪಾಪ ಕೆಳಗೆ ಬಿದ್ಬಿಟ್ರು. ನೀನ್ ಕೆಳಗ್ ಬಂದೆ? ನಿನಗೆ ಹೇಳ್ಬಿಟ್ಟಲ್ವೇನ ಲೋಪರ್ ಬಂದಿದ್ ನಾನು. ಒಳ ಕುಂತಿರೋ ಅಂತ ಹೇಳಿದಾನೆ. ಗಾಡಿನ ಯಾವಾಗ ಎಲ್ಲಿ ಹೆಂಗ್ ಪಾರ್ಕ್ ಮಾಡ್ಬೇಕು ನಂಗೆ ಗೊತ್ತಿಲ್ವಾ? ನಿನ್ ಕೈಲಿ ಕಲ್ಸ್ಕೋಬೇಕಾ?
ಗಾಡಿ ಬಿಸಿಲಲ್ಲಿರೋದು ನನ್ನಂತ ಕುರುಡನಿಗೆ ಗೊತ್ತಾಗ್ತದೆ, ನಿನ್ನಂತ ಕಣ್ಣಿರೋನಿಗೆ ಗೊತ್ತಾಗಲ್ವೇನೋ. ಡ್ರೈವರ್ ವಂಶಕ್ಕೆ ಡೇಂಜರ್ ನೀನು. ಆಯ್ತು, ನಿನ್ನ ಮನೆ ಮುಂದೆ ಇರ್ಲಿ, ನಮ್ ಕೋಣ ಹಿಂದೆ ಇರ್ಲಿ, ಒಳಕ್ ನೋಡಿ. ಏಯ್ ಫಸ್ಟ್ ಗಾಡಿ ತೊಳಿಯ ಲೋಪರ್, ಗಾಡಿ ಮೇಲೆ ಒಂದೂವರೆ ಮೀಟರ್ ಮಣ್ಣೈತೆ, ನನಗೆ ಹೇಳ್ಕೊಡಕ್ ಬಂದ್ಬಿಟ್ಟ. ಆಯ್ತಾಯ್ತು. ಎಂತ ನನ್ನ ಮಗ ಹುಡ್ತಾನಂತ ಗೊತ್ತಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ಬಿಡ್ತಿದ್ದೆ. ಚಂಬಿದ್ಯಾ? ಟಾಯ್ಲೆಟ್ ಅಲ್ಲಿ ಉಂಟು. ಅದಕ್ಕಲ್ಲ, ಗಾಡಿ ತೊಳೆಯೋದಕ್ಕೆ. ಬಕೆಟ್ ಕೊಡ್ತೀರಾ? ನೋ ಮೆನ್ಷನ್, ನಾಟ್. ಇಂಗ್ಲೀಷು ಬರುತ್ತಾ? ಸ್ವಲ್ಪ ಸ್ವಲ್ಪ. ಬೆಂಗಳೂರಿನವ್ರು ಬಂದ್ರೆ ಮ್ಯಾನೇಜ್ ಮಾಡ್ತೇನೆ. ಸರಿ. ಇನ್ನೆಂತ ಬೇಕಾ? ಇಲ್ಲ ಸರ್. ಸರಿ. ಏನ್ ನಡೀತಾ ಇದೆ ಇಲ್ಲಿ? ಅವನು ಬಂದ, ರೇಪ್ ಮಾಡ್ತೀನಿ ಅಂದ. ಬೇಡ, ಈಗ ರೇಪ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಮುಚ್ಚಿಕೊಂಡು ಹೋಗು ಅಂದೆ. ಹೀಸ್ ಗಾನ್. ಕಾಟನ್ ಬಾಲ್ ಬ್ಯಾಕ್ ಟು ಪೇಪರ್. ಲಕ್ಷ್ಮಿ, ನಿಮಗೆ ಹೆಣ್ಣು ಮಕ್ಕಳು ಗಂಡಸರ ಕೈಗೆ ಬಕೆಟ್ ಚಂಬು ಕೊಟ್ರು, ಏನೋ ಅನುಮಾನ. ಆಯ್ತು, ನನ್ನ ಟೌಲ್ ಇಲ್ಲಿ. ಅಲ್ಲುಂಟು. ಸೆಂಟ್ ವಾಸನೆ ಕಮ್ಮಿ ಇರೋದು ನಿಮ್ದು, ಜಾಸ್ತಿ ಇರೋದು ಲತ್ತಕ್ಕಂದು. ಟೇಕಿಟ್. ಸ್ನಾನ ಮಾಡಿ ಕೆಂಪಾದೆನು, ಹೆಂಗಿದ್ದೋನು ಹೆಂಗಾದೆನು, ಗಡ್ಡ ಬಿಟ್ಟು ಮಂಕಾದೆನು, ಹೋಗಿ ಹೋಗಿ ಹಿಂಗಾದೆನು. ಶಭಾಷ್. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅದೇ ಕಾಲುಗಳು, ಅದೇ ಕೈಗಳು, ಅದೇ ಬೆನ್ನುಗಳು, ಅದೇ ಬೆರಳುಗಳು. ಕಣ್ಣುರಿ. ಕಣ್ಣುರಿಗಳು. ತಂಗಾಳಿಗಳು. ಹುಡುಗಿಯರು ಕಣ್ಣಿನಲ್ಲಿ ಎಲ್ಲ
ಬಯನು ಹೆಂಗಿದೆ ಪರವಾಗಿಲ್ಲ ಇನ್ನು ಬೈರಿ ಚಾಟು ಬಾಟಮ್ಮು ಕೋಟಿಯ ವಂಶವೇ ಸೇಮು ತುಂಬಾ ಪ್ರಾಬ್ಲಮ್ ಆಗಿದೆ ಕಡೆ ಸ್ವಲ್ಪ ನೋಡ್ರಿ ಹುಡುಗರು ಬೇಕು ತಾಯಿ ಮಾತೆಗೆ ನೋವು ಅನ್ನಬೇಕು ನಮ್ಮ ಅಮ್ಮ ಸೂಪರ್ ಕಂಡ್ರಿ ಹುಡುಗರು ಬೇಕು ಹುಡುಗರು ಬೇಕು ನಮ್ಮ ಆಜ್ಞೆಗೆ ಕುಣಿಯಲಿ ಬೇಕು ನಾವು ರೆಡಿ ಹುಡುಗರು ಬೇಕು ಜಗಳ ಆಡುತ್ತ ಮುಟ್ಟಿಸಬೇಕು ನನ್ನ ಕಣ್ಣಲ್ಲಿ ಕುಳಿತಿರಬೇಕು ನನ್ನ ಹೆಸರನ್ನೇ ಬಿಂದು ಬಿಡಬೇಕು ತುಂಬಾ ಈಸಿ ಬಿಡ್ರಿ ಮದುವೆ ಆದರೂ ಪ್ರೀತಿಸಬೇಕು ಇದು ಸ್ವಲ್ಪ ಅತಿ ಕಂಡ್ರಿ ಆದರೂ ಕೂಡ ನಾವು ರೆಡಿ ಹುಡುಗರು ಬೇಕು ಕನಸು ಹೆಣೆಯುವ ಚಟವಿರಬೇಕು ಸಂಜೆ ಹೊತ್ತು ಸಿಕ್ಕು ಹುಡುಗರು ಬೇಕು ನನ್ನ ಹೊಗಳುವ ಗುಣವಿರಬೇಕು ಪ್ರೇಮ ಪಂಡಿತನಾಗಿರಬೇಕು ಸಣ್ಣ ಮಗುವಿನ ಮನಸ್ಸಿರಬೇಕು ಲಸಿಕ ಶಿಖಾಮಣಿಯಾಗಿರಬೇಕು ನಮಸ್ಕಾರ ಜಗದ್ಗುರುಗಳಿಗೆ ಓ ಮೂರನೇ ಮಗ ಬೆಳಿಗ್ಗೆ ಏನಾದ್ರು ಬಾವಿ ಹತ್ರ ಬಂದಿದ್ರಾ ಬಂದಿದ್ದು ನೀವೇನಾದ್ರು ಚೊಂಬ್ ತಗೊಂಡ್ರ ಬೆಳಿಗ್ಗೆ ಎದ್ದು ಚೊಂಬು ತಗೊಂಡೋಗೋದು ಪ್ರಕೃತಿ ನಿಯಮ ಅಲ್ವೇನಪ್ಪ ನೀವೇನಾದ್ರು ಚಿಕ್ಕ ಚಡ್ಡಿ ಹಾಕ್ತೀರಾ ಪಟಪಟ್ಟಿ ಚಡ್ಡಿ ನಮ್ ಟ್ರೇಡ್ ಮಾರ್ಕ್ ನೀವೇನಾದ್ರು ಬ್ಯಾಕ್ ಸೈಡ್ ಇಂದ ಹುಡುಗಿ ತರ ಕಾಣ್ತೀರಾ ಯಾಕಪ್ಪ ಈ ಎಂಟಿ ಸೇತ ವಿಧವೆ ಮೇಲೆ ನಿನಕನ್ನು ಏನ್ ನಡೆಸಿರಪ್ಪ ಇಬ್ರು ಉಭಯ ಕುಶಲೋ ಪರಿ ಸಾಂಪ್ರತ ಬಾಂಡ್ಲಿ ಬಂಗಾರಪ್ಪನವ್ರಿಗೂ ನಮಗೂ ಬೆಳಗ್ ಬೆಳಗ್ಗೆನೆ ಹೆವಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮೈಲಾರಿ ಅವನ್ ಜೊತೆಗೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ ವಾಪಸ್ ತಲೆಯಾಗ ಕೂದ್ ಬಂದ್ಬಿಡ್ತಾವ ನಿನಗ ಕಣ್ಣಿಲ್ಲ ಕಣ್ಣಿದ್ದಿವನೇನಾರ ನೋಡಿದ್ದಿ ವಾಪಸ್ ಕಣ್ಣು ಹೋಗ್ಬಿಡ್ತಿದ್ದು ಅಷ್ಟ ಕೆಂಪಗೈತ್ ಹೋರಿ ಅಗದಿ ಪದ್ಧತಿ ಸಿರಿ ಮುಸುಡಿ ಇಟ್ಟಾನ ಇವನು ಸತ್ನ ಹಿಡಿದು ಒಂದು ಹುಡುಗಿನ ಗಂಟು ಹಾಕ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ಹಗಲು ಹೊತ್ತಾಗ ತಿಂದು ತೇಗಿ ಒಗದು ಬಿಡ್ತಾರ ಓ ಈ ಪ್ರಪಂಚದಲ್ಲಿ ಹೆಣ್ಮಕ್ಳೆಲ್ಲ ಚೆನ್ನಾಗಿರ್ಲಪ್ಪ ನನಗೆ ಇಡ್ಲಿ ಕೊಡ್ಸರಪ್ಪ ಆಯ್ತು ಹೇಳಿ ಕಳಿಸ್ತೀನಿ ಬಾರ್ಪ ನಿಮ್ಮಪ್ಪ ಹುಡುಗಿಯಪ್ಪ ಏನ್ ಡ್ರಿಲ್ ಹೊಡೆಯಕತ್ತಾರ ಒಳಗ್ ನೋಡೋಣ ಹಿರಿಯರುಗಳು ಕಿರಿಯರುಗಳು ಕಣ್ಣಿದ್ದವರಿಗೆ ಪ್ರಪಂಚ ಕಾಣಲ್ಲ ಕಣ್ಣಿಲ್ದೇ ಇದ್ದವರಿಗೆ ಸ್ಪೂನ್ ನಿಮ್ಮದು ವಾಲಂಟರಿ ರಿಟೈರ್ಮೆಂಟ್ ಅಂತಲ್ಲ ಕೇಳ್ದೆ ಹೌದಾ ಹೌದು ವಾಟ್ ಹ್ಯಾಪೆಂಡ್ ಲಕ್ಕಿ ಯು ಎಸ್ ಹೋದ್ಮೇಲೆ ನನ್ನ ಕೆಲಸ ಬಿಡುವಂತ ಹಠ ಮಾಡ್ದ ಸೊ ಐ ಲವ್ ದಿ ಜಾಬ್ ನೀವು ಯು ಎಸ್ ಗೆ ಹೋದಾಗ ಎರಡು ತಿಂಗಳು ಬಹಳ ಕಷ್ಟ ಆಯ್ತಂತಲ್ಲ ಹಾಗೇನಿಲ್ಲ ಆಕ್ಚುಲಿ ಅಲ್ಲ ಊಟ ತಿಂಡಿ ಅಡಿಗೆ ಪಡಿಗೆ ಇದೆಲ್ಲ ಹೆಚ್ಚು ಕಮ್ಮಿ ಆಯ್ತಂತ್ರಿ ಇಂಟರ್ನೆಟ್ ನೋಡ್ ನೋಡಿ ಚಟ್ನಿ ಮಾಡ್ತಾರಾ ಆಕ್ಚುಲಿ ನಾನ್ ಯು ಎಸ್ ಹೋಗ್ಬೇಕಂದ್ರೆ ನಮ್ಮ ಮಮ್ಮಿ ಚಟ್ನಿ ಪುಡಿ ಸಾಂಬಾರ್ ಪುಡಿ ಎಲ್ಲ ಪ್ಯಾಕ್ ಮಾಡಿ ಕಳ್ಸಿದ್ರು ಅದ್ರ ಜೊತೆಗೆ ಗಣೇಶನ ವಿಗ್ರಹ ಸರಸ್ವತಿ ಫೋಟೋ ಎಲ್ಲ ನಮ್ಮ ಅಮ್ಮ ಪ್ಯಾಕ್ ಮಾಡಿ ಕೊಟ್ಟಿದ್ರು ಡೈಲಿ ಪೂಜೆ ಮಾಡ್ಲಿ ಅಂತ ಶಟ್ ಹಿಮ್ ಅಪ್ ಪ್ಲೀಸ್ ಆಮೇಲೆ ಇಂಡಿಯಾದಿಂದ ಪ್ರತಿ ವಾರ ಕೊರಿಯರ್ ನಲ್ಲಿ ದಾಸವಾಳದ ಹೂವು ಕನಕಾಂಬ್ರ ಹೂಗಳನ್ನೆಲ್ಲ ಕಳಿಸ್ಬೇಕು ಅಂತ ಆರ್ಡರ್ ಆಗಿತ್ತು ನಮ್ ಕೈಲಿ ಮೇಂಟೈನ್ ಮಾಡಕ್ಕಾಗಿಲ್ಲ ಅಂದ್ರೆ ಬಾರೇ ನೋವು ನಮ್ ದೇವರಿಗೆ ಮನಸ್ಸಿಗೆ ಬಂದಿಲ್ಲ ಅಂದಂಗ ಆತ ದಾಸವಾಳದ ಹೂಗಿರ ಕ್ವಾಲಿಟಿ ಅವುಗಳಿಗೆಲ್ಲ ನೋಡಿ ಜಸ್ಟ್ ಕೀಪ್ ಕ್ವೈಟ್ ಓ ಮಾವ ಬನ್ನಿ ನೀವೊಬ್ರು ಬಾಕಿ ಬನ್ನಿ ಬನ್ನಿ ತಿಂಡಿ ರಾಹುಕಾಲದ ನಂತರ ಸ್ವೀಕರಿಸುತ್ತೇನೆ ಆಯ್ತು ನಿಮ್ಮ ಇಡೀ ಮನೆ ಸುತ್ತಿ ಬಂದೆ ಅದ್ಭುತ ಥ್ಯಾಂಕ್ ಯು ಆದ್ರೆ ಪೂರ್ವಕ್ಕೆ ಅಭಿಮುಖವಾಗಿ ಮನೆ ಹೊರಗಡೆ ಎರಡು ಟಾಯ್ಲೆಟ್ ಕಟ್ಸಿದ್ರಲ್ಲ ಅಲ್ಲಿ ವಾಸ್ತುಗೆ ಅಪಚಾರ ಆಗಿದೆ ಎಂತ ಹೇಳ್ತೀರಿ ಈ ಪೂರ್ವಕ್ಕೆ ಅಭಿಮುಖವಾಗಿ ಟಾಯ್ಲೆಟ್ ನ ಕಟ್ಟಿಸ್ಕೂಡ್ದು ತಿನ್ನೋ ಟೈಮ್ನಾಗ ಏನ್ರಿ ಅಸಹ್ಯ ಸಂಡಾಸಿ ಎಂತಾಗಿರ್ತೈತ್ರಿ ವಾಸ್ತು ಇದು ತಪ್ಪು ನಿಮಗೆ ಒಬ್ರು ಎಕ್ಸ್ ಮಿನಿಸ್ಟರ್ ಕತೆ ಹೇಳ್ತೀನಿ ಅವರು ಇದೇ ರೀತಿ ನನ್ನ ಮಾತು ಕೇಳದೆ ಪೂರ್ವಕ್ಕೆ ಅಭಿಮುಖವಾಗಿ ಟಾಯ್ಲೆಟ್ ಕಟ್ಸಿ ಪದವಿ ಕಳ್ಕೊಂಡ್ರು ಆಮೇಲೆ ನನ್ನ ಆಶ್ರಮಕ್ಕೆ ಬಂದು ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಸರಿಪಡಿಸ್ಕೊಂಡು ಸ್ಟೋರಿ ಅದಾವಲ್ಲ ಮತ್ತೆ ನಮ್ ಪ್ರಕಾರ ಸಂಡಾಸ್ ಕೂಗಿತ ಮೊದಲು ನೀರ್ ಬರ್ತಾವಿಲ್ಲ ನೋಡ್ಬೇಕಪ್ಪ ಅದು ವಾಸ್ತು ತೀರ್ ಬಂತು ಸ್ನಾನ ಆಯ್ತೇನೋ ಅಲ್ಲ ಒಂದ್ ಲೆವೆಲ್ಗೆ ಆಯ್ತು ಭಾರಿ ದೊಡ್ಡ ಸ್ನಾನ ಅಲ್ಲ ಏನ್ ಮಾಡುದು ಸಿಚುವೇಶನ್ ಆಗಿತ್ತು ಲಕ್ಷ್ಮಿ ಬೇವರ್ಸಿ ಚುಚ್ಚುಂಡು ಮೆಲ್ಲ ಹಲೋ ನಾಳೆ ಗಂಡ ಕೆನ್ನೆ ಕಚ್ಚಿದ್ರೆ ಅಂತ ಡೋಂಟ್ ಟೆಲ್ ಮಿ ಓಕೆ ಮಾಡ್ರೆ ರಡ್ಡು ಲತಾ ನೆರ್ಗೆ ಸೇರಿಲ್ಲ ಸೀರೆ ಸೊಟ್ಟಿಗಿದೆ ಓಹೋ ಭಾರಿ ಸೀರೆ ಬಗ್ಗೆ ಗೊತ್ತುಂಟು ಮೊದ್ಲು ಈ ಲಂಗ ಬ್ಲೌಸ್ ಹಾಕೊಳ್ಳಿ ಅಮ್ಮ ಪ್ರೀತಿಯಿಂದ ಹೊಲಿಸಿರೋದು ಚಿಕ್ಕು ಸ್ಪೆಷಲ್ ಹೆವಿ ಲವ್ ಏ ಲಕ್ಷ್ಮಿ ಹಂದಿ
ನೆರಿಗೆ ಸರಿ ಮಾಡಲು ಮೊದಲು ಸೀರೆ ನೆರಿಗೆ ಗಂಡಸರು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಚಿಕ್ಕಮ್ಮ ಹೇಳಿದ್ರು. ಗಂಡಸರು ಸೀರೆ ಬಿಚ್ಚಕ್ಕೆ ಫೇಮಸ್ ಅಲ್ವಾ, ಇನ್ ನೆರಿಗೆ ಎಲ್ಲ ಹಾಕ್ತಾರೆ. ಏನ್ ಮಾಡೋದ್ ನಾವು? ನೀನು ನೋಡಕ್ ಬಂದಿದ್ದಾನಲ್ಲ ಗುಂಡ್ಮಣಿ, ಅದನ್ ಕರ್ಕೊಂಡ್ ಬರ್ತೀನಿ, ಅದ್ರ ಕೈಲೇ ಉಡಿಸ್ಕೋ, ಚೆನ್ನಾಗಿರುತ್ತೆ, ಕರ್ಕೊಂಡ್ ಬಾ ನೋಡೋಣ. ನಾಯಿಗಳು, ನಾವುಗಳು, ವಾಕಿಂಗ್ಗಳು ಎಲ್ಲ ಏನಲ್ಲಿ? ಜಸ್ಟ್ 2 ಮಿನಿಟ್ಸ್ ಲಾಲಿ ಲಾಲಿ ಕೊಳೆ ಲೋಫರ್, ನಿನ್ ಸೀರೆ ಟ್ರಯಲ್ ಮಾಡ್ಕೋ, ನನ್ ಬೇರೆ ಟ್ರಯಲ್ ಇದೆ. ಯಾರ್ ನೋಡಕ್ ಹೋಗಿದ್ದವಳು? ಐ ನೋ ಡೋಂಟ್. ಅಂಬು, ಎಕ್ಸ್ಕ್ಯೂಸ್ ಮಿ. ಏ ಲಕ್ಷ್ಮಿ, ಅಂಬು ಎಲ್ಲೋದ್ಲು ನೋಡ್ಕೊಂಡ್ ಬಾ, ಬರೀ ಡೌಟ್ ಪಡುವುದೇ ಆಯ್ತು, ಮೊದ್ಲು ರೆಡಿ ಆಗಿ. ಹಲೋ, ಅರ್ಜೆಂಟ್ ಇದೆ, ಯಾರಾನ ಕರ್ಕೊಂಡು ಹೋಗ್ತೀರಾ? ಬಂದೆ ಬಂದೆ. ನನ್ನ ಮಗ ಅಂತ ಒಬ್ಬ ಬೇವರ್ಸಿ ಇದ್ದ, ಎಲ್ಲೋದ? ನೀವ್ ಯಾರೋ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಂಗ್ರ ಬಿಂಗ್ರ, ದೇವ್ರು ಒಳ್ಳೇದ್ ಮಾಡಿ. ಬಿಟ್ಟಿದ್ರೆ ನಮ್ಮ ಯಜಮಾನ್ರು 150 ಇಡ್ಲಿ ತಿನ್ಬಿಟ್ಟಿರೋರು, ಎಷ್ಟು ರುಚಿಯಾಗಿ ಮಾಡಿದ್ರಿ. ಹೇಗ್ ಮಾಡ್ತೀರಿ ಆ ಕಾಯಿ ಚಟ್ನಿ? ಕಾಯಿ, ಮೆಣಸಿನ್ಕಾಯಿ ಹಾಕ್ತೀರಾ? ಹಾ, ಜೊತೆಗೆ ಹುಣ್ಸೆಹಣ್ಣು, ಇಂಗಿನ ಒಗ್ಗರಣೆ. ಮತ್ತೆ ಕಾಯಿ ಇಲ್ದೆ ನಿಮ್ಮ ಅಡಿಗೆನೆ ಇಲ್ಲ ಬಿಡಿ. ಈ ಮನೇಲಿ ಒಗ್ಗರಣೆಗೆ ಒಂದು ಇತಿಹಾಸ ಇದೆ. ನಮ್ಮ ಯಜಮಾನ್ರು ಮುತ್ತಜ್ಜಿ ಕಾಲದಲ್ಲಿ ಬಂಗಾರದ ಬಾಣ್ಲೇಲಿ ಹಾಕ್ತಿದ್ದಂತೆ ಒಗ್ಗರಣೆ. ನಿಮ್ಮಲ್ಲಿ ಬಂಗಾರ ತುಂಬಾ ಪ್ಯೂರ್ ಅಲ್ವಾ? ನಿಮ್ ಬಳೆ ನೋಡ್ದಾಗ್ಲೇ ಅನ್ಕೊಂಡೆ, ಸ್ವಲ್ಪನೂ ಬ್ಲಾಕ್ ಆಗಿಲ್ಲ. ನಮ್ ಬೆಂಗಳೂರಲ್ಲಿ ತಗೊಳ್ಳೋದು 3 ತಿಂಗಳಿಗೂ ಪಾಲಿಶ್ ಹಾಕಿಸ್ತೇವೆ. ನೆಕ್ಸ್ಟ್ ಟೈಮ್ ನೀವು ಬಂಗಾರ ತಗೋಬೇಕಾದ್ರೆ ಇಲ್ಲಿಗೆ ಬನ್ನಿ. ಅಲ್ಲ, ಕರಾವಳಿ ಕಡೆಯವರಾದ್ರೂ ನೀವು ಬೆಂಗಳೂರು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ? ನಾನು ಈ ಊರಿನ ಸೊಸೆ ಅಷ್ಟೇ. ನಮ್ಮೂರು ಹಾಸನ, ಅದಕ್ಕೆ ನನ್ಗೆ ನನ್ನ ಮಕ್ಳಿಗೆ ತುಂಬಾ ಚೆನ್ನಾಗಿ ಬೆಂಗಳೂರು ಕನ್ನಡ ಬರುತ್ತೆ ಅನ್ಕೊಂಡೆ. ಎಷ್ಟು ಮುದ್ದಾಗಿದೆ! ಅರೆ, ಯಾವ್ದ್ರಿ ಹೆಣ್ಕೂಸು? ಅಂಬಿಕಾ. ಅದೇ ನಿಮ್ ಸಂಬಂಧಿಸರು ಸಣ್ಣ ವಯಸ್ಸಲ್ಲೇ? ಹಾ ಹೌದು ಹೌದು, ಆದ್ರೆ ಇವಳು ನನ್ನ ಮಗಳಿಗಿಂತ ಒಂದ್ ಸ್ಟೆಪ್ ಹೆಚ್ಚು. ಗೊತ್ತಾಗತ್ತೆ, ಹಾಗೆ ಬೆಳೆಸಿದೀರಾ. ಇವಳಿಗೆ ಸಂಪ್ರದಾಯ, ಸಂಸ್ಕಾರ, ವ್ಯಾಲ್ಯೂಸ್ ಬಗ್ಗೆ ಎಷ್ಟು ಭಕ್ತಿ ಇದೆ ಅಂತ ಇವಳು ಹಾಕೊಂಡಿರೋ ಲಂಗ ಬ್ಲೌಸೇ ಹೇಳತ್ತೆ. ನಾನ್ ಬರೀ ಸೀರೆ ಉಟ್ಕೊಳ್ಳೋದಾಂಟಿ, ಈ ಲಂಗ ಬ್ಲೌಸ್ ಚಿಕ್ಕಮ್ಮ ಒತ್ತಾಯ ಮಾಡಿ ಹಾಕ್ಸಿದ್ರು. ಹುಡುಗಿರು ಲಂಗ ಬ್ಲೌಸ್ ಹಾಕೊಂಡ್ರೇನೆ ಹುಡುಗಿರು. ನಮ್ ಸಿಟಿ ಹುಡುಗಿರು ಇದೆ ಎಲ್ಲ ಬಿಟ್ಕೊಂಡು. ಅಷ್ಟೇ ಯಾಕ್ರಿ, ನಮ್ಮಷ್ಟು ವಯಸ್ಸಾಗಿರೋ ಹೆಂಗಸರು ಅಷ್ಟೇ ಇಷ್ಟಿಷ್ಟು ಚಡ್ಡಿ ಹಾಕೊಂಡು ಓಡಾಡ್ತಾರೆ. ಹೋಗಿ ಆಂಟಿ, ಅವ್ರು ಯಾರು ಉದ್ಧಾರ ಆಗಲ್ಲ. ದೇವ್ರಾಣಿಗ್ಳು ಲಕ್ಷ್ಮಿ ಅರ್ಚನೆ ಮಾಡಿಸಿದ ಕುಂಕುಮ ನನ್ ಪರ್ಸಲ್ಲಿದೆ, ತರ್ತೀನಿ. ಇಬ್ರು ಹೆಣ್ಮಕ್ಳಿಗೂ ಇಟ್ಟು ಬಿಡಿ. ಹಾಗೆ ತುಪ್ಪ ದೀಪಾನು ಹಚ್ಬಿಡಿ. ಕೋತಿನ್ ತಂದು ಈಗ್ಲೂ ತಮಾಷಿನ ಚಿಕ್ಕ ಆಮೇಲೆ ಹಳೆ ಟೇಪ್ ಕೇಳಕ್ ಟೈಮ್ ಇಲ್ಲ. ಅಂಬು ಮಾರ್ನಿಂಗ್ ಮಾಡ್ತೀನಿ. Come on, baby, feel the vibe. Let me take you on a ride. Come on, baby. ಓಂ ನಮೋ ದಶಗಾಯತ್ರಿಂ ಜಪ್ತ್ವ. ಓಂ ಶಾಂತಿ ಶಾಂತಿ ಶಾಂತಿ. ದೀರ್ಘದಂಡ ನಮಸ್ಕಾರಗಳು. ನಾನು ನಿಮ್ಮನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ದೇವಿ ಮಹಾತ್ಮ ಪಿಕ್ಚರ್ಲ್ಲಿ ನೋಡಿದ್ದೆ. ಅದೇ ಲಂಗ ಬ್ಲೌಸ್ಗಳು, ಕುಂಕುಮಗಳು, ಬಳೆಗಳು, ಭಾರತೀಯ ಹೆಣ್ಣು ಮಕ್ಕಳುಗಳು ಆವಾಗಿದ್ರು, ಇವಾಗಿಲ್ಲ. ಮಹಾದೇವಿಯವರ ಹೆಸರು? ನಿಮಗೆ ಕೋಪ ಬಂತು ಅಂತ ಕಾಣುತ್ತೆ. ನಿಮ್ಮ ಹೆಸರು ಬೇಡ ಬಿಡಿ, ನೀವು ಸಂಸ್ಕೃತಿ ಪ್ರಕಾರ ಬಂದಿದ್ದೀರಾ, ನಾನು ಸಂಸ್ಕೃತಿ ಪ್ರಕಾರ ನಿಮ್ಮನ್ನ ಅತ್ತಿಗೆ ಭಾಬಿ ಗೀಬಿ ಅಂತ ಕರಿತೀನಿ, ಆಗ್ಬೋದಾ? ಅಪ್ಪನ ಅಪ್ಪ ಅನ್ನೋಂದ್ರು ಅಂದೆ, ಅಮ್ಮನ ಅಮ್ಮ ಅನ್ನೋಂದ್ರು ಅಂದೆ, ನೀವು ಅತ್ತಿಗೆ ಆಗ್ಬಿಟ್ರಿ. ಆದ್ರೆ ನಿಮ್ಮನ್ನ ನೋಡಕ್ ಬಂದಿದ್ದಾನಲ್ಲ ನಮ್ಮ ಅಣ್ಣ, ಅವನಿಗೆ ಮಾತ್ರ ನಮ್ಮ ಅಣ್ಣ ಅನ್ನಲ್ಲ, ನನ್ನ ಮಗ ನನ್ನ ತಮ್ಮನ್ ತರ ಇದ್ದಾನೆ, ಅವನಿಗೆ ಹೆಂಗ್ರಿ ಅಣ್ಣ ಅನ್ಲಿ? ನಿಮ್ ಅಣ್ಣನ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ನೀವು ಕೇವಲವಾಗಿ ಮಾತಾಡೋದು ಸರಿಯಲ್ಲ ಅಲ್ವಾ? ನೀವು ಹಂಗ ಅನ್ನೋಷ್ಟು ಒಳ್ಳೆಯವ್ರ ನೀವು. ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡ್ಬೇಕು, ನಮ್ ಜನ್ಮ ಕೊಟ್ಟವ್ರು ಅಲ್ವಾ? ನಿಮ್ ಹೆಸರು ಶಾರದೆಗಳು, ವೀಣಗಳು, ರತ್ನಗಳು, ಗಿತ್ನಗಳು, ಇಲ್ಲ ಸೌಮ್ಯಗಳು, ಸೌಮ್ಯ ಸೌಮ್ಯ ಲತಾ, ಹೆಚ್ಚು ಕಮ್ಮಿ ಎರಡು ಒಂದೇ ಕ್ಯಾಟಗರಿ ಅಲ್ವಾ? ಯಾಕೆ ನಿಮ್ಗಳಿಗೆಲ್ಲ ಇಂತ ಒಳ್ಳೊಳ್ಳೆ ಹೆಸರುಗಳು ಇರ್ತವೆ? ಲತಾ, ರೇಖಾ, ಭಾಗ್ಯ. ಗಂಡಸರಿಗೆಲ್ಲ ಭಾಗ್ಯ ತರ್ಬೇಕಲ್ವಾ? ನೀವು ಅಮೆರಿಕದಲ್ಲೇ ಇರೋದಾ ಅಣ್ಣನ ಜೊತೆ? ಇಲ್ಲ, ನಾವು ಪ್ಯೂರ್ ಭಾರತ ಮಾತೆ ಮೊಮ್ಮಕ್ಕಳು. ಹೆಸರು ಇಟ್ಟಿದ್ದಾರೆ ಭರತ್ ಕುಮಾರ್, ಕನ್ನಡದ ಕುಲಪುತ್ರ. ಕರ್ನಾಟಕದಲ್ಲಿ ಹುಟ್ಟಿದೀವಿ, ಕರ್ನಾಟಕದಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಓ, ನೀವ್ ಲೋಕಲ್ಲ, ಪರವಾಗಿಲ್ಲ ಬಿಡಿ.
ಆತರ ಮೂತಿ ಮಾಡ್ಕೊಂಡ್ರಿ ಏನ್ ಅರ್ಥ? ಅಮೆರಿಕಾ ಬೀಚ್ ಅಲ್ಲಿ ನಮ್ಮ ಅಣ್ಣನ ಚಡ್ಡಿಲಿ ನಿಮ್ಮ ನೀ ಡ್ರೆಸ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟೆ. ಅಮೆರಿಕಾಗೆ ನಾ ಇದೇ ಬಟ್ಟೆಲಿ ಹೋಗೋದು. ನನ್ಗೆ ಅಡ್ಗೆ ತುಂಬಾ ಚೆನ್ನಾಗ್ ಬರುತ್ತೆ, ಹುಳಿ ಸಾರ್ ತುಂಬಾ ಚೆನ್ನಾಗ್ ಮಾಡ್ತೀನಿ. ಅಲ್ಲಿ ಅಮೆರಿಕದಲ್ಲಿ ಹುಣ್ಸೆ ಹಣ್ಣು ಸಿಗಲ್ವಂತೆ? ಹೌದಾ? ಯಾಕೆ ನೀವೇನ್ ಮಾತಾಡ್ತಿಲ್ಲ? ಮಾತಾಡಿ ಏನು ಪ್ರಯೋಜನ ಇಲ್ಲ, ನಿಮ್ ಕಾಲಿಗೆ ಒಂದ್ಸತಿ ಉದ್ದಕ್ ಬೀಳೋಣ ಅಂತಿದ್ದೀನಿ. ಬೀಳ್ಲ? ಸುಮ್ನಿರಿಪ್ಪ, ಬರೀ ತಮಾಷೆ ಆಯ್ತು ನಿಮ್ದು. ನನ್ ತಂಗಿ ಕೇಳಿಸ್ಕೊಂಡ್ರೆ ಅದೆಷ್ಟು ನಗ್ತಾಳೆ ಗೊತ್ತಾ? ನಿಮಗ್ ತಂಗಿ ಬೇರೆ ಇದಾರ? ಅವಳಿಗೆ ನಿಮ್ಮನ್ ಕಂಡ್ರೆ ಒಂಥರ. ಅವಳ ಹೆಸರು ಅಂಬಿಕಾ ಅಂತ, ಅಂಬು ಅಂತ ಕರಿಬಹುದು. ಕರ್ಕೊಂಡ್ ಬರ್ಲಾ? ಬೇಡ, ನಂಗೂ ಹುಡ್ಗಿರ್ಗೂ ಆಗ್ ಬರಲ್ಲ. ಪರವಾಗಿಲ್ಲ, ಒಂದ್ಸಲ ಮೀಟ್ ಆಗಿ ಪ್ಲೀಸ್. ಹಲೋ, ಕರೀತ್ರ ಬಂದೆ. ಆಹಾ, ಅರ್ಜೆಂಟ್, ಹೋಗ್ ಬರ್ತೀನಿ. ಭಾರತಗಳು ಅಮೆರಿಕಗಳು ರೇಷ್ಮೆ ಲಂಗ ಬ್ಲೌಸ್ಗಳಿಗೆಲ್ಲ ಜಾಗತೀಕರಣಗಳು. ಅಲ್ಲಿ ಪಿಜ್ಜಾ ಬರ್ಗರ್ಗಳು, ಇಲ್ಲಿ ಇಡ್ಲಿ ಸಾಂಬಾರ್ಗಳು, ನಾವುಗಳು ಮತ್ತು ನಾಯಿಗಳು. ಅಂಬುದೋ ಜೋರ್ ನಡೀತಿತ್ತು. ಏನು? ಅವಳನ್ನೇ ಕೇಳಿ. ಏನಲ್ಲ, ಹುಡ್ಕೊಂಡು ಹೋಗಿ ಅವನ್ಗೆ ಚೆನ್ನಾಗ್ ತಲೆ ಕೆಡಿಸ್ಬಿಟ್ಟೆ. ತಲೆ ಕೆಡೋಂಥದ್ದು ಏನಾಯ್ತು? ನನ್ ಹೆಸರು ಲತಾ ಅಂದೆ. ಬೆದ್ ಮುಂಡೆದು ಅತ್ತಿಗೆ ಭಾಬಿ ಅಂತ ಅನ್ಕೊಂಡು ಕಾಲಿಗೆ ಬೀಳೋದೊಂದ್ ಬಾಕಿ. ನನ್ ಹೆಸರು ಯಾಕೆ ಹೇಳ್ದೆ? ಸುಮ್ನೆ ಸುಮ್ನೆ ಹೇಳಿಲ್ಲ ನೀನು. ಎಲ್ಲ ಗಬ್ಬೆದ್ ಹೋಗಿ ನನಗ್ ಗಂಡ್ ಸಿಗ್ಬಾರ್ದು ಅಂತ ನೀ ಹಿಂಗ್ ಮಾಡಿದ್ಯ. ನಾಚಿಕೆ ಇಲ್ಲ ನಿಂಗೆ? ನಾನು ಉದ್ದಾರ ಆಗೋದು ಇಷ್ಟ ಇಲ್ಲ ನಿಂಗೆ. ಹಂದಿ ನೀನು. ನೀನ್ ಅನ್ಕೊಂಡಾಗಿ ಏನ್ ನಡ್ದಿಲ್ಲ ಲತಾ, ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡ. ನಾಕ್ ಕಾಡ್ಬೇಡ. ಕಳೆದ ಸರ್ತಿ ನೀನ್ ರಜೆಗ್ ಬಂದಿದ್ದಾಗ ಇದೇ ತರ ನೋಡಕ್ ಬಂದಿದ್ ಹುಡ್ಗನ್ಗೆ ಹಾಯ್ ಅಂತ ಹಲ್ಕಿರ್ದು ಮಾತಾಡಿಸ್ಲ ನೀನು? ಅವನು ನನ್ನ ಬಿಟ್ಟು ನಿನ್ನ ಓಕೆ ಅಂದು ಪ್ರಾಬ್ಲಮ್ ಆಗ್ಲಿಲ್ವಾ? ನಾನೇ ಹೋಗ ಅವ್ನ್ ಕಟ್ಕೊಂಡ್ನ. ನೀನ್ ಪಿ ಯು ಸಿ ಫೇಲ್ ಗೊತ್ತಾಗಿ ಅವ್ನ್ ನಿನ್ ಬಿಟ್ಟು ಹೋದ, ಅದಕ್ ನಾನೇನ್ ಮಾಡ್ಲಿ? ಹೌದು, ನೀನ್ ತುಂಬಾ ಓದ್ಕೊಂಡಿರೋಳು. ನಾನ್ ಪೆದ್ದಿ, ಅದನ್ ಹೋಗಿ ಆ ಹುಡ್ಗನ್ಗೆ ಹೇಳಿದ್ಯಾ? ನನಗ್ ಗೊತ್ತು, ನನಗೇನೇ ಸಿಕ್ಕಿದ್ರು ಅದನ್ನ ಕಿತ್ಕೋತಿಯ ನೀನು. ಈಗ ಆ ಯು ಎಸ್ ಹುಡ್ಗನ ಪಟಾಯಿಸೋ ಪ್ಲಾನ್ ಮಾಡಿದ್ಯಾ ನೀನು? ನನ್ ನೆಂಬಿ ಹಾಳ್ ಮಾಡಕ್ಕೆ ಹುಟ್ಟಿದ್ಯಾ ನೀನು? ರಾಕ್ಷಸಿ ನೀನು. ಚಿಕ್ಕವಂಗ ಹೇಳ್ತೀನಿರು, ಹೋಗ್ ಹೇಳ್ಕೊ ಹೋಗು. ಅವಳಿಗೂ ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಅಮ್ಮ ನಿನ್ನ ಸಾಕಿರೋದಷ್ಟೇ, ನೀನೇನ್ ಹೆತ್ತ ಮಗಳಲ್ಲ. ಅವಳಿಗೆ ನಿನ್ ಮೇಲೆ ಸಾಸ್ವೆ ಕಾಲಷ್ಟು ಪ್ರೀತಿ ಇಲ್ಲ. ಹೋಗ್ ಕೇಳ್ಕೊಂಡ್ ಸಾಯ್. ಮುಗಿತಾ ಜಗಳ? ಈಗ ಸಮಾಧಾನ ಆಯ್ತಾ? ಹೂ ಮುಡಿಸ್ಲಾ? ಮುಡ್ಸು, ಏನೇನ್ ಮಾಡೋದು? ನನಗೂ ಸಾಕಾಗ್ ಹೋಗಿದೆ ಚಿಕ್ಕ ವಯಸ್ಸಿಂದ. ಇದನ್ ನೋಡಿ ನೋಡಿ, ನಾನು ಇವರ ಜೊತೆ ಕಾಲೇಜ್ಗೆ ಹೋಗದಿದ್ದೆ ಒಳ್ಳೇದಾಯ್ತು. ಅದೇ ಆಯ್ತು ಅಮ್ಮ, ನಿಂದು ನಿನ್ಗೆ ನನ್ ಕಂಡ್ರೆ ಆಗಲ್ವಂತೆ? ಹೌದಾ? ಹ್ಮ್. ಯಾರು ಹೇಳಿದ್ದು? ಲತಾನಾ? ಇನ್ಯಾರು? ಅವಳು ಏನು ಅಂತ ನಿನ್ ಗೊತ್ತಲ್ವಾ? ಅರ್ಧರ್ಧ ಗಂಟೆಗೆ ಮಾತು ಬದಲಾಯಿಸ್ತಾ ಇರ್ತಾಳೆ. ಅವ್ಳು ಹೇಳಿದ್ದಕ್ಕೆಲ್ಲ ತಲೆ ಕೆಡಿಸ್ಕೊಬಾಳಂತ ಎಷ್ಟು ಸತಿ ಹೇಳೋದು ನಿನ್ಗೆ? ಏನು ಇಷ್ಟೇನ ನೀನ್ ಓದ್ಕೊಂಡಿರೋದು? ನಂಗೆ ಗೊತ್ತು, ಆ ಲತನ ಹತ್ರ ಹೋಗಿ ನೀ ಇದೇ ಹೇಳ್ತೀಯ ಅಂತ. ಆ ಅಂಬು ಓದಿರೋದೆಲ್ಲ ನೆತ್ತಿಗೇರಿದೆ, ಅವ್ಳ ಮಾತೇನ್ ಕೇಳ್ಬೇಡ ಅಂತ ನೀನ್ ಅವ್ಳು ಮುದ್ದು ಮಾಡ್ತೀಯ? ಅಯ್ಯೋ ಇಲ್ಲ ಕಣೆ ಮುದ್ದು, ನೋಡು ಮನೆಗೆ ಹೆಣ್ಣು ನೋಡಕ್ಕೆ ಅಂತ ಜನ ಬಂದಿದ್ದಾರೆ. ನೀವಿಬ್ರು ಹೀ ಕಿತ್ತಾಡಿ ನನ್ ಮಾನ ಮರ್ಯಾದೆ ತೆಗಿಬೇಡಿ ಆಯ್ತಾ. ಹೋಗು, ಮುಖ ತೊಳ್ಕೊಂಡ್ ಬಾ ಹೋಗು. ಏ, ಲಂಗ ಹಾಕೊಂಡಿದೆ ನನ್ ಬಂಗಾರ, ಒತ್ತನಾಗಿದೆ ಗೊತ್ತಾ? ನೋಡ್ತೀಯ ಮಂಗ್ ಮುಂಡೆ ಅದು. ಹೌದು, ನಾನ್ ಮಂಗ್ ಮುಂಡದೆ. ಯಾರೋ ಪಕ್ಕದ ಮನೆ ಹುಡುಗಿನ ತಂದು ಹಾಕಿದ್ಯಾ ನೀನು? ನನ್ ಮೇಲೆ ಒಂಚೂರು ಪ್ರೀತಿ ಇದೆ ಅಲ್ಲ ನಿಂಗೆ? ಕಿಚ್ಕೋಬೇಡಿ, ಬಂದ ಕಿಡ್ಸ್ಕೊಂಡ್ರೆ ಏನ್ ಗತಿ? ಹೊರಕೊಮ್ಮೆ ಈ ಮಾತು ಹೇಳಿಲ್ಲ ಅಂದ್ರೆ ತಿಂದಿದ್ದು ಅರ್ಗಲ್ವ ನಿಂಗೆ? ಅಯ್ಯೋ, ಹಾಲು ಕೋಯ್ತು. ನನ್ ನೀನು ಬೇಡ, ನಿನ್ ಲವ್ ಬೇಡ, ನಿನ್ ಮನೆ ಬೇಡ, ನಾನ್ ಹೋಗ್ತಾ ಇದ್ದೀನಿ. ಏಯ್, ಎಲ್ಲ ಹೋಗ್ತೀಯಾ? ಹೋಗ್ತೀನಿ ಎಲ್ಲಿಗಾದ್ರೂ. ನಾನು ಲೇಡೀಸ್ ಹಾಸ್ಟೆಲ್ ಹೋಗ್ತಾ ಇದ್ದೀನಿ. ಏನು ಲೇಡೀಸಾ? ಬಾಯ್ಸ್ ಹಾಸ್ಟೆಲ್ ಸೇರ್ಕೋ. ನೀನು ನಾಟಕ ಕಂಪ್ಲೀಟ್ ಮಾಡ್ಕೋ. ಹಾಗೆ ಎಂತ ಇದು? ಎಂತ ಇದು? ಕೊಡಿಲಿ, ಎಂತ ಅದು ಕುಸೆ? ಲಂಗ ಅಳತೆ ಸರಿ ಇಲ್ಲ. ಚಂದ ಉಂಟಲ್ಲ? ಚಂದ ಇದೆ ಚಿಕ್ಕ ಮಗ, ಆಗ್ತಾ ಇದ್ರು ಡಾನ್ಸ್ ಮಾಡಿ. ನಾನ್ ಹೋಗ್ತೇನೆ, ಹುಡ್ಕ್ಬೇಡ. ನಾನು ವಾಪಸ್ ಬರಲ್ಲ. ಬರಲ್ಲ, ಬರಲ್ಲ, ನಾನು ಅಂಬು ಬರಲ್ಲ. ಬಿಡಲೆ ಪ್ಲೀಸ್, ಬರಲ್ಲ ಅಂಬು. ಚಿಕ್ಕ ಮಗ ನನ್ ಮಗಳ ಅಂಬು ಕುಳಿತಾಳೆ. ಎಂತ ಅದು ಹೆಣ್ಣಿಂಡು? ಅದೇ ಮಾಮೂಲಿ. ಬರ್ತದೆ ಬಿಡು, ತಲೆ ಬಿಡ ಸರಿ ಇಲ್ಲದ ಹುಡುಗಿ. ಓ, ನಿಮ್ ಮಗ್ಳಿಗ್ ತುಂಬಾ ತಲೆ ಬಿಡ ಸರಿ ಇದೆ. ಬಂದಿರೋ ಗಂಡಿಗೆ ಮೊದ್ಲು ಹೂ ಅನ್ನ ಕೇಳಿ ಅವಳಿಗೆ. ಹುಡುಗನಿಗೆ ಅಂತ ಏ ಬಂದಿದ್ದಾನಲ್ಲ, ಅಡ್ಡಿ ಇಲ್ಲ. ಈಗಿನ ಹುಡುಗಿ ಡಿಮಾಂಡ್ ನಿಮ್ಗೇನ್ ಗೊತ್ತು? ಹುಟ್ಟಿಸ್ಬಿಟ್ಟು ಬೀದಿ ಸುತ್ತಕ್ ಹೋಗ್ತೀರಿ ಗಂಡಸ್ರು, ಬೆಳೆಸಿ ಸಾಯೋದ್ ನಾವಿಲ್ಲಿ.
ಈ ಸಲ ಏನಾದ್ರು ಲತಾ ಆಗೋಲ್ಲ ಅಂತ ಹೇಳಿ ಬಾವಿಗೆ ಹಾರ್ಕೋತೀನಿ, ಈಗ್ಲೇ ಹೇಳಿದ್ದೀನಿ. ಕುಡಿಯೋ ನೀರಿನ ಬಾವಿ ಯಾಕೆ ಹಾಳು ಮಾಡುದು? ಸಮುದ್ರ ಉಂಟಲ್ಲ ಸಮುದ್ರ. ಎಲ್ರು ಸೇರಿ ಸಾಯಿಸ್ಬಿಡಿ ನನ್ನ. ಆಯ್ತು, ಸಮಯ ಬಂದಾಗ ಮಾಡುವ. ಈಗ ಟೀ ಕೊಡು. ಮೊದಲು ಕೆಲಸ ನೋಡಿ, ಎಲ್ಲೆಡ್ಕೆಟಿ ಸೊಡ್ಗಿಷ್ಟು ಕೊಡಲ್ಲ. ನೀಲ ಗಗನದಲ್ಲಿ ನವಿಲು, ನೀಲ ಗಗನದಲ್ಲಿ ನವಿಲು. ನಿನ್ ಬಾಳ ಉದ್ಧಾರ ಆಗೋಯ್ತು. ಅಮ್ಮನ್ ಜೂನಿಯರ್ ಸಿಗ್ತಾಳ ನಿನಗೆ. ಒಂದು ಮುತ್ತು ಕೊಡಕ್ಕೂ ಹತ್ತು ದೇವ್ರ ಹೆಸರು ಹೇಳಬೇಕಾಗೋ ಪರಿಸ್ಥಿತಿ ಬರುತ್ತೆ ನಿನಗೆ. ಇಲ್ಲಿ ಇಂಡಿಯಾದಿಂದ ಅಮೆರಿಕಕ್ಕೆ ಫೋನ್ ಮಾಡಿ ಅತ್ತೆ ಸೊಸೆ ಇಬ್ರು ದೇವ್ರಿಗೆ ಅಲಾರಾಮ್ ಕೊಟ್ಟು ಎಬ್ಸಿ ಪೂಜೆ ಮಾಡಿಸ್ತಾರೆ. ಅಮೆರಿಕಕ್ಕೆ ರಾಹುಕಾಲ ತಗೊಂಡೋಗಳ ಈ ಹುಡುಗಿ ಕಳ್ಸೋಣ ನಾವು ಅಮ್ಮ. ನಯವಿನಯಗಳು, ನುಲಿತಗಳು, ಸಂಸ್ಕಾರವಂತ ನಡವಳಿಕೆಗಳು, ನಾಚಿಕೆ ಮಾನ ಮರ್ಯಾದೆಗಳು, ವ್ಯಾಲ್ಯೂಸ್ ಇದೆ ಲಕ್ಕಿ ಹುಡುಗಿಗೆ, ವ್ಯಾಲ್ಯೂಸ್ ಇದೆ. ನೀನು ಎಲ್ಲೋ ಹೋಗ್ಬಿಟ್ಟೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಣ್ಣ ತಮ್ಮ? ಅದೇ ನೋಡಕ್ ಬಂದಿರೋ ಹುಡುಗಿ ಬಗ್ಗೆ. ಕಂತೆಗೆ ತಕ್ಕ ಬೊಂತೆಗಳು, ಅತ್ತೆಗೆ ತಕ್ಕ ಸೊಸೆಗಳು, ಸೊಸೆಗಳಿಗೆ ತಕ್ಕ ಅತ್ತೆಗಳು, ಮದುವೆ ಆಗುತ್ತಿರುವ ಕತ್ತೆಗಳು. ಅದೇ ಅಪ್ಪ ಆ ಹುಡುಗಿ ಲಂಗ ಪ್ಯಾರಾಶೂಟು, ಅದ ಅಮ್ಮಗೊಂದು ಹೊಲ್ಸ್ಕೊಟ್ಬಿಡು, ಹಾಕೊಂಡು ಓಡಾಡ್ತಿರ್ಲಿ. ಅದೇ ಸಂಸ್ಕಾರ. ಯಾರ್ದಾರು ಕಣ್ಣಿಗೆ ಬಿದ್ರೆ ಬಡದು ಬಿಡ್ತೀನಿ. ಬಡವ ಬೇಡ ಬೇಡ, ಅದು ಕರ್ಕೊಂಡ್ಬರ್ತೀಯ. ಬೇರೆ ಮನೆ ಇದು, ನಮ್ಮನೆ ಮರ್ಯಾದೆ ತೆಗಿಬಿಡ, ಹೋಗೋ ಅಚ್ಚೆ. ಥ್ಯಾಂಕ್ ಯು ಅಪ್ಪಣೆ. ಇದೋ ನಾವು ಹೊರಟೆವು. ರಾಮೋ ಪಾಪ ಮುಕ್ತಿ ಸಿಕ್ತು. ಅವನು ನಿನ್ನ ಕರ್ಕೊಂಡು ಹೋಗ್ತೀಯಾ? ತಾನ್ ಕೇಳೋದಂದ್ರೆ ಅವನನ್ನು ಕೆಡಿಸ್ತಾನೆ. ಹೋಗೋ ಅಚ್ಚೆ, ಗೋ ಗೆಟ್ ಔಟ್. ರಾಮೋ ರಾಮೋ ಇಲ್ಲೇ ಬಚ್ಚೆ, ಇಲ್ಲೇ. ಏನ್ ಹೇಳ್ತಾ ಇದ್ದೀನಿ ಇಲ್ಲೇ. ರಾಮೋ ತಮ್ಮಂಗೆ ಹುಡುಗಿ ಸಿಗ್ತಾ ಇದ್ದಾಳೆ, ಆಲ್ ದಿ ಬೆಸ್ಟ್ ಹೇಳಿ ತಪ್ಕೊಂಬಿಡು. ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್. ಏನೋ ಕೇಳ್ತಾ ಇಲ್ಲ. ಏನಿಲ್ಲ ಸರಿ. ನೀವು ಬಟ್ಟೆನ ಪಾತ್ರೆನ ತುಂಬಾ ತುಂಬಾ ಚೆನ್ನಾಗಿ ತೊಳಿತೀರಾ. ಥ್ಯಾಂಕ್ಸ್. ನೀವು ಗಾಡಿನ ತುಂಬಾ ಚಂದ ಹೊರ್ತ್ರಿ. ಥ್ಯಾಂಕ್ಸ್. ಮತ್ತೆ ಅಷ್ಟೇ, ಮತ್ತೇನಿದೆ? ಸರಿ. ಈ ಊರಲ್ಲಿ ಸಮುದ್ರ ಯಾವಾಗಲೂ ಇದೇ ತರ ಸೌಂಡ್ ಮಾಡುತ್ತಾ? ಅದು ಸಮುದ್ರ ಅಲ್ವಾ, ಸಮುದ್ರ ಸೌಂಡ್ ಮಾಡದೇ ಇರ್ತದ? ಕರೆಕ್ಟ್. ನೀವು ಚುಡಿದ್ರೆ ಆಗ್ತೀರಾ? ನಿಮ್ಮಣ್ಣ ತುಂಬಾ ರಫ್ಫ? ಆತರ ಏನಿಲ್ಲ, ಬರ್ಲ. ಸರಿ. ಎಂತ ಬರ್ಲ? ಸರಿ ಸರಿ. ಬಂಗಸರುಗಳು ಗಂಡಸರುಗಳು ಹೃದಯ ಹೂ ಬಿಡುವ ಕಾಲಗಳು. ಏನಂಗಂದ್ರೆ ನಂಗೇನ್ ಗೊತ್ತು. ಸರಿ. ಮೂರನೇವಳ ಇವಳು. ನಿಮ್ಗೇನ್ ಗೊತ್ತು? ಇಲ್ಲಿ ಗುಲಾಬಿ ಹೂ ಸಿಗಲ್ಲ, ನೀವಿಬ್ರು ಇದರಲ್ಲೇ ಮ್ಯಾನೇಜ್ ಮಾಡಿ. ಈ ಚಡ್ಡಿ ಪೂರ್ತಿ ಹರಿದೋದ್ಮೇಲೆ ಮತ್ತೆ ಭೇಟಿ ಆಗ್ತೀನಿ. ಚಡ್ಡಿಗಳು, ಹೂವುಗಳು, ನೋವುಗಳು, ಬೇವಿನ ಮರಕ್ಕೆ ಶಿಫ್ಟ್ ಆದ ಕೋಗಿಲೆಗಳು. ಗುರು ಹಿರಿಯರೇ, ಹಿಂಗೇ ಹೋದ್ರೆ ಬೆಂಗಳೂರಿಗೆ ಹೋಗುತ್ತಾ? ಹೌದಾ? ಹಿಂಗೆ ಚಿಕ್ಕ ಮಕ್ಕಳೆಲ್ಲ ನಮ್ಮ ಹುಡುಗಂಗ್ ದಾರಿ ತೋರ್ಸಂಗ ಆಗ್ಬಿಟ್ರಪ್ಪ. ಎಲ್ಲೆಲ್ಲೂ ತಳಿರು ತೋರಣಗಳು, ಬೇಸಿಗೆ ಕಾಲ ಬೆದಗಿ ಬಂದ ವಾತಾವರಣ, ದೂರದಲ್ಲಿ ಸಮುದ್ರ ಪಾಪ ಅಳತಾ ಇದೆ, ಆಕಾಶದ ನೀಲಿ ಕೂಡ ಖಾಲಿ ಆಗುವ ಸಮಯ. ನಗುತ್ತಿವೆ ಗಿಡಮರ ಬಳ್ಳಿ ತರುಲತೆಗಳು, ಹಾವು ಮಂಡರಗಪ್ಪೆ ಮೊಸಳೆಗಳು. ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಚಿಕ್ಕ ಚಡ್ಡಿ ಹಾಕೊಂಡು ತೆಂಗಿನ ಮರದ ಮೇಲೆ ಕೂತ್ಕೊಂಡಿದ್ದಾರೆ. ಚಿಕ್ಕ ಚಡ್ಡಿ ರೀ, ನನ್ ಚಮ್ ಕಿತ್ಕೊಂಡಿದ್ ನೀವೇನಾ? ಡೈರೆಕ್ಟ್ ಆಗಿ ಸಾರಿ ಹೇಳ್ಬಿಟ್ರೆ ಹೆಂಗೆ? ನನ್ ಬೆನ್ಗಿನ್ ತಿಕ್ಕಿದ್ರೆ ನಾನೇನ್ ಬೇಡ ಅಂತ ಇದ್ನಾ?
ನಮ್ ಭ್ರಾತೃಶ್ರೀ ನೋಡದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀರಾ? ನೀವ್ ಹಿಂಗೆ ಮರ ಹತ್ ಕೂತ್ಬಿಟ್ರೆ ನಾಳೆ ನಮ್ಮ ಅಣ್ಣನ್ ಕಥೆ? ನಿಮ್ ಅಣ್ಣ ನೋಡಕ್ ಬಂದಿರೋದ್ ನನ್ನನ್ನಲ್ಲ. ಅಂದರೆ ನೀವ್ ನನ್ನ ಅತ್ತಿಗೆ ಅಲ್ಲ. ಅಲ್ಲ, ಸುಮ್ನೆ ಅಷ್ಟೆಲ್ಲ ರೆಸ್ಪೆಕ್ಟ್ ಕೊಟ್ನಲ್ಲ. ಆದ್ರೆ ನಿಮ್ ಲಂಗ ಬ್ಲೌಸ್ ಬಗ್ಗೆ ಕಮೆಂಟ್ ಮಾಡಿದಕ್ಕೆ ಫ್ಯಾಮಿಲಿಯಿಂದ ದೂರ ಆಗ್ಬಿಟ್ಟೆ, ಮನೆಯಿಂದ ಆಚೆ ಹಾಕ್ಬಿಟ್ರು. ಥ್ಯಾಂಕ್ ಯು ಲತಾ ಅವ್ರೆ. ನನ್ ಹೆಸರು ಅಂಬಿಕಾ, ಲತಾ ಅವಳು. ಅವ್ರು ಬರೀ ಲತಾನಾ ಅಥವಾ ಲತಾ ಮಣಿಗಿಣಿ ಏನಾದ್ರು? ಹೋಗ ಅವಳನ್ನೇ ಕೇಳಿ. ನನ್ ಮೇಲಿರೋ ಜಿದ್ದಿಗೆ ಬಾಗಿಲು ಹಾಕೊಂಡು ರಾಪಿಡ್ ಎಕ್ಸ್ ಇಂಗ್ಲಿಷ್ ಬುಕ್ ಓದ್ತಾ ಇದ್ದಾಳೆ. ಓಹೋ, ಆ ಬುಕ್ ಓದಿ ಲಕ್ಷ್ಮಿನೇ ಇಂಗ್ಲಿಷ್ ಕಲ್ತ್ಬಿಟ್ಲು. ಲತಂಗೆ ನಾಲ್ಕು ಅಕ್ಷರ ಇಂಗ್ಲಿಷ್ ಬರಲ್ಲ ಗೊತ್ತಾ? ಯಾವನಿಗೆ ಗೊತ್ತು ಹೆಣ್ಮಕ್ಳ ಜೀವನದಲ್ಲಿ ಏನೇನ್ ಕಷ್ಟ ಇದೆ ಅಂತ? ನಮಗ್ ಹೆಂಗ್ ಗೊತ್ತಾಗ್ಬೇಕು? ವೆರಿ ಫನಿ. ಸೊ ನಿಮ್ದು ಟೋಟಲ್ ಆಗಿ ಎಷ್ಟು ಲವ್ ಸ್ಟೋರಿ ಇದೆ? ಫಸ್ಟ್ ಇಯರ್ ಅಲ್ಲಿ ಒಂದಿಬ್ರು ಐ ಲವ್ ಯು ಹೊಂದಿರ್ತಾರೆ, ಅವ್ರನ್ನ ಸೈಡಿಗೆ ಇಟ್ಟಿರ್ತೀರಾ. ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಅವನು ಇಷ್ಟ ಆಗ್ತಾನೆ, ಅವನ ಒಂದ್ 20 ಜನ ಆಲ್ರೆಡಿ ಮೇಂಟೈನ್ ಮಾಡಿ ಸಾಯ್ತಾ ಇರ್ತಾನೆ. ಫೈನಲ್ ಇಯರ್ ಅಲ್ಲಿ ನೀವ್ ಯಾರಿಗೋ ಐ ಲವ್ ಯು ಅಂತೀರಾ, ಅವನು ಹೂ ಒಂದ್ ನಿಮಗ್ ಕೈ ಕೊಟ್ಟಿರ್ತಾನೆ. ನಿಮ್ಮಂತ ಹೆಣ್ಮಕ್ಳಿಗೆ ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ನಿಮ್ ಅಕೌಂಟ್ ಅಲ್ಲಿ ಟೋಟಲ್ ಆಗಿ ಒಂದ್ 20 ಜನ ಓಡೋಗಿದಾರ? 80. ವಾರೇ ವಾಹ್, ಸೆಂಚುರಿಗೆ ತುಂಬಾ ಹತ್ರ ಇದ್ದೀರಾ. ನನ್ ಸ್ಕೋರ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ಸ್ ಅಲ್ಲೇ 40 ಇತ್ತು, ಇವಾಗ ಫೈನಲ್ ಇಯರ್ ಎಲೆಕ್ಟ್ರಾನಿಕ್ಸ್. ಮಧ್ಯದಲ್ಲಿ ರಜಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ, ವಾಪಸ್ ಬೆಂಗಳೂರು ಹೋದ್ಮೇಲೆ ಸೆಂಚುರಿ ಹೊಡಿಯೋದೆ. ನಿಮ್ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನನ್ ತಂದೆ ತಾಯಿ ತೀರ್ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತು? ತೀರ್ ಹೋಗಿದಾರಾ? ನಾನೆಲ್ಲೋ ಬದುಕಿದಾರೆ ಅಂತ ಅನ್ಕೊಂಡ್ ಹಂಗಂದೆ. ಸಂತೋಷ, ನಿಮ್ ತಂದೆ ತಾಯಿನು ದೇವ್ರು ಚೆನ್ನಾಗಿಟ್ಟಿರ್ಲಿ. ಅವ್ರು ಚೆನ್ನಾಗೇ ಇರ್ತಾರ ಬಿಡ್ರಿ, ಅವ್ರಿಗೇನ್ ಬಾಧೆ? ಆ ದೇವ್ರಿಗೆ ಟಾರ್ಚರ್. ನಿಮ್ಮಂತ ಹುಟ್ಟಿದ್ರೆ. ಥ್ಯಾಂಕ್ ಯು. ಫಸ್ಟ್ ಇಯರ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಉಳ್ಕೊಂಡಿದೆ? ಬಿಕಾಂ, ಬಿಎಸ್ಸಿ ಇರ್ಬೇಕಲ್ವಾ? ಬಿಎ ಪಾಸ್. ನಾನ್ ಸಿಇಟಿ ಕ್ಯೂ ಅಲ್ಲಿ ನಿಂತಾಗ ನನಗೆ ತುಂಬಾ ನಿದ್ರೆ ಬರ್ತಾ ಇತ್ತು, ಆದ್ರೂ ನಮ್ಮ ಅಪ್ಪ ನನ್ನ ಎಳ್ಕೊಂಡು ಹೋಗಿ ಎಕ್ಸಾಮ್ ಹಾಲಿಗೆ ತಳ್ಳುದ್ರು. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಆರಾಮಾಗಿ ನಿದ್ದೆ ಮಾಡಿದೆ. ಎಕ್ಸಾಮ್ ಬರೀಲಿಲ್ವಾ? ಬರೆದಿದ್ರೆ ಇಂಜಿನಿಯರಿಂಗು ಮೆಡಿಕಲ್ಲು ಅಂತ ಪ್ರಾಣ ತೆಗ್ದಿರೋ ನನ್ನ ಮಗ ನಮ್ಮ ಅಪ್ಪ. ನಾನ್ ತಗ್ಲಾಕೊಳ್ಳಿಲ್ಲ. ವೆರಿ ಸ್ಮಾರ್ಟ್. ವೆರಿ ಗುಡ್. ಆಮೇಲೆ? ಆಮೇಲೆ ಇನ್ನೇನು, ಸ್ವರ್ಗಕ್ ಮೂರೇ ಗೇಣು ಅಂತ ಹೇಳಿ ಬಿ ಎ ಪಾಸ್ ಮಾಡಿ ಎಂ ಎ ಫಿಲಾಸಫಿ ಗಿಲಾಸಫಿ ಮಾಡ್ಕೊಂಡು ಆರಾಮಾಗಿದೀವಿ. ಕಾಲೇಜಿಗೆ ಹೋದ್ರು ಬೈತಾರೆ, ಹೋಗ್ಲಿಲ್ಲ ಅಂದ್ರು ಬೈತಾರೆ. ಅಂತ ಒರಿಜಿನಲ್ ಕೋರ್ಸ್ ಅದು. ಇನ್ನೊಂದು 6 ತಿಂಗಳು ಡೈಲಿ ಕೈಯಲ್ಲಿ ನೋಟ್ ಬುಕ್ ಹಿಡ್ಕೊಂಡು ಕಾಲೇಜಿಗೆ ಹೋಗಿ ಹಂಗೆ ಹಾಲ್ ಟಿಕೆಟ್ ಜೇಬಲ್ ಇಟ್ಕೊಂಡು ಹೆಂಗಾನ ಮಾಡಿ ಪೆನ್ ಕ್ಯಾಪ್ ತೆಗೆದು ಎಕ್ಸಾಮ್ ಬರೆದು ಬಿಸಾಕದ ಅಂದ್ರೆ ನಾನೊಬ್ಬ ಎಂ ಎ ಸ್ನಾತಕೋತ್ತರ ಪದವೀಧರ. ಥೂ, ನನ್ನ ಬಾಯಿಗೆ ಮಣ್ಣಾಕ. ಹಿಸ್ಟ್ರಿ ಅದಿಲ್ದೆ ಇರತ್ತಾ? ಬಂಗ್ಡಿ ಮೀನಿಗೆ ಈಜ್ ಬರತ್ತಾ ಅಂತ ಕೇಳ್ದಂಗ ಆಯ್ತು. ನಮ್ಮಂತವ್ರಿಗೆ ಹಿಸ್ಟ್ರಿನೇ ಕರೆಕ್ಟ್. ನಮ್ದು ಇತಿಹಾಸ ಸೂಪರ್, ಫ್ಯೂಚರ್ ಮಾತ್ರ ಚೊಂಬು. ನಿಮ್ ಹತ್ರ ಇಷ್ಟೆಲ್ಲ ಮಾತಾಡ್ಬೇಕು? ಯಾವನಿಗ್ ಗೊತ್ತು, ನಾನ್ ಎಳ್ನೀರ್ ಕೊಯ್ಯಕ್ ಹೋಗ್ತಾ ಇದ್ದೆ, ನೀವೇ ನನ್ ದಾರಿಲಿ ಅಡ್ಡ ಕೂತಿರೋದು. ನಾನ್ ಲತನ್ ಬಗ್ಗೆ ಹೇಳಿದ್ ನೀವ್ ಯಾರಿಗೂ ಹೇಳ್ಬೇಡಿ. ನನಗೂ ನಿಮ್ಗೂ ತುಂಬಾ ಡಿಫ್ರೆನ್ಸ್. ನಾನು ಲತಾ ಚಿಕ್ಕವರಾಗಿದ್ದಾಗ ಈ ಮರದ ಮೇಲೆ ಕೂತ್ಕೊಂಡು ಸಮುದ್ರ ನೋಡ್ತಿದ್ವಿ. ಆ ಮರ ಲತಂದು, ಈ ಮರ ನಂದು. ಇನ್ನೂ 2 ಮರ ಇತ್ತು, ಬಿದ್ದೋಗಿದೆ. ಅದ ಅಪ್ಪ ಮುಂದು. ನಿಮ್ ವಂಶದವರೆಲ್ಲ ಸೇರಿ ಈ ಮರಗಳನ್ನ ಈ ಲೆವೆಲ್ಗೆ ಬಗ್ಸ್ ನಿಲ್ಸಿದಿರಲ್ಲ, ಇದ್ ನ್ಯಾಯನಾ? ಈ ತೆಂಗಿನ ಮರ ತುದಿಲ್ ಕೂತ್ಕೊಂಡು ಸಮುದ್ರ ನೋಡಿದ್ರೆ ಮನ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ? ಪಾಯಿಂಟ್ ಟು ಬಿ ನೋಟೆಡ್. ತೆಂಗಿನ ಮರದ ತುದಿಯಲ್ಲಿ ನೆಮ್ಮದಿ ಇದೆ ನೋಡಿ, ಆನಂದಿಸಿ. ಅಲ್ಲೊಂದ್ ದ್ವೀಪ ಇದೆ. ನಾನ್ ಚಿಕ್ಕವಳಾಗಿದ್ದಾಗ ಅಪ್ಪ ಅಮ್ಮ ಜಾತ್ರೆಗೆ ಅಂತ ಆ ದ್ವೀಪಕ್ ಹೋದವರು ಇನ್ನೂ ವಾಪಸ್ ಬಂದಿಲ್ಲ. ಯಾವತ್ತೋ ಒಂದಿನ ವಾಪಸ್ ಬರ್ತಾರೆ ಅನ್ಸುತ್ತೆ. ಓ, ಇಲ್ಲಿಗೆ ಮೌನಾಚರಣೆ ಮುಗಿಯಿತು. ಸೈಡಿಗೆ. ಓಹೋ, ನೀವಿನ್ನ ಬದುಕಿದ್ದೀರಾ? ನಾನು ಯಾವ್ದೋ ಹೆಣ ಅನ್ಕೊಂಡು ಓಡ್ ಬಂದೆ. ಯಾರಾದ್ರೂ ಸಾಯ್ತಾ ಇದ್ರೆ ಖುಷಿ ಪಡ್ಬೇಕು, ಓಡ್ ಹೋಗಿ ಉಳಿಸೋದಲ್ಲ. ಸೈಡಿಗೆ ಬಾ. ಆಯ್ತು ನೋಡ್ಕೊಳ್ಳಿ ಸ್ವಾಮಿ, ಅದೇನ್ ನೋಡ್ಕೋತೀರ? ಏನಾಯ್ತು, ಯಾರಿದು? ಆತ್ಮಹತ್ಯೆ ಕೇಸ್ ಅನ್ಸತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿದೆ? ನೋಡೋಕಷ್ಟು ಚೆನ್ನಾಗಿದ್ದಾರೆ. ಹೋಯ್ತು ಹೋಯ್ತು ಹೋಯ್ತು. ಕಮ್ಮಿ ಆಯ್ತು ಕಮ್ಮಿ ಆಯ್ತು. ಏನೋ ಕಮ್ಮಿ ಆಯ್ತಂತೆ. ಏನು? ಯಾವನಿಗೆ ಗೊತ್ತು. ಈಗೇನ್ ಸ್ವಾಮಿ, ನಿಮ್ಮ ನಾಚೆ ತೆಗೋಣ ಅಥವಾ ನಿಮ್ ತಲೆ ಮೇಲೆ ಇನ್ನೊಂದ್ ಸ್ವಲ್ಪ ಮರಳ ಹಾಕೋಣ? ಬಾ ಇಲ್ಲಿ. ಆಯ್ತು, ಬಂದೆ. ತಲೆ ಮುಟ್ಟು. ಹೇ, ಕರೆಂಟ್ ಹೊಡೆದ್ರೆ ಮುಟ್ಟು. ಅಲ್ಲಲ್ಲ, ಸ್ವಲ್ಪ ಮೇಲ್ಗಡೆ ರೈಟಿಗೆ. ಅಲ್ಲೇ
ಅಲ್ಲೇ. 6 ವರ್ಷದಿಂದ ಭಯಂಕರ ತಲೆನೋವು. ಕೇರಿಲ್ಲ, ಔಷಧಿ ಹುಡ್ಕೊಂಡು ಹಿಮಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಸಾಧು ಸಿಕ್ಕಿ ಸಮುದ್ರ ತೀರದಲ್ಲಿ ಗುಂಡಿ ತೋಡು ಕೂತು ಅಲೆ ನೋಡ್ತಾ ಇದ್ರೆ ನೋವು ಕಡಿಮೆ ಆಗತ್ತೆ ಅಂತಂದ. ಅವತ್ತಿಂದ ಸಮುದ್ರ ಕಂಡು ಕೂಡಲೇ ಗುಂಡಿ ತೋಡ್ಕೊಂಡು ಕೂತ್ಕೊಂಡ್ ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಉಲ್ಟಾ ಮಲ್ಕೊಳ್ಳಿ, ಕಾಲ್ನೋವು ಎಲ್ಲ ಕಮ್ಮಿ ಆಗುತ್ತೆ. ಇಲ್ಲಿ ಯಾರು ಇಲ್ಲ ಅಂತ? ಇಲ್ಲ ಅಂತ? ಗುಂಡಿ ತೋಡ್ಕೊಂಡು ಬಟ್ಟೆ ಬಿಚ್ಚಿ ದಿಗಂಬರನಾಗ್ ಕೂತಿದ್ದೀನಿ. ನೀವ್ ಕರ್ಸ್ಕೊಂಡ್ಬಿಟ್ರಿ, ಆಚೆ ಬರೋಣ ಅಂತಿದ್ದೀನಿ. ನೀವಿಬ್ರು ಇಲ್ಲೇ ಇರೋ ಹಾಗಿದ್ರೆ ಇರಿ. ರೇ ಬಂದ್ರೆ ಬೇಕಿತ್ತ ನಮ್ಗೆ ಲೂಸ್ಗಳು ಗುಂಡಿಗಳು. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ರಾಜ ಹೂ ಅನ್ಬೇಕಪ್ಪ? ನಾನೇ ನೋಡಿಲ್ಲ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಈಗಿಲ್ಲ. ಹಿಂದೆ ಯಾವಾಗ್ಲೂ ನಾನು ಇದ್ದೆ, ನನಗೊಂದು ಹೆಸರು ಇತ್ತು. ಈಗ ಅದೇನೂ ಇಲ್ಲ, ಎಲ್ಲ ಹೊರಟೋಯ್ತು. ನೀವು ಯಾಕೆ ನಂಗೆ ಸಿಕ್ಕಿದ್ರಿ? ನಾವೆಲ್ಲಿ ನಿಮಗೆ ಸಿಕ್ಕಿದ್ವಿ? ಸರಿ, ನಾನು ಯಾಕೆ ನಿಮ್ಗೆ ಸಿಕ್ಕಿದೆ? ಕುಯ್ಯೋದಕ್ಕೆ. ನೀವಿಬ್ರು ಯಾರು ಅಂದ್ರೆ ಸ್ನೇಹಿತರ ಪ್ರೇಮಿಗಳ? ಒಬ್ರು ಇನ್ನೊಬ್ರಿಗೆ ಏನಾಗ್ಬೇಕು? ಇವಾಗಿನ ಭೇಟಿಯಾಗಿದೀವಿ, ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಇದೆ, ಇನ್ನೊಂದು 1/2 ಗಂಟೆಯಲ್ಲಿ ದುಶ್ಮನ್ಗಳಾಗ್ಬಿಡ್ತೀವಿ. ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡಿದಾಗ ಮೊದಲು ಶುರುವಾಗೋದೇ ತಿರಸ್ಕಾರ. ಆ ತಿರಸ್ಕಾರ ದ್ವೇಷನ ಜನ ಪ್ರೀತಿ ಅಂತ ಕರೀತಾರೆ. ಕರೆಕ್ಟ್. ನೀವು ಪ್ರೇಮಿಗಳಲ್ಲ ಅಂದ್ರಲ್ಲ, ಅದೇ ಸಂತೋಷ. ಹೀಗೆ ಶತ್ರುಗಳಾಗೇ ಇರಿ, ಜೀವನ ಚೆನ್ನಾಗಿರುತ್ತೆ. ನಾವು ಸುಲಭಕ್ಕೆ ತಗಲಾಕೊಳ್ಳಲ್ಲ ಸ್ವಾಮಿ. ಈ ಹುಡುಗಿ ಮನೆಗೆ ಹೆಣ್ಣು ನೋಡಕ್ಕೆ ನಾಲಾಯಕ ನನ್ನ ಮಗ ನಮ್ಮ ಅಣ್ಣ ಬಂದಿದ್ದಾನೆ. ಈ ಕಥೆನ ಅವನಿಗೆ ಹೇಳಿ ಯೂಸ್ ಆಗುತ್ತೆ. ಚಿಕ್ಕಮ್ಮ ನಂಗೆ ಪಾಯಸ ಮಾಡಕ್ ಹೇಳಿದ್ರು, ನಾನು ನೋಡಿದ್ರೆ ಇಲ್ಲೇ ಇದ್ದೀನಿ. ಪಾಯಸ ಯಾಕೆ ಅಂದ್ರೆ ಹೆಣ್ಣು ನೋಡಕ್ ಬಂದಾಗ ಅದೇನೋ ಚಚ್ಚೌಕವಾದ ಸ್ವೀಟ್ ಖಾರಾನ ಕೊಡ್ತಾರಲ್ಲ, ಅದೇ ಸಿಲ್ವರ್ ಕಲರ್ ಪೇಪರ್ ಪ್ಲೇಟ್ ಅಲ್ಲಿ ವೈಟ್ ಕಲರ್ ಪ್ಲಾಸ್ಟಿಕ್ ಸ್ಪೂನ್ ಹಾಕಿ ಕೊಡ್ತಾರಲ್ಲ, ಅದು ನಮ್ಮನೇಲಿ ಆ ತರ ಏನಿಲ್ಲ. ಉಪ್ಪಿಟ್ಟು ಕೊಡ್ತಾರೆ. ಉಪ್ಪಿಟ್ಟು ಬಿಳಿ ಕಲರ್ ಹಳದಿನೋ? ಹಳದಿ. ಅದಕ್ಕೇನೀಗ? ಏನಿಲ್ಲ. ಅಯ್ಯೋ ಒಂದ್ ಬಿಟ್ಬಿಟ್ರಿ ಸರ್, ಅದ್ರಲ್ಲಿ ಸಾಸಿವೆ ಕಾಳು ಇರ್ತವೆ. ಮನೆಯಲ್ಲಿ ಪಿಂಗಾಣಿದು ಟೀ ಕಪ್ ಸಾಸರ ಇದೆಯಲ್ಲ, ಅದೇ ಯಾರು ಬಂದಾಗ ಮಾತ್ರ ಕೊಡಕ್ಕೆ ಅಂತ ಶೋಕೇಸ್ ಅಲ್ಲಿ ಅಜ್ಜಾಜಿ ಫೋಟೋ ಪಕ್ಕ ಇಟ್ಟಿರ್ತಾರಲ್ಲ, ಅದೇ ಅದೇ. ಅದು ಮನೆಯವ್ರಿಗೆ ಯಾರಿಗೂ ಅಲ್ಲ, ಹೊರಗಿನವ್ರಿಗೆ ಮಾತ್ರ ಕೊಡೋದು. ನಮ್ಮನೇಲಿ ಆತರ ಏನಿಲ್ಲಪ್ಪ. ನೀವು ತುಂಬಾ ಕಮ್ಮಿ ಸುಳ್ಳು ಹೇಳ್ತೀರ ಕಣ್ರಿ. ಹುಡುಗನ ಅಪ್ಪಂಗು ಹುಡುಗಿ ಅಪ್ಪಂಗು ಇಬ್ರಲ್ಲಿ ಒಬ್ರಿಗೆ ಗ್ಯಾಸ್ ಟ್ರಬಲ್ ಇರುತ್ತೆ. ಹೆಣ್ಣು ನೋಡುವ ಕಾರ್ಯಕ್ರಮದಲ್ಲಿ ಪಾಪ ಸದ್ದು ಮಾಡ್ದಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ಅಲ್ಲಿರೋರೆಲ್ಲ ನಮ್ಮ ಮಾವನ್ ರಾಹುಕಾಲ ಕಾಯ್ತಾ ಇರ್ತಾರೆ. ರಾಹುಕಾಲ ಒಳ್ಳೆ ಆಕ್ಸಿಡೆಂಟ್ ಆಗೋ ಟೈಮ್ ಅದು. ಕರೆಕ್ಟ್ ಸರ್. ಆಗ್ಬಹುದು. ನಮ್ಮಅಮ್ಮ ಖುಷಿಯಾಗಿ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇರ್ತಾರೆ. ಅದಾಗ್ಲೇಬೇಕು. ತಪ್ಪು ಮಾಡ್ಬಿಟ್ಟೆ, ಕುಂಕುಮ ಮರೆತು ಬಿಟ್ಟೆ. ನೀನು ಮನುಷ್ಯರಿಗೆ ಮಾತ್ರ ಅಲ್ಲ, ಅಲ್ಲಿರೋ ಹಲ್ಲಿ ಜಿರಳೆ ಸೊಳ್ಳೆಗೂ ಹೆಣ್ಮಕ್ಳು ಕರೆದು ಕುಂಕುಮ ಇಡ್ಬೇಕು, ಅದು ಕಾನೂನು. ನಿಮ್ ಲತಾಮಣಿಗೆ ಬೆಳಿಗ್ಗೆಯಿಂದ ಸೀರೆ ನೆರಿಗೆ ಸರಿ ಇಲ್ಲ ಅಂತ ಡೌಟ್ ಇರುತ್ತೆ, ನಿಮ್ ಚಿಕ್ಕಮ್ಮ ಉಗಿತಾ ಇರ್ತಾರೆ. ಕರೆಕ್ಟ್. ಅವ್ಳು ಬೆಳಿಗ್ಗೆಯಿಂದ ಸೀರೆ ಸರಿ ಇಲ್ಲ, ಸಲ್ವಾರ್ ಹಾಕೋತೀನಿ ಅಂತ ಹಾರಾಡ್ತಾ ಇದ್ದಾಳೆ. ಏನಾದ್ರೂ ಮಾಡಿ ಹೆಣ್ಣು ನೋಡೋ ಕಾರ್ಯಕ್ರಮ ಮುಗಿಸ್ಬಿಟ್ರಪ್ಪ, ನನ್ ಕೈಲ ಆಗಲ್ಲ, ಸುಸ್ತಾಗ್ಬಿಟ್ಟೆ. ಬಂದ್ರೆ 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 ಸೆಕೆಂಡ್ ಗೇರ್ ಅಲ್ಲಿ ಬರ ಕೇಳಲಿ. ಸಾಮ್ರಾಣಿ ಹೊಗೆಯ ಸಂಧಿಯಿಂದ ಕನ್ಯಾಮಣಿ ಲತಾ ಅವರು ಮಂದಗಮನೆಯಂತೆ ಕಾಫಿ ಕಪ್ಗಳೊಂದಿಗೆ ಬರುತ್ತಿದ್ದಾರೆ. ಕನ್ಯಾಮಣಿಯ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಹಳೇ ಶಿಲಾ ಬಾಲಕಿಯರು ಬಾಲಕರು ಬರುತ್ತಿದ್ದಾರೆ. ಹೆಣ್ಣು ಕೊಡುವ ಕಾಫಿಯಲ್ಲಿ ನೊಣ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತದೆ. ಅಮೇಜಿಂಗ್. ಅದಕ್ಕೆ ಮುಂಚೆ ಅದೇ ಕಾಫಿಯಲ್ಲಿ 2 ಇರುವೆಗಳು ಸತ್ತಿದ್ದನ್ನು ಇವರು ಚಿಕ್ಕಮ್ಮ ಎತ್ತಿ ಬಿಸಾಕಿರುತ್ತಾರೆ. ಗಂಡು ಹೆಣ್ಣನ್ನು ನೋಡದೆ ಸತ್ತ ನೊಣವನ್ನು ನೋಡುತ್ತಾನೆ, ಹೆಣ್ಣು ಗಂಡನ್ನು ನೋಡದೆ ಅವಳ ಅಮ್ಮನನ್ನು ನೋಡುತ್ತಾಳೆ. ಅಮೇಜಿಂಗ್. ನಿಮ್ಮ ಅಣ್ಣ ಕಾಫಿ ಬಿಟ್ಟು ನೀರು ಕುಡಿತಾರೆ, ಅದು ಅವರ ಆ ಜನ್ಮ ಸಿದ್ಧ ಹಕ್ಕು. ಈ ಗ್ಯಾಪ್ ಅಲ್ಲಿ ನಮ್ಮಣ್ಣ ಭ್ರಾತೃಶ್ರೀ ರಾಮರಾವ್ ಅವರು ಚಪ್ಪಲಿ ಕಚ್ಚಿಕೊಂಡು ಹೆಣ್ಣನ್ನು ನೋಡುತ್ತಾರೆ. ನನ್ನ ಅಪ್ಪನಿಗೆ ಬೆನ್ನು ತುರಿಯತ್ತೆ ಆದ್ರೆ ಕೈ ಹೋಗಲ್ಲ. ಅಲ್ಲಿಗೆ ಹೆಣ್ಣು ಒಳಗೆ ಹೋಗುತ್ತೆ. ನಮ್ಮ ಸೋ ಕಾಲ್ಡ್ ಗಂಡು ಮೊಬೈಲ್ ಇಟ್ಕೊಂತಾನೆ. ಶುರುವಾಯ್ತು ಹೆತ್ತವರ 2ನೇ ರೌಂಡ್ ಕಷ್ಟಗಳು. ಸೆಮಿಫೈನಲ್ಸ್ ಅಲ್ವಾ ಸರ್? ಹಲೋ. ಆ ಗಜಿ ಬಿಜಿ ಕಿಜಿ ಬಿಜಿ ಪೊಪ್ಪೊಪ್ಪೊ ಕಿರಿ ಕಿರಿ ಕಯ್ಯ ಕಯ್ಯ ಕೊಕ್ಕೊಕ್ಕೊ, ಹಾಗಂದ್ರೆ ಅದು ಕೆಲ್ಸಕ್ ಬಾರ್ದವ್ರ ಲ್ಯಾಂಗ್ವೇಜ್. ಅದೇ ತಂದೆ ತಾಯಿಗಳ ಲ್ಯಾಂಗ್ವೇಜ್ ಸರ್. ಯಾರನ್ಬೇಕಾರು ಅನ್ಕೋ, ಆ ಗಜಿ ಬಿಜಿ ಕಜಿ ಕಜಿ ತರಂಪೊ. ಇದು ಯಾರಿಗೆ ಅರ್ಥ ಆಗುತ್ತೆ? ಹಿರಿಯರ ಭಾಷೆಗಳ ಹೆಂಗೆ ಯಾರಿಗೂ ಅರ್ಥ ಆಗಲ್ಲ. ಲಬೋ ಲಬೋ ಸೇರಿಸ್ಕೊಳ್ಳಿ ಸರ್, ನಮ್ಮ ಅಪ್ಪಂಗ್ ಸೂಟ್ ಆಗುತ್ತೆ. ಆಯ್ತು. ಏ ನಿಮ್ಮಿಬ್ರು ಮೂತಿಗೆ ಇಷ್ಟು, ಎಲ್ಲರನ್ನು ಇಷ್ಟು ನಾಟ್ಕೋತೀರಲ್ಲ, ನೀವೇನ್ ಲೈಫ್ ಅಲ್ಲಿ ಬಾರಿ ಕರೆಕ್ಟಾ? ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಉಗಿಯದ, ಇವ್ರುಗಳಿಗೆ ಉಗಿಯದ, ಎಂಜಲ್ ವೇಸ್ಟ್ ಆಗ್ಬಾರ್ದು. ಎಲ್ಲರನ್ನು ಉಗಿ, ತಾರತಮ್ಯ ಮಾಡಬಾರ್ದು, ಬಯ್ಯೋದ್ರಲ್ಲೂ ಸಮಾನತೆ ಇರಬೇಕು. ಈ ಸರ ಚೆನ್ನಾಗಿದೆ,
ಅಡ್ಬಿದೆ ತಾಯಿ. ಸರಗಳು, ಬಳೆಗಳು, ಕಾಲ್ಗೆಜ್ಜೆಗಳು, ಕುತ್ತಿಗೆ ಕೈಕಾಲುಗಳು, ಬಿಂದಿಗಳು, ಹಣೆಗಳು, ಕ್ಲಿಪ್ಪುಗಳು, ಕೂದಲುಗಳು, ಮೂಗುಬಟ್ಟುಗಳು, ಮೂಗುಗಳು, ಬ್ಯೂಟಿ ಪಾರ್ಲರ್ಗಳು, ಬ್ಯೂಟಿ ಪಾರ್ಲರ್ಗಳು, ವಯಸ್ಸು ಯಾವಾಗಲೂ 24ಗಳು, ಮದುವೆಗಳು, ಹೆರಿಗೆಗಳು, ತಾಯ್ತನಗಳು, ಚೀಪಾಪು ಹಚ್ಚಿ ಕಳ್ಳಗಳು, 70 ದಾಟಿದರೂ ತುಟಿಗೆ ಕೆಂಪು ಲಿಪ್ಸ್ಟಿಕ್ಗಳು, ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಮೆಗಾ ಸೀರಿಯಲ್ಗಳು, ಟಿವಿ ಅಡಿಗೆ ಪ್ರೋಗ್ರಾಮ್ಗಳು, ಪಕ್ಕದ ಮನೆ ಆಂಟಿಗಳು, ಡೈನಿಂಗ್ ಟೇಬಲ್ಗಳು, ಚಮಚ ಸ್ಟ್ಯಾಂಡ್ಗಳು, ಫಿಕ್ಸೆಡ್ ಡಿಪಾಸಿಟ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, 25 ರೂಪಾಯಿ ಕೆಜಿ ಈರುಳ್ಳಿಗಳು, 55 ರೂಪಾಯಿ ಕೆಜಿ ಟೊಮ್ಯಾಟೋಗಳು, ಸಂಕ್ರಾಂತಿ ಹಬ್ಬಗಳು, ದೀಪಾವಳಿ ದಿವಾಳಿಗಳು, ದೇವಸ್ಥಾನಗಳು, ಅರ್ಚನೆಗಳು, ಶ್ರಾವಣ ಸೋಮವಾರಗಳು, ವೈಕುಂಠ ಏಕಾದಶಿಗಳು, ಸ್ವರ್ಗದ ಬಾಗಿಲುಗಳು, ನರ್ಕದ ಟಾಯ್ಲೆಟ್ಗಳು, ಬಿಪಿ ಮಾತ್ರೆಗಳು, ಶುಗರ್ಲೆಸ್ ಟೀಗಳು, ಫೋನ್ ಕಾಲ್ಗಳು, ಹಲೋ ಹವಾರ್ಯುಗಳು, ನೀವು ಹೆಂಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ, ಎಲ್ಕೆಜಿ ಯುಕೆಜಿಗಳು, ಬುಕ್ಸ್ಗಳು, ಟಿಫಿನ್ ಬಾಕ್ಸ್ಗಳು, ನಮ್ಮ ಯಜಮಾನರು ಒಳ್ಳೆಯವರುಗಳು, 40ಕ್ಕೆ ಮಂಡಿ ನೋವುಗಳು, 30ಕ್ಕೆ ಸೊಂಟ ನೋವು, ಮಾರ್ನಿಂಗ್ ವಾಕ್ಗಳು, ಈವ್ನಿಂಗ್ ತೀರ್ಥ ಸೇವನೆಗಳು, 30-40 ಸೈಟ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ದೊಡ್ಡ ಕಾರುಗಳು, ಸಣ್ಣ ಗೇಟ್ಗಳು, ಕರೆಂಟ್ ಬಿಲ್ಲುಗಳು, ಖಾಲಿ ಹಾಲಿನ ಪ್ಯಾಕೆಟ್ಗಳು, ಬಾತ್ರೂಮ್ ನಲ್ಲಿ ಒಡೆದ ಸ್ವಿಚ್ಗಳು, ಸೈಡಿಗೆ ಒಗೆದ ಚಡ್ಡಿಗಳು, ಕೆಲಸದ ಒಳ ಸೌಂದರ್ಯಗಳು, ಹೆಂಗಂದಿರ ಡೌಟ್ಗಳು, ಸಂಬಂಧಿಕರ ಮದುವೆಗಳು, ಬೂಂದಿ ಲಾಡುಗಳು, ವೆಡಿಂಗ್ ಆನಿವರ್ಸರಿಗಳು, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಡೇಗಳು, ಮದುವೆ ಆಲ್ಬಮ್ಗಳು, ಸೋತೋದೆ ಗುರುಗಳೇ, ಸೋತೋದೆ. ಇನ್ನೊಂದು ಪದ ಹೇಳಿದ್ರೆ ನೀನೇ ಗೆಲ್ತಿದ್ದೆ, ಪರವಾಗಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಕೊಟ್ಟಿದೆಯಲ್ಲ. ಎಲ್ಲಿ ಹಿಮಾಲಯದ ಸಾಧು ಈ ಗಡ್ಡ ಕೊಟ್ಟಿದ್ದ, ನಿನಗೆ ಹೆಚ್ಚು ಸೂಕ್ತ. ಕೃತಾರ್ಥನಾದ ಗುರುಗಳೇ, ಲೈಫ್ ಇಷ್ಟೇನೆ, ನನಗೆ ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ. ಆ ಗಜಿ ಬಿಜಿ ಕಜಿ ಕಜಿ ಪೊ 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 ಕಿರಿ ಕಿರಿ ಕಯ ಕಯ ಕೊ 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 ತರರಂಪೊ ಬಾಬಾ ಇಲ್ಲಮ್ಮ, ಯಾಕೆ ಸಿಟ್ ಮಾಡ್ಕೋತೀಯ?
ವಾಸ್ತು ಪ್ರಕಾರ ಕುಬೇರ ಮೂಲೆ ಮಾತ್ರ ಕಟ್ಟು ಟಾಯ್ಲೆಟ್ ಒಳಗೆ ಹೋಗಿ ಮಲ್ಕೊಳ್ಳಾಯ್ತು ಇಷ್ಟೇ ನೀ ಹಿಂದಿನ ಜನ್ಮದ ರಹಸ್ಯ ತಿಳ್ಕೋ ಮುಂದಿನ ಜನ್ಮದ ಭವಿಷ್ಯ ತಿಳ್ಕೋ ಈಗಿನ ಜನ್ಮ ಹಾಳಾಗೋಗಿಲ್ಲಾಯ್ತು ಇಷ್ಟೇ ನೀ ಬರ್ಲ ಮಕ್ಕಳ, ನಾನು ಯಾಕೆ ನಿಮ್ಮನ್ನು ಭೇಟಿ ಆದೆ ಅರ್ಥ ಆಯ್ತಾ? ಗಡ್ಡ ಹುಷಾರು ತರರಂಪೋ. ಸೋ ಯಮ್, ಆಸಮ್. ಅವ್ರು ಹೇಳಿದ್ದೇನಾರು ಅರ್ಥ ಮಾಡ್ಕೊಂಡ್ರ? ಅವ್ರು ಮಾತಾಡ್ತಾ ಆಗಲ್ಲ ಅಂತ ನೀವೇ ಹೇಳಿದ್ದು, ಅದಕ್ಕೆ ಸುಮ್ಮನೆ ಅವ್ರ ಮುಖ ನೋಡ್ತಾ ಇದ್ದೆ. ಅಯ್ಯಯ್ಯಪ್ಪ, ಗಂಡಸರು ಶೀಲಕ್ಕೂ ಬೆಲೆ ಇಲ್ಲ ಅಂತ ಆಯ್ತು. ಸಾಕು, ನಾನೇನ್ ಫ್ಲೋಟ್ ಮಾಡ್ಬೇಕು ಅಂತ ಅವ್ರನ್ನೇನ್ ನೋಡ್ತಾ ಇರ್ಲಿಲ್ಲ. ನೀವ್ ಯಾರು ಟೀಚರ್ ಜೊತೆ ಡಾನ್ಸ್ ಮಾಡ್ತಾ ಇದ್ರಿ? ಮಹಾತಾಯಿ ತುಂಬಾ ಅದ್ಭುತವಾಗಿ ಸೀರೆ ಉಟ್ಟಿದ್ರು, ಅದಕ್ಕೆ ಅಭಿಮಾನ ಗೌರವ ಜಾಸ್ತಿ ಆಗಿ ಸ್ವಲ್ಪ ಕೋಣದಪ್ಪ. ಸೀರೆ ಉಟ್ಬಿಟ್ರೆ ಇಷ್ಟ ಆಗ್ಬಿಡ್ತಾರ? ನೀಟ್ ಆಗಿ ಕರೆಕ್ಟ್ ಆಗಿ ಸೀರೆ ಉಟ್ಟವ್ರನ್ನ ಮೆಚ್ಕೊಳ್ಳೋದು ಗಂಡಸ್ರ ಕರ್ತವ್ಯ, ನೆಟ್ ಸೀರೆ ಉಟ್ಕೊಳ್ಳೋದು ಹೆಣ್ಮಕ್ಳು ಕರ್ತವ್ಯ. ನೀವು ಹೆಂಗಸರು ಗಂಡಸರು ಅಂತ ಗೊತ್ತಾಗಿಲ್ಲ, ನಿಮ್ಗೇನಾರು ಗೊತ್ತಾ? ನನ್ಗೂ ಸೂಪರ್ ಆಗಿ ಸೀರೆ ಉಡಕ್ ಬರುತ್ತೆ. ನಾನ್ ಮೊದಲನೇ ಸಲ ಸೀರೆ ಯಾವಾಗ ಉಟ್ಟಿದ್ ಗೊತ್ತಾ? ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ. ಮೊದ್ಲು ಚಪ್ಪಿ ಹಾಕೊಂಡು ಸೀರೆ ಉಡ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ. ಸೀರೆ ಫುಲ್ ಗ್ರೌಂಡ್ ಮೇಲೆ ಇತ್ತು, ನೆರ್ಗೆ ಕತ್ತೆ ಅಂತೂ ಕೇಳಲೇಬೇಡಿ. ಆ ಲತಾ ನನ್ ಜೊತೆ ಬೆಟ್ ಕಟ್ಟಿದ್ಲು, ನಡಿವಾಗ ಬಿದ್ದೆ ಬೀಳ್ತಿ ಅಂತ ಒಂದ್ಸಲನೂ ಬಿದ್ದಿಲ್ಲ. ಚಿಕ್ಕಮ್ಮ ನಂಗೆ ಗ್ರೀನ್ ಸ್ಯಾರಿ ವಿತ್ ವೈಟ್ ಬಾರ್ಡರ್ ಕೊಡ್ಸಿದ್ರು. ಅಮ್ಮನ್ ಗ್ರೀನ್ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಚಿಕ್ಕಮ್ಮಂಗೆ ಚಿಕ್ಕಪ್ಪನೇ ಸೀರೆ ಉಡ್ಸೋದು. ಅಮ್ಮಂಗೂ ಅಷ್ಟೇ, ಅಪ್ಪನೇ ನೆರ್ಗೆ ಹಾಕ್ತಾ ಇದ್ರು. ಆದ್ರೆ ಅವ್ರು ತೀರ್ಕೊಂಡ್ಮೇಲೆ ಇವಾಗ ಏನಿಲ್ಲ. ಏನು ಗುಂಡು ಬಿಡ್ಬೇಡ, ನನ್ ಬಯೋಗ್ರಫಿ ಹೇಳ್ತಿದ್ರೆ ನಿದ್ರೆ ಮಾಡ್ತೀಯ ರಾಸ್ಕಲ್? ಕೇಳು ಗಡವ, ಕೇಳು ಕೇಳು. ನೋಡ್ತೀನಿ ತೋಡಿ ನಿಂಗೆ. ಅರಳುತ್ತಿರು ಜೀವದ ಗೆಳೆಯ, ಸಮುದ್ರದ ಸಿಂಚನದಲ್ಲಿ ಮನಸ್ಸಲ್ಲೇ ಇರಲಿ ಭಾವನೆ, ಮಿಡಿಯುತ್ತಿರಲಿ ಗೊರಕೆ ವೀಣೆ, ಹೀಗೆ ಸುಮ್ಮನೆ. ನಾನಂಗೆ ನೀರಿಗೆ ಬಂದೆ, ನಾನೇ ಹೇಳ್ಕೊಂಡ್ ಬಂದು ಹಾಕಿದ್ದು. ಎಷ್ಟು ಎಫರ್ಟ್ ಟ್ರೈ ಮಾಡಿದ್ರು ಎದ್ದೇಳಿಲ್ಲ, ನಾನೇನ್ ಮಾಡ್ಲಿ? ನಂಗೆ ನಾರ್ಕೋಲೆಪ್ಸಿ ಇದೆ, ಎಲ್ಲಂದ್ರೆ ಅಲ್ಲಿ ಮಲಗ್ಬಿಡ್ತೀನಿ. ನನ್ ಪಕ್ಕ ಬಾಂಬ್ ಇದ್ರೆ ನಂಗೆ ಗೊತ್ತಾಗಲ್ಲ. ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ರೆ ಅಂತೆ. ಹೋಗಿ ಸಮುದ್ರದ ಮಧ್ಯದಲ್ಲಿ ನಿದ್ರೆ ಮಾಡಿ ಹೋಗಿ. ನಿದ್ರೆ ಬುರ್ಕನ್ ತಂದು ಲೈಫ್ ಅಲ್ಲಿ ದಿನಕ್ಕೆ ಎರಡ್ ಸತಿ ಸ್ನಾನ ಮಾಡಿದ್ರೆ ರೆಕಾರ್ಡ್ ಇಲ್ಲ ನಮ್ದು. ಸಮುದ್ರಕ್ಕೂ ಬುದ್ಧಿ ಇಲ್ಲ, ನಮಗೂ ಬುದ್ಧಿ ಇಲ್ಲ. ಹೋಗಪ್ಪ. ಫೈನಲ್ ನಿಮ್ದು ಏನನ್ನೋದು ಹೇಳ್ಬಿಡ್ರಿ. ನಮಗಂತೂ ಏನು ಅಂದ್ರೆ ಏನೂ ಅಭ್ಯಂತರವಿಲ್ಲ. ಹುಡುಗಿಗೆಲ್ಲ ಕೆಲಸ ಬರುತ್ತೆ ಅಂತ ಹೇಳಿದ್ರಲ್ಲ, ಇನ್ನೇನು ನವಗ್ರಹ ಪೂಜೆ ನಮ್ಮನೆ ಸಂಪ್ರದಾಯ ಹೇಳ್ಕೊಡ್ಬೇಕಷ್ಟೇ. ನಾನು ಇದ್ದೀನಲ್ಲ, ಹೇಳ್ಕೊಡ್ತೇನೆ. ಹಾಗಿದ್ರೆ ಮುಂದುವರ್ಸೋಣ. ಪಂಚಾಕ್ಷರಿ, ನಮ್ ಕಡೆ ಏನಾಗ್ಬೇಕಾಗಿದೆ? ಅದು ಇದು ಪಂಚಾಕ್ಷರಿ ವರದಕ್ಷಿಣೆ ಇರ್ಬೇಕು ನೋಡು. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಾವು ಕೇಳ್ತಾರದು ಡೌರಿ ಅಲ್ಲ, ಯುವರ್ ಮಿಸ್ಟೇಕ್, ನಾನ್ ಸಾರಿ. ಓ ಹಂಗೆ, ಅವ್ರ ಮಗಳು ಸುಖವಾಗಿರ್ಲಿ ಅಂತ ನಾವು ಕೇಳ್ತಿದೀವ್ ಅಷ್ಟೇ. ಹೇಳ್ಬಿಡಿ ಅವ್ರಿಗೆ. ಆತ ಬಿಡ್ರಿ, ಅಂದ್ರದಾಗಿ ಅವಕ್ಕಿದ ಕಾಲ ಬಂದಂತ ಇರೋಲಿಕ್ಕೆ ನಿಮಗೆಲ್ಲ ಅರ್ಥ ಆಗೋದಿಲ್ಲ. ಪಂಚಾಕ್ಷರಿ ಯು ಜಸ್ಟ್ ಟಾಕ್ ಟು ದೇಮ್. ಮಮ್ಮಿ ನಾನು ಹೇಳ್ತಿರೋದೇನು ಅಂದ್ರೆ ಡೋಂಟ್ ವಾಟ್ ತಕ್ಕರು ಹಗೋ ಅಲ್ಲಿ ಯಾರೋ ನಿಮ್ಮನ್ನ
ಮಮ್ಮಿ ನಾನು ಕಂಪನಿ ಇಂದ ಯಾರೋ ನಿನ್ನ ಹುಡ್ಕೊಂಡು ಬಂದಿರಬೇಕು. ಹೋಗು ಡ್ಯಾಡ್. ಓ ಲಕ್ಕಿ, ಯು ಡೋಂಟ್ ವರಿ, ವರ್ಕ್ ಇಸ್ ವರ್ಶಿಪ್, ಯು ಗೋ, ಐ ವಿಲ್ ಮ್ಯಾನೇಜ್, ಯು ಗೋ. ಓ ಬೀಗರು ಬಂದ್ರಲ್ಲ, ನಡಬಾರ್ದ ನಮ್ದೇನೈತಿನ್ನ. ಮತ್ತೆ ನಮ್ದೇನಿದೆ ಎಲ್ಲ ನೀವು ಹೇಳ್ಬೇಕು. ಮತ್ತೆ ಏನಂತೀರಿ? ಊಟಕ್ಕೆ ನಿಮಗೆ ಬಂದ್ರೆ ಸೌಟಗೆ ಬಳಗಿ ಆಗ್ತಲ್ವಾ? ಏನ್ ಹೇಳ್ತಿದ್ದಾರೆ ಇವರು? ನನಗ ತಿಳಿದಿಲ್ಲ, ಇನ್ನೊಂದು ಕೇಳಿ ಹೇಳ್ತೀನಿ ಸುಮ್ಮನಿರಿ. ಹಲೋ, ಎಷ್ಟಲ್ಲ ಫೋನ್ ಮಾಡೋದು, ಎಸ್ಎಂಎಸ್ ಮಾಡೋದು ಲಕ್ಕಿ, ಯಾಕೆ ಫೋನ್ ತೆಗಿಲಿಲ್ಲ? ಐ ವಾಸ್ ಇನ್ ದ ಟೆಂಪಲ್ ಹನಿ. ದರ್ಶನ ಆಯ್ತಾ? ಆಗ್ತಾ ಇದೆ, ಆಗ್ತಾ ಇದೆ. ಯಾವಾಗ ಬರೋದು ಅಲ್ಲಿ? ನಾಳೆ, ಡೇ ಆಫ್ಟರ್. ನಿಜವಾಗ್ಲೂ ತಿರುಪತಿಲೇ ಇದೆಯಾ? ಹಾ, ಬಾಯ್. ಯಾಕೆ ಡೌಟಾ? ಈ ಆಧುನಿಕ ಪ್ರೇಮದ ಪರಿಯ ನಾನ್ಯಾವ ಪ್ರೇಮಿಗಳಲ್ಲೂ ಕಾಣೆ, ಈ ಪರಿಯ ಸ್ವಭಾವ ಪ್ರೇಮದಲ್ಲೂ ನಾ ಕಾಣೆ. ತಿರುಪತಿ ಅಲ್ಲ ಇಷ್ಟೆಲ್ಲ ಸುಳ್ಳು ಹೇಳ್ಬೇಕಾ ನನ್ನ ಹತ್ರ? ನಾನ್ ನಿಂಗೆ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ನಿಂಗೆ ಅರ್ಥ ಆಗಲ್ಲ ಅಂತ. ಇಷ್ಟು ದಿನದ ಸ್ನೇಹ, ಇಷ್ಟು ದಿನದ ಲವ್, ಆದ್ರೂ ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗಲ್ಲ ಅಲ್ವಾ? ಸಾರಿ, ನಮ್ಮ ಅಪ್ಪ ಅಮ್ಮ ನನ್ನ ಟಾರ್ಚರ್ ಮಾಡಿ ಫೋರ್ಸ್ ಮಾಡಿ ಕರ್ಕೊಂಡ್ಬಂದ್ರು, ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ. ನಿಮ್ಮ ಅಪ್ಪ ಅಮ್ಮಂಗ್ ಹರ್ಟ್ ಆಗ್ಬಾರ್ದು, ನನಗೆ ಹರ್ಟ್ ಆಗ್ಬೋದು. ಸೌಮ್ಯ ಪ್ಲೀಸ್, ಇಷ್ಟೆಲ್ಲ ನಿನಗೆ ಮೊದಲೇ ಹೇಳ್ಬೋದಿತ್ತಲ್ಲ. ನಿನಗೆ ಹೇಳಿದ್ರೆ ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀಯ ಅಂತ. ಈಗೇನು ಬೇರೆಯವಳನ್ನ ಕಟ್ಕೋತಿದ್ಯಾ? ಆಲ್ ದಿ ಬೆಸ್ಟ್. ನೋ ವೇ. ಮತ್ತೆ ನಾನು ಏನೋ ಡ್ರಾಮಾ ಮಾಡಿ ಹುಡುಗಿನ ರಿಜೆಕ್ಟ್ ಮಾಡಿ ವಾಪಸ್ ಬಂದು ನಿನ್ನ ಅಪ್ಪ ಅಮ್ಮನ ಮೀಟ್ ಮಾಡಿಸಿ ಎಲ್ಲ ಸಾಲ್ವ್ ಮಾಡ್ತೀನಿ. ಈಗ ಹೊರಡು. ಮತ್ತೆ ಸುಳ್ಳು ಹೇಳ್ತಿದ್ಯಾ? ಐ ಸ್ವೇರ್, ಟ್ರಸ್ಟ್ ಮೀ. ಓಕೆ, ನಾನು ಯಾಕೆ ಹೇಳಬಾರ್ದು? ತೆಂಗಿನಕಾಯಿ ಬೀಳ್ತಿದೆ ಸೌಮ್ಯ, ಯು ಕ್ಯಾಂಟ್. ನಿನ್ನ ನಂಬಕ್ಕಾಗಲ್ಲ, ನಾ ಇದೇ ಊರಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ಇರ್ತೀನಿ. ಓಕೆ, ಈಗ ಹೋಗಿಲ್ಲಿಂದ ಬಾ ತೆಗಿ ಸೌಮ್ಯ. ಐ ಸ್ಟಿಲ್ ಲವ್ ಯು ಸೌಮ್ಯ. ಗೋ ಟು ಹೆಲ್. ಈ ತರವಾಗಿ ನಾವು ಸುಂದರ ಮುಖದ ಗಂಡ್ಮಕ್ಳ ಜೊತೆ ಒಂದ್ ರೌಂಡ್ ಬೀದಿ ಸುತ್ತಿ ಮನೆಗೆ ಅಂತೂ ಇಂತೂ ಸೇಫ್ ಆಗಿ ಬಂದಂಗ ಆಯ್ತು. ಸದ್ಯ ನಿಮ್ಗೆ ನನ್ ಮೇಲೆ ಲವ್ ಆಗ್ಲಿಲ್ವಾ? ಆಕರ್ಷಣೆಗಳು, ಐ ಲವ್ ಯುಗಳು, ಐ ಮಿಸ್ ಯುಗಳು, ಬ್ರೇಕ್ಅಪ್ ಗಳು, ಯಾಕೆ ಎಲ್ಲದಕ್ಕೂ ಗಳುಗಳು ಅಂತ ಸೇರಿಸ್ಕೋತೀರಾ? ನಂಗೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ. ನಿಮ್ ಅಣ್ಣನು ನಿನ್ ತರ ಲೂಸ್ ಲೂಸ್ ಆಗಿ ಮಾತಾಡ್ತಾರ? ಅವ್ನಿಗೆ ನಾಲ್ಗೆನೇ ಇಲ್ಲಲ್ಲ, ನಮ್ಮ ಅಮ್ಮ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಅತಂಗ್ ಗ್ಯಾರಂಟಿ ಇಷ್ಟ ಆಗ್ತಾರೆ, ಮದುವೆ ಫಿಕ್ಸ್. ಅವ್ರವ್ರ ಸಾವಿಗೆ ಅವ್ರವರೇ ಹೊಣೆ. ನಿಮ್ ಅಣ್ಣ ಒಳ್ಳೆಯವ್ರ್ತಾನೆ? ಸಾಚಾ ಸಾಧು ಶಾಂತಪ್ಪ, ಶ್ರೀರಾಮಚಂದ್ರ ಪಾರ್ಟ್ ಟು. ಹೋಗ್ಲಿ, ಯಾಕೆ ಇಷ್ಟೊಂದು ಎನ್ಕ್ವೈರಿಗಳು ನಮ್ಮ ಅಣ್ಣನ ಬಗ್ಗೆ? ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕಲ್ವಾ, ಅದಕ್ಕೆ. ಏ, ನಿಮ್ ಮನೆ ಇನ್ನ ಹಂಗೆ ಇದೆ? ನಾನೇನು ವಾಪಸ್ ಬರೋದ್ರೊಳಗೆ ಬಿದೋಗ್ಬಿಟ್ಟಿರುತ್ತೆ ಅನ್ಕೊಂಡಿದ್ದೆ. ನಾನು ಲತಂಗ್ ಪೂಜೆ ಹೊಡಿಬೇಕು, ನೀವು ಹೋಗಿ ನಿಮ್ಮ ಅಣ್ಣನ ರೆಡಿ ಮಾಡಿ. ಅಂಥ ಪುಣ್ಯದ ಕೆಲಸ ನನ್ನ ಲೈಫಲ್ಲೇ ಮಾಡಿಲ್ಲ. ಈಗ ನೀವಿಲ್ಲಿ ಮಲಗೋದಕ್ಕೊಂದು ಒಳ್ಳೆ ಜಾಗ ತೋರಿಸಿದ್ರೆ ದೂರದಿಂದ ನಿಮ್ ಕಾಲಿಗೆ ಒಂದು ನಮಸ್ಕಾರ ಹಾಕ್ಬಿಡ್ತೀವಿ. ಮನೇಲಿ ಜನ ದೇವಸ್ಥಾನಕ್ಕೆ ಹೋಗಿ, ನಮ್ ಊರಲ್ಲಿರೋ ಸೋಮೇರಿಗಳೆಲ್ಲ ಅಲ್ಲೇ ಹೋಗಿ ಎಮ್ಮೆಗಳ ತರ ಬಿತ್ಕೊಳ್ಳೋದು. ವಹಿಯೊಗ್ಗು ಜಮಸ್ಸು ಬಿಟಾಮುಷಿ ತಗಮುರು ಸಂಜಿರು, ನಾವುಗಳು ನಮ್ಮ ಹಿಮಾಲಯ ಗಡ್ಡಗಳು. ಓರಪ್ಪ, ಗಂಟೆ ಸೌಂಡ್ಗಳು, ಶ್ಲೋಕಗಳು, ಯಾವ ಪೂಜೆಗೆ ಎಷ್ಟೆಷ್ಟು ರೂಪಾಯಿ ಬೋರ್ಡ್ಗಳು, ದೇವರ ಆಶೀರ್ವಾದದೊಂದಿಗೆ ನಮ್ಮಂತವರ ಭಯಂಕರ ನಿದ್ದೆಗಳು, ಗಂಡದೇವರು ಹೆಂಡದೇವರು ಎಲ್ಲ ಕಾಪಾಡಪ್ಪ. ಹೋಯ್ ಅಂಬು ಅಕ್ಕ, ಯಾವಾಗ ಬಂದಿದ್ದು? ನಾಳೆ. ಹಾ ಸರಿ. ನಿನ್ನ ಸೊಂಡಿಗೆ ಕಣ್ಣು ಕಾಣಲಿಲ್ಲ ನಿನಗೆ. ನಾಳೆ ಮಧ್ಯಾಹ್ನ 12:30 ಒಂದು ಅದ್ಭುತವಾದ ಮುಹೂರ್ತ ಇದೆ. ಈ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಮಾಡಿದ್ರೆ ದಂಪತಿಗಳು ಆಜೀವನ ಪರ್ಯಂತ ಸುಖವಾಗಿರ್ತಾರೆ. ನೀ ಹೇಳಿದ ಮೇಲೆ ಆಗೋಯ್ತು ಕೇಶವ. ಓ ಎಸ್, ಎಂಗೇಜ್ಮೆಂಟ್ ಮುಗಿಸಿ ಬಿಡೋಣ. ಏನಂತೀರಾದ್ರೆ ಮಾಡುವ. ಏನಿದು ಸಡನ್ ಎಂಗೇಜ್ಮೆಂಟ್? ಎಲ್ಲರನ್ನೂ ಕರೆಯೋದ್ ಬೇಡವಾ? ನಮ್ಮ ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊತಿರ್ತಾನೆ. ಈಗ ನಿಮ್ಮಮ್ಮ ಹಾಸನದಿಂದ ಹಳೆ ಜಿಲೇಬಿ, ರವೆ ಉಂಡೆ, ಚಕ್ಕುಳಿ ಎಲ್ಲ ತರುವಷ್ಟರಲ್ಲಿ ಲತನಿಗೆ ಮಕ್ಕಳಾಗಿರ್ತಾರೆ. ಉಪ್ಪಿನಕಾಯಿ ಹೇಳಲ್ಲ ಎಂತ ಇಲ್ಲ, ನಾಳೆ ಮಾಡುವ. ಅಂತೂ ನಿನ್ನ ಕಮಿಷನ್ ಪಕ್ಕ ಆಯ್ತಪ್ಪ. ಹೊಡೆದ್ರು ಸ್ವಾಮಿಯರ ಹುಡುಗ ಹುಡುಗಿ ಬಾಯಿಗೆ ಸಕ್ಕರೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕೋಪ ಇನ್ನು ಹೋಗಿಲ್ವಾ? ಹೋಗ್ಲಿ ಬಿಡು, ಏನೇನ್ ಮಾಡಕ್ಕಾಗುತ್ತೆ. ಹೆಣ್ಣು ಮಕ್ಕಳಿಗೆ ಒಂದೊಂದ್ ಸತಿ ಅನ್ಯಾಯವಾಗಿ ಕಾರಣ ಇಲ್ಲದೆ ಸಂತೋಷ ಆಗುತ್ತೆ.
ಕಾಣಿಸ
ಚಿತವಿದೆ ಬಾಳಿಸು ಮೈಲಾರಿ ನಿನ್ನ ಎಲೆ ಕೈ ಹಾಕಿ ಪೋ ಸ್ವಾಮಿಯರ ಎಲೆ ಕೈ ಹಾಕಿ ಮೆಟ್ಲು ಹೊಡ್ಸ್ಕೊಂಡಿ ಬಾ 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 ರಾಯರ ಈ ಹುಡುಗಿದೊಂದು ಫೋಟೋ ಹೊಡ್ಸ್ರಿ ಎಮರ್ಜೆನ್ಸಿಗೆ ಬೇಕಾಕತಿ ಸೀರಿಯಾಗಿ ಇಷ್ಟು ಚಂದ ಕಾಣ್ತಾಳ ಅಂತ ಗೊತ್ತಾಗಿದ್ರ ಯಾವನಾರ ಒಬ್ಬ ಬ್ರಹ್ಮಚಾರಿ ಹಿಡ್ಕೊಂಡ್ಬಂದು ಮದುವೆ ಮಾಡಿಸಿ ಗಬ್ಬೆ ಬಿಸ್ಬಿಡ್ತಿದ್ದೆ. ನಿನ್ನಂತ ಮದುವೆ ಬ್ರೋಕರ್ ಇಂದಾನೆ ಜನಸಂಖ್ಯೆ ಜಾಸ್ತಿ ಆಗಿರ. ನಾವು ಮದುವೆ ಮಾಡಿಸ್ತೀವಿ ಈ ಮಾಡ್ರನ್ ಮಂದಿ ಮಕ್ಕಳು ಮಾಡಕ್ಕೆ 10 ವರ್ಷ ಲೇಟ್ ಮಾಡ್ತಾರ. ಫಾಸ್ಟ್ ಇಲ್ಲ ಮಂದಿ ಏನದು ನೀರು ಓ ಸ್ವಲ್ಪ ಗ್ರೇಪ್ ವಾಟರ್ ಸಿಗತ್ತಾ? ಟೋಟಲ್ ಆಗಿ ಎಷ್ಟು ಜನಕ್ಕೆ ಸೀರೆ ಉಡ್ಸಿದ್ದೀರಾ ಇವತ್ತಾ ಅಥವಾ ಇಲ್ಲಿವರೆಗೂನ? ಇಲ್ಲಿವರೆಗೂ ಹೇಳಕ್ಕಾಗಲ್ಲ, ನಂಗೆ ನಾಚಿಕೆ ಸ್ವಲ್ಪ ಜಾಸ್ತಿ. ನಾನಾಗಿದ್ದು ಪಾಪ ಹೋಗ್ಲಿ ಅಂತ ಸೀರೆ ಹೊಡ್ಸ್ಕೊಂಡಿದ್ದೀನಿ, ಬೇರೆಯೊಳಗಿದ್ದೆ ಜಾಟ್ ಒದಿತಿದ್ಲು. ಸಂತೋಷ, ಸ್ವಲ್ಪ ಸಾರು. ಈ ಸೀರೆ ನಂದು, ಉಟ್ಕೊಂಡು ಕುಣಿತಾ ಇರೋದು ಇವಳು. ಥ್ಯಾಂಕ್ ಯು ವೆರಿ ಮಚ್, ನಾನು ಬಿಜಿ. ಆ ಸಾರಿನ ಪೌಡ್ರು ನಾನೇ ಮಾಡಿದ್ದೆ. ಶಾಮ್ಯಾನಕ್ಕೂ ಸೀರೆಗೂ ತುಂಬಾ ವ್ಯತ್ಯಾಸ ಇದೆ. ಸೀರೆ ಉಟ್ಕೊಳ್ಳೋದು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ದೊಡ್ಡದು. ಯಾಕೆ, ಏನಾಯ್ತು ಈಗ? ಅವರೆಲ್ಲ ಹೋಗಲ್ತಾ ಇದಾರೆ. ಕೂತ್ರೆ ಫಸ್ಟ್ ಶೋ, ನಿಂತ್ರೆ ಸೆಕೆಂಡ್ ಶೋ, ನಡೆದ್ರೆ ಮ್ಯಾಟ್ನಿ ಶೋ ತರ ಇದೆ. ಈ ಬ್ಲೌಸ್ ನಂದಲ್ಲ, ಅಲ್ಲ ತಂದಿದ್ದು. ನಂದ ಹಾಕೊಂಡು ಬರ್ತೀನಿ ಅವಾಗ ನೋಡಿ. ಬೇಡಪ್ಪ, ನನ್ಗಿರೋದು ಎರಡೇ ಕಣ್ಣು, ಸುಟ್ಟೋಗ್ಬಿಟ್ರೆ. ವೆರಿ ಫನ್ನಿ. ಬರ್ತಾ? ಅವ್ರು ಬಡ್ಸಿದಾರೆ. ಬೇಡ, ಥ್ಯಾಂಕ್ ಯು. ಬೇಡ, ಥ್ಯಾಂಕ್ ಯು. ಕೈ ಅಂಜಿಲು ಇಲ್ಲ, ದೃಷ್ಟಿ ತೆಗೆದ್ಬಿಡ್ತಿದ್ದೆ. ಎಷ್ಟು ಮುದ್ದ ಕಾಣಿಸ್ತಿದೆ, ಕಷ್ಟಪಟ್ಟು ಕಲ್ತಿದ್ದೀನಿ ಆಂಟಿ. ಎಷ್ಟು ಮಾರುಲ ಸರ್, ಸಿಂಪ್ಲಿ ಸೂಪರ್. ಸ್ವಲ್ಪ ನೋ ಥ್ಯಾಂಕ್ಸ್. ನಿಮ್ಗೆ ಬಿಡಿ. ಯಾರಿಗಾದ್ರೂ ಬಡಿಸ್ಲಿಕ್ಕೆ ನಿಂತ್ರೆ ಪಾತ್ರೆಯಲ್ಲಿ ಎಂತದಾದ್ರೂ ಇರ್ಬೇಕು ಮಗಳೇ. ನೀನ ಸೊಡ್ಡಿ ಸಾಕು ಮೆರ್ತಿದ್ದು. ಯಾರು ಸೀರೆ ಉಡ್ಸಿದ್ದು? ನಾನೇ. ಹಲೋ ಶೋಕಿ, ಜಾಸ್ತಿ ಆಯ್ತು. ಥ್ಯಾಂಕ್ ಯು. ಕುಡಿಚಿ ಕುಸಿಲಿ ಪುನಃ ಸೀರೆ ಸಿಗಾಕುಂತು. ಇನ್ನೊಂದ್ ಸ್ವಲ್ಪ ಜೋರಾಗಿ ಓಡಾಡ್ರಿ, ಬಿದ್ದ ಹಲ್ ಮುರ್ಕೊಂಡ್ರೆ ಎಲ್ಲರಿಗೂ ನೆಮ್ಮದಿ. ಬೀಳ್ತೀನಿ ಏನೀಗ? ಅದೇ ಜೀನ್ಸ್ ಮಟೀರಿಯಲ್ ಸೀರೆ ಇದ್ರೆ ತಂದು ಕುಡಿ, ಉಡಿಸ್ತೀನಿ. ರಫ್ ಅಂಡ್ ಟಫ್ ಚೆನ್ನಾಗಿರುತ್ತೆ. ಸಿಕ್ಕಿ ತರ್ತೀನಿ ಏನೀಗ? ನೆರಿಗೆಗಳು, ಸೆರಗುಗಳು, ಮಂಗಗಳ ಮೈಯಲ್ಲೆಲ್ಲ ಶಿಫಾನ್ ಸಾರಿಗಳು, ಕಲಾಪತ್ತುಗಳು, ಮೈಸೂರು ಸಿಲ್ಕ್ಗಳು, ಕಾಂಜೀವರಂಗಳು, ಧರ್ಮಾವರಂಗಳು, ಈ ಎಲ್ಲ ಕೊಲೆಯ ಪ್ಲಾನುಗಳು. ಇಲ್ಲಿ ಕೈ ತೊಳೆಯೋದಕ್ಕೆ ಜಾಗ ಎಲ್ಲಿ? ಅಲ್ಲಿ ಟ್ಯಾಪ್ ಉಂಟು, ಇಲ್ಲಿ ಡ್ರಮ್ ಉಂಟು. ಸರಿ,
ನಿಮ್ ಊರಲ್ಲಿ ಒಂಥರ ಒಂಥರ ಇದ್ವಲ್ವಾ? ಎಂತದು? ಎಲ್ಲ ಕತ್ಲು ಕತ್ಲು, ಜೀರುಣ್ಣೆ ಸೌಂಡು ಜಾಸ್ತಿ. ಹೌದಾ? ನನ್ಗೆ ತಿಳಿಯೋದಿಲ್ಲ. ನನ್ ಮದ್ವೆ ಆಗ್ತೀರಾ? ಮದ್ವೆ? ಕೆಲ್ಸ ನೋಡ್ಕೊಳ್ಳಿ. ನಮ್ಮ ಅಪ್ಪನ್ ಹೇಳ್ತೀನಿ, ಲೇಟ್ ಗಿಟ್ಟಿಲ್ಲ. ಸರಿ. ನಿಮ್ಮಣ್ಣ? ಗೊತ್ತಿಲ್ಲ. ಸರಿ. ಕಂಗ್ರಾಚುಲೇಷನ್ಸ್. ಆಲ್ ದ ಬೆಸ್ಟ್. ನೆಟ್ವರ್ಕ್. ಯಾ, ಐ ಗಾಟ್ ಇಟ್. ಇಲ್ಲ, ಇನ್ನೂ ಮಾತಾಡಿಲ್ಲ ಅವ್ಳ ಜೊತೆ. ಮನೆಯೆಲ್ಲ ತುಂಬ ಲೈಟು ದೀಪ ಹಚ್ಚಿದ್ದಾರೆ. ಐ ಕಾಲ್ ಯು ಬ್ಯಾಕ್ ಲೇಟರ್. ಹಾಯ್. ಮತ್ತೆ ಸಾರಿ, ನನಗೆ ನಿಮ್ಮ ಹೆಸರು ನ್ಯಾಪ್ಕಕ್ಕೆ ಬರ್ತಾ ಇಲ್ಲ. ಲತಾ. ಮದುವೆ ಆದ್ಮೇಲೆ ನನ್ನ ಹೆಸರು ಲತಾ ಲಕ್ಷ್ಮಣ್ ಆಗುತ್ತಾ ಲತಾ ರಾವ? ಅದು ನಿಮಗೆ ಈ ಕ್ರಾಸ್ ಆಗ್ಬಾರ್ದಿರೋ ಚೆನ್ನಾಗಿ ಕಾಣಲ್ಲ. ನೀವು ಮೆನ್ಸ್ ಪಾರ್ಲರ್ಗೆ ಹೋಗ್ತೀರಾ ಅಲ್ವಾ? ಸ್ವಲ್ಪ ದಪ್ಪ ಆಗ್ಬೇಕು ಅಂತ ಅಮ್ಮ ಹೇಳ್ತಿದ್ಲು. ಅಮೆರಿಕಾ ಹೋದಾಗ ನಾನೇ ಅಡುಗೆ ಮಾಡೋದಲ್ವಾ? ಸರಿ ಹೋಗೋದು ಬಿಡಿ. ಮತ್ತೆ ನೀವು ಕನ್ನಡಕ ಯಾವಾಗ್ಲೂ ಹಾಕೊಂಡಿರ್ತೀರಾ? ಪವರ್ ಅಷ್ಟು. ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬರ್ಬೇಕು ಅಂತ. ಹನಿಮೂನ್ಗೆ ಯಾವ್ದಾದ್ರು ಸ್ನೋ ಬೀಳೋ ಜಾಗಕ್ಕೆ ಹೋಗೋಣ. ಈ ಬೀಚ್ ಎಲ್ಲ ಬೇಡ, ಎಲ್ಲರೂ ಚಡ್ಡಿ ಹಾಕೊಂಡಿರ್ತಾರೆ. ನಿಮ್ಮ ಹತ್ರ ಕ್ಯಾಮ್ರಾ ಇದೆ ತಾನೆ? ಇದೆ. ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲೆ ಎಷ್ಟು ದೂರ ಕೂತ್ಕೊಳ್ಳೋದು ನಾನು ನೋಡಿಲ್ಲ. ಸ್ವಲ್ಪ ಹತ್ರ ಹತ್ರ ಹೋಗೆ ಕತ್ತೆ. ಇವಳೊಬ್ಳು. ನಮಸ್ತೆ, ನಾನ್ ಅಂಬು. ಹಾಯ್, ಐ ಆಮ್ ಲಕ್ಕಿ. ನಾನ್ ಈ ಮದ್ವೆ ಬಗ್ಗೆ ಮಾತಾಡ್ಬೇಕಿತ್ತು. ನನಗೆ ಇಂಗ್ಲಿಷ್ ಬರುತ್ತೆ. ಇಮೇಲ್ ಕಳ್ಸೋದು ಕಲ್ತಿದ್ದೀನಿ. ಟೇಬಲ್ ಮ್ಯಾನರ್ಸ್ ಗೊತ್ತು. ರೈಟ್. ಆಕ್ಚುಲಿ ಐ ಹ್ಯಾವ್ ಅ ಪ್ರಾಬ್ಲಮ್ ಅಂಡ್ ಐ ವಾಂಟ್ ಟು ಟಾಕ್ ಅಬೌಟ್. ಮದ್ವೆ ಮುಂಚೆ ತುಂಬಾ ಮಾತಾಡಿದ್ರೆ ಪೋಲಿ ಮಕ್ಕಳು ಹುಟ್ಟಾರಂತೆ. ನಿಂಗೆ ಹುಟ್ಟೋದು ಆ ತರದ್ದು? ಹೋಗೆ. ಸಾರಿ. ನೀರ್ ಬೇಕಾ? ಗುಡ್ ನೈಟ್. ಹೋಗ್ಬಿಡ್ತದು. ಹೋಗು, ನೀರ್ ಕುಡ್ಸಿ ಇನ್ನೊಂದ್ ಸ್ವಲ್ಪ. ರೇಗಿಸ್ಬೇಡ. ನೀನ್ ಯಾಕಲೇ ಬಂದೆ ಇಲ್ಲಿ? ಏನೋ ಹೇಳ್ಬೇಕಿತ್ತು. ಏನು? ನಂಗ್ ಲವ್ ಆಗಿದೆ ಅಂತ ಅನುಮಾನ. ಯಾರದು? ವಾಟರ್ ಬಾಟಲ್. ಅವನಿಗೆ ನೀನ್ ಲೈನ್ ಹೊಡೆದು ಹೀಗೆಲ್ಲ ಗಬ್ಬ ಬಿಸ್ಬಿಡ್ಬೇಡ. ಅಮ್ಮಂಗ್ ಹೇಳ್ತೀನಿ ಇರು. ಅಮ್ಮ, ವಾಟರ್ ಬಾಟಲ್ ಅಲ್ಲ ಕಣೆ, ಅವನ್ ತಮ್ಮ. ಪಾಕ್ರ ಹಂದಿ ಕಣೆ ನೀನು. ಒಳ್ಳೆ ಸ್ಕೆಚ್ ಹಾಕೊಂಡಿದ್ಯಾ? ಹೇಳ್ದೆ ಅದಕ್ಕೆ? ಇನ್ನು ಇಲ್ಲ. ಫಸ್ಟ್ ಹೋಗಿ ಹೇಳ್ಬಿಡು, ನಾವಿಬ್ರು ಒಂದೇ ಮನೆ ಸೇರ್ಕೊಂಡ್ಬಿಡೋಣ. ಹಂಗಂತೀಯಾ? ಡೀಲಾ? ಡೀಲ್. ಲತಾ, ಹಾ ಬಂದೆ. ಮೊದ್ಲೋಗ ಅದಕ್ಕೆ ಹೇಳ್ಬಿಡು. ಹೋಗಲ್ಲ, ಹೇಳು. ಸಮುದ್ರಕ್ಕೆ ನೀರ್ ಬಿಟ್ಬಿಟ್ಟು ಚಿಂತಿಲ್ಲ ನಡೀನ. ಓ, ನಿಮ್ ಮಗ ಬಂದ, ಅವನಿಗೆ ಸಮುದ್ರದ ನೀರ್ ಕುಡಿಯೋ ಆಸೆನೋ ಏನೋ. ಕುಡಿತೇನಪ್ಪ. ಅಪ್ಪ ಏನ? ನಾವ್ ಇಲ್ಲಿ ನಿಂತು ಏನ್ ಹೇಳ್ಬೇಕಂತ ಹೇಳ? ಮದುವೆ ಮಾಡ್ಕೋತೀನಿ ನಾನು. ಮಾಡಿಸ್ತೇನೆ ನೀನು. ಏನ್ ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದ್ಯಾ? ಏನಂತ ಏನ್ ಕೇಳಲಿ ನಾನು? ಗಾಡಿ ಓಡಿಸ್ತಾ ಇಲ್ವಾ? ಗಾಡಿ ನಂದು, ನೆಟ್ ಕೆಲಸ ಮಾಡು. ನಿಗರ್ಬೇಡ ನೋಡ್, ಇವಾಗ ನನ್ನ ಹಾರ್ಟ್ ಅಲ್ಲಿರೋ ಫೀಲಿಂಗ್ಸ್ ನಿನಗೆ ಗೊತ್ತಿಲ್ಲ. ಎಗರ್ಸಿ ಎದೆ ಮೇಲೆ ಹೋದ್ರೆ ಹಾರ್ಟ್ ಆಚೆ. ಹುಟ್ಟಿಸಿದ್ದೇವ್ರ ಹುಲ್ ಮೈಸಂಗಲ್ ಅಂತ ನೀ ಯಾಕೆ ಹುಲ್ ಮೈಸಿಲಿ? ಅವಾಗ ಮದುವೆ ಮಾಡ್ಕಂತ ಮಾಡ್ಲೆ. ಮದುವೆ ಎಲ್ಲ ನೋಡಗಂಟ ನೋಡಿ ಮರ್ಡರ್ ಮಾಡಕ್ ಬಿಡ್ತೀನಿ. ನೋಡಗಂಟ ನೋಡಿ ಅಂದಲ್ಲಿ ಅದು ಈ ಜನ್ಮದಾಗ ನಿನ್ನ ಸಾಧ್ಯನೇ ಇಲ್ಲ. ನೋಡಪ್ಪ, ಮದುವೆ ಆಗ್ಬೇಕು ಅಂದ್ರೆ ಮಕ್ಕಳಾಗಿರ್ಬಾರ್ದು, ದುಡಿಬೇಕು, ಮನೆ ಮಾಡ್ಬೇಕು, ಮೇನ ಹೆಂಡತಿ ಜೊತೆ ಇರ್ಬೇಕು. ಹೆಂಡತಿ ಜೊತೆ ಇದ್ರೆ ಬೇಗ ಸತ್ತೋಗ್ಬಿಡ್ತೀಯ. ಯಾರು ಊತಾಕಲ್ಲ, ಉಸಿರಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆಗತ್ತಾ? ದೊಡ್ಡ ಅನುಭವಿ. ಮದ್ವೆ ಅಂದ್ರೆ ಏನ್ ಗೊತ್ತಾಗತ್ತೆ ಅಂತ ಮಾತಾಡಕತ್ತಿಲ್ಲ ನೀನು? ಡೈಲಿ ನನ್ನ ಅಪ್ಪ ಅವನ್ ನೋಡಲ್ವೇನ್ರಿ ಸರ? ನನ್ನಂತವ್ರು ನುಡ್ಸಿಲ್ವೇನ್ರಿ? ಇನ್ನೇನ್ ನೋಡೋದ್ ಬಾಕಿ ಇದೆ? ನೋಡುದ ಬ್ಯಾರೆ, ಮಾಡುದ ಬ್ಯಾರೆ. ಸಂಸಾರ ತಲಿ ಮ್ಯಾಲಿನ ಮಾಸಾರಿಲ್ಲ, ಹೀಟ್ ಹೆಚ್ಚಾಗಿ ಹಾರಾಡ್ತೀವಿ ಅಷ್ಟ. ಮೈಲಾರಿ ತುಂಡ್ ಹುಡುಗರು ಸವಾಸ ಬೆಳತನ ಉಪವಾಸ ಅಂದಂಗ ಇವ್ರ ಜೋಡಿ ಮಾತಾಡಿ ಏರಿದ ನಿಶೇನ ಇಳಿದು ಹೋತಲ್ಲಿ. ಮೂಡಿಲ್ಲ ನಾ ಎಲ್ಲ ಮಾತಾಡ್ತೀನಿ. ಸುತ್ತ ಕೆಡಸಿತೇನ ಬೇಡ, ಮುಂದೆ ನಿನಗೂ ಕುಡಿಸುವರು ಸರ್ವಜ್ಞ ಸರ್ವಜ್ಞ. ಅಲೆಗಳ ಜೋಗುಳಗಳು, ಉಪ್ಪು ಹುಳಿ ಖಾರ ಜಾಸ್ತಿ ಇರುವ ಕನಸುಗಳು, ಕಣ್ಣಿಗೆ ಬಾರದ ನಿದ್ದೆಗಳು, ನಿದ್ದೆ ಮಾಡಲು ಬಿಡದ ಸೀರೆಗಳು. ಕಾಪಾಡಿ 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 ಕಾಪಾಡಿ.
ಕೇಳ್ಬೇಡ, ಮಲ್ಕೋ. ನೀನ್ ಲೂಸ್ ಸರ ಸ್ನಾನ ಮಾಡೋದನ್ನ ನೋಡಿ ನಂಗೇನೋ ಆಯ್ತು. ಸೀರೆ ಕಟ್ಬೇಕಾದ್ರೆ ಇನ್ನೇನೋ ಆಯ್ತು. ಇವಾಗ ನಾನ್ ಯಾಕೆ ಇಲ್ಲಿದ್ದೀನಿ, ಏನ್ ಅನ್ನಿಸ್ತಾ ಇದೆ ನನ್ಗೆ ಗೊತ್ತಾಗ್ತಿಲ್ಲ. ನೀನ್ ಇಷ್ಟ ಆಗ್ತಿದ್ಯಾ ಅಂತ ಡೌಟ್ ಬಂದಿದೆ ನನ್ಗೆ. ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಕಾರಣ ಹೇಳಲೇಬೇಕೇನು ಇಡಿಯಟ್? ಯಾರ್ಯಾರನ್ನೋ ಹುಡುಕ್ತಾ ಇತ್ತು ನನ್ ಕಣ್ಣು. ನೀನೇ ಯಾಕೆ ನನ್ ಕಣ್ಣಿಗೆ ಬಿದ್ದೆ? ನಿನ್ ಕಿವಿ ನಾಯಿ ಮರಿ ಕಿವಿ ತರ ಪಿಂಕ್ ಪಿಂಕು, ಚೊಬಿ ಚಿಕ್ಸ್, ಡಿಂಪಲ್ ಚಿನ್, ಟೀತ್ ವಿತಿನ್, ತುಂಬಾ ಹಾರಾಟ್ಯ, ಆದ್ರೆ ಪೆದ್ದು ಮುಂಡೆದು. ಯಾಕೆ ನಮ್ಗೆ ನಮ್ ತರ ಇಲ್ದೇ ಇರೋ ಉಲ್ಟಾ ಕ್ಯಾರೆಕ್ಟರ್ಸ್ ಇಷ್ಟ ಆಗ್ತಾರೆ? ಹಲೋ, ನಿನ್ನಂತ ಸ್ಕ್ರಾಪ್ ನ ಯಾರು ಇಷ್ಟಪಡಲ್ಲ, ನಾನಾಗಿದ್ದಕ್ಕೆ ಇಷ್ಟಪಟ್ಟಿದ್ದೀನಿ, ತಿಳ್ಕೊ. ಬಂದ್ಬಿಟ್ಟೆ ಅಲ್ಲಿ ನಿದ್ರೆ ಮಾಡಕ್ಕೆ. ಹಾ, ನನಗೆ ಚಿಕ್ಕ ವಯಸ್ಸಿಂದ ಈ ತರ ಗುಬ್ಬಿ ಗೂಡ್ ಕಟ್ಟಿ ನನ್ನ ಹುಡುಗನ ಜೊತೆ ಅದ್ರಲ್ಲಿ ಇರ್ಬೇಕು ಅಂತ ತುಂಬಾ ಆಸೆ. ಅವನು ನನ್ನ ಅಕ್ಕಗನಾಗ್ಬೇಕು, ಅಕ್ಕಗಳ್ಬೇಕು. ಬೆಳಿಗ್ಗೆ ಸಿಟ್ಟು ಬರುತ್ತೆ, ಸಂಜೆ ಮುದ್ದು ಮಾಡ್ತೀನಿ. ತುಂಬಾ ಚಂಡಿ ನಾನು, ತಡ್ಕೋತ್ಯಾ? ನನ್ನಂತ ಮಂಗನ್ನ ಇಷ್ಟು ದಿನ ತಡ್ಕೊಂಡಿರೋದು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರೆ. ಆದ್ರೆ ನಿಂಗೆ ದೊಡ್ಡವರೆಲ್ಲ ಸ್ಟುಪಿಡ್ಗಳ ತರ ಕಾಣ್ತಾರೆ, ನಂಗೆ ಅವ್ರು ಚಿಕ್ಕ ಪಾಪುಗಳ ತರ ಕಾಣಿಸ್ತಾರೆ. ಯಾಕೋ ಇಷ್ಟೊಂದು ಆಡ್ಕೋತೀಯ ಅವ್ರನ್ನೆಲ್ಲ? ನನ್ನ ಪ್ರಕಾರ ಲೈಫಲ್ಲಿ ಎಲ್ಲದನ್ನು ಎಲ್ಲರನ್ನು ಪ್ರೀತಿ ಮಾಡಬೇಕು, ಅದೇ ಲೈಫ್. ನನ್ನ ಎದುರುಗಡೆನೆ ಲೈಫು ಇಷ್ಟೇನೆ, ಲೈಫು ಇಷ್ಟೇನೆ ಅಂತ ಹಾಡು ಹೇಳ್ತೀಯಲ್ಲ, ಎಷ್ಟೋ ಧೈರ್ಯ ನಿನಗೆ. ಅವಾಗ ಲವ್ ಆಗಿರಲಿಲ್ಲ, ಸುಮ್ಮನಿದ್ದೆ. ಇವಾಗ ಹಾಡು ನೋಡೋಣ. ಹಾಳದೊಂದೇ ದಿನದಲ್ಲಿ ಲವ್ ಆಗೋಯ್ತು, ಎಂಥ ಸ್ಟೂಪಿಡ್ ಅಲ್ವಾ ನಾನು. ಯಾಕೆ ಹಿಂಗಾಯ್ತು ನನಗೆ? ನಿಂಗೇನೋ ಗೊತ್ತು ನನ್ನ ಬಗ್ಗೆ? ಆ, ನನ್ನ ನೀನು 24 ಗಂಟೆ ನೋಡ್ತಾ ಕೂತಿರ್ಬೇಕು, ಇಲ್ಲಾಂದ್ರೆ ಕೊಲೆ ಕೊಲೆ ನಡೆದೋಗುತ್ತೆ. ಎದ್ ನೋಡೋ? ಹೇಳ್ಬೇಡ. ನಾಳೆ ನಿನ್ನ ಫೋನಲ್ಲಿ ಮಾತಾಡ್ತಿರುವಾಗ ಫೋನ್ ತೆಗ್ದು ಬಿಸಾಕೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಮನೆಗೆ ಲೇಟಾಗಿ ಬಂದಾಗ ಮುಖ ಗಂಟು ಹಾಕೊಂಡು ನಿನ್ನನ್ನು ಮಾತಾಡಿಸ್ತಿರೋದ್ರಲ್ಲಿ ಎಷ್ಟು ಸುಖ ಇರುತ್ತೆ ಗೊತ್ತಾ? ಸ್ನಾನ ಆದ್ಮೇಲೆ ಟೌಲ್ ಬೇಕು ಅಂತ ನಿನ್ನನ್ನು ಕೂಗುವಾಗ ಎಷ್ಟು ಹಿತ ಅನ್ಸುತ್ತೆ ಗೊತ್ತಾ? ಟಿವಿಯಲ್ಲಿ ಬೇರೆ ಯಾರು ಹುಡುಗಿನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರುವಾಗ ರಿಮೋಟ್ ತೆಗೆದು ನಿನ್ನ ತಲೆ ಮೇಲೆ ಹೊಡೆಯೋದ್ರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಗೊತ್ತಾ? ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತಾ ಇದೆ, ಕಣ್ಣಲ್ಲಿಟ್ಟು ಕಾಯಬೇಕು ಅನ್ನಿಸ್ತಾ ಇದೆ. ನಂಗಿಷ್ಟೆಲ್ಲ ಅನ್ನಿಸ್ತಾ ಇದೆ, ನಿನಗೂ ಹೀಗೆ ಅನ್ನಿಸ್ತಾ ಇರ್ಬೇಕಲ್ವಾ? ಅಯ್ಯೋ, ಇವತ್ತಿಗೆ ಸಾಕು, ಪಾಪ ಅಂತ ಬಿಡ್ತಾ ಇದ್ದೀನಿ. ಲೈಫಲ್ಲಿ ಸಿಕ್ಕೇ ಸಿಕ್ತೀಯ ಅಂತ ಗ್ಯಾರಂಟಿ ಇದೆ ನನಗೆ. ಅವಾಗಿದೆ ನೋಡು, ಮಲ್ಕೋ. ಮಲ್ಕೋ. Thank you.
ಏನಾದ್ರೂ ಮಾತಾಡು ಸ್ವಾಮಿ. ಆಧುನಿಕ ಪ್ರೇಮಿಗಳ ಮೊಬೈಲ್ ನೋಡಬಾರ್ದು, ಅವರು ಜಗಳ ಆಡ್ಬೇಕಾದ್ರೆ ಅವ್ರ ಪಕ್ಕಕ್ಕೆ ಹೋಗಬಾರ್ದು. ಆದ್ರೂ ಇವನು ಹೋದ. ನನ್ನ ಒಪಿನಿಯನ್ ತಗೊಳ್ದೆ ಡಿಸೈಡ್ ಮಾಡಿರೋದು, ಗೊತ್ತಾಯ್ತಾ? ಪೇರೆಂಟ್ಸ್ ಹೆದರ್ಕೊಂಡು ಯಾರನ್ನ ಮದ್ವೆ ಮಾಡ್ಕೋತೀನಿ ಅಂತಿದ್ಯಲ್ಲ, ನಾಳೆ ನಿನ್ ಕತೆ ಏನು? ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಂಗೆ ಗೊತ್ತಿಲ್ಲ ಸೌಮ್ಯ, ಸುಮ್ನಿರು. ಪೇರೆಂಟ್ಸ್ ಆ ಏನ್ತಾರೆ, ಸತ್ತೋಗ್ತೀಯಾ? ಲಕ್ಕಿ, ಅಟ್ಲೀಸ್ಟ್ ಪ್ರಾಬ್ಲಮ್ ಆದ್ರೂ ಏನು, ಅದನ್ನಾದ್ರೂ ಬಾಯ್ ಬಿಟ್ಟು ಹೇಳು. ಅವ್ರಿಗೆ ವಯಸ್ಸಾಗಿದೆ, ಆರೋಗ್ಯ ಬೇರೆ ಸರಿ ಇಲ್ಲ. ಅವ್ರು ಹೇಳಿದ ಮಾತ್ ಕೇಳಿದ್ರೆ ಅದ್ ಏನ್ ಮಾಡ್ಕೊಂತಾರ ಏನೋ ಗೊತ್ತಿಲ್ಲ, ಭಯ ಆಗತ್ತೆ. ಆ ಭರತ್ ಬೇರೆ ಅವ್ರನ್ನೇನ್ ನೋಡ್ಕೊಳ್ಳೋದಕ್ ಹೋಗೋದಿಲ್ಲ, ಇರೋದ್ ನಾನು ಒಬ್ನೆ, ಏನ್ ಮಾಡ್ಲಿ? ಅವ್ರು ಹೇಳೋದನ್ನೆಲ್ಲ ಕೇಳಕ್ಕೊಬ್ಬ ಬೇಕು, ಅದಕ್ಕೆ ನಿನ್ನ ಹಿಡ್ಕೊಂಡಿದ್ದಾರೆ. ನೀ ಹಿಂಗೆ ಕೂತ್ಕೋ, ಹಿಂಗೆ ನಿಂತ್ಕೋ, ಇದನ್ನೇ ಓದು, ಇದೇ ತರ ಬದುಕು ಅಂತ ನಿನ್ ಜೀವ ತೆಗಿತಾ ಇದಾರೆ. ನಿಂದೇ ಅದ್ ಒಂದ್ ಲೈಫ್ ಇಲ್ಲ ನಿಂಗೆ. ಹೌದು, ನಾನೊಬ್ಬ ಈಡಿಯಟ್ ಆಯ್ತಾ, ನನಗ್ ಬದ್ಕಕ್ ಬರಲ್ಲ, ನಾನೊಬ್ಬ ಲೂಸರ್, ನನ್ನಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ನನ್ ಲೈಫ್ ಇರೋದೇ ಹಿಂಗೆ, ನಾನ್ ಹಿಂಗೆ ಬದುಕ್ತೀನಿ, ಹಿಂಗೆ ಸಾಯ್ತೀನಿ. ನನ್ ಜೊತೆ ಇರೋದಾದ್ರೆ ಇರು, ಇಲ್ದಾದ್ರೆ ಹೋಗು. ಸಾರಿ, ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನನ್ನ ನಿನ್ನ ಮದ್ವೆ ಆಗುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ, ಆದ್ರೆ ನೀನ್ ಈ ತರ ಬದುಕೋದ್ ನನ್ ಕೈ ನೋಡಕ್ಕಾಗಲ್ಲ. ನಾನು ಎಲ್ಲಾದ್ರೂ ಒಬ್ನೇ ಹೊರಟೋಗ್ತೀನಿ. ಐ ಕಾಂಟ್ ಲಿವ್ ದಿಸ್ ಸ್ಟೂಪಿಡ್ ಲೈಫ್ ಎನಿ ಮೋರ್. ಅಲ್ಲಿ ಅಪ್ಪ ಅಮ್ಮನ ಮಾತು ಕೇಳದೆ ಇರಕ್ಕಾಗಲ್ಲ, ಕೇಳಿದ್ರೆ ನಿನ್ ಜೊತೆ ಇರಕ್ಕಾಗಲ್ಲ. ಜಸ್ಟ್ ಗೋ ಡೈ. ಪಂಚಾಕ್ಷರಿ, ಗಂಡಿನ ಕಡೆಯವ್ರದ್ದು ಲೇಟ್ ಉಂಟ ಮಾಡ. ಲೇಟ್ ಯಾಕಾಕತ್ರಿ ಸ್ವಾಮೀಜಿ? ಇಟ್ಟು ಮೂರ್ತಿ ಮ್ಯಾಟ್ ತಗೊಂಡು ಹೊಡೆದ್ರು ಚೇಂಜ್ ಆಗಲ್ಲ. ಯಾಕ್ರಿ? ಇವತ್ತು ಕ್ರಿಕೆಟ್ ಮ್ಯಾಚ್ ಉಂಟಲ್ಲ ಮರ, ಒಂದು 5 ಓವರ್ಸ್ ನೋಡುವ ಅಂತ. ನೋಡುದು ಯಾಕೆ? ಒಂದು ಬ್ಯಾಟ್ ಬಾಲ್ ತಂದು ಬಿಡ್ರಿ, ಅವನು ಆಡೇ ಬಿಡೋನು. ನಿಶ್ಚಿತಾರ್ಥ ಬೇಕಾದ್ರೆ ನಾಳೆ ಇಟ್ಕೊಳ್ಳೋಣ. ಒಳ್ಳೆ ಐಡಿಯಾ ಮರ. ಟೈಮ್ ಆತ್ ಹುಡುಗಿನ ಕರೀರಿ. ಮರ್ಡ್ರ್ ಎಂತ? ನೀವು ಕ್ರಿಕೆಟ್ ನೋಡಿದ್ರೆ ಅಮ್ಮ ಮರ್ಡ್ರ್ ಮಾಡತ್ರ. ಹೋಗ, ಅಮ್ಮ ಕರಿತ್ರ. ಹೋಗ ಟೀತಾರ. ಹೇಳ್ತೆ ಅಮ್ಮಗೆ, ಹೇಳ್ತೆ ಈಗ. ಅವ್ರ ಕಡೆಯಿಂದ ಜಳಕಾಯಿ ಗಿಳಕ ಮಾಡಿ ಎಲ್ಲಾರು ತಯಾರಾದ್ರು, ನಿಮ್ಮ ಕಡೆಯಿಂದ ಏನ್ರಪ್ಪ ನ್ಯೂಸ್? ಯಾಕ್ರಿ ಸ್ವಾಮಿಗಳೇನ್ರ ಮೌನ್ರತ ಮಾಡ್ಬೇಕು ಅಂತ ನಿಮಗೇನ್ರ ಊಟ ಗಿಟ ಜಡದಾರ? ನಮ್ಮತ್ತ ಸ್ವಾಮೀಜಿ ಕಾಣ್ತಾ ಇಲ್ವಂತ ನೋಡೋ. ನೀವೇನಾರ ನೋಡಿದ್ರ ಬೈ ಚಾನ್ಸ್? ಅವ್ರೇ ಲೋಕಾರಿ, ವಾಸ್ತು ಪ್ರಕಾರ ಎರಡಕ್ಕೆ ಗಿಡ ಕುಂದ್ರಾಕ ಜಾಗ ಹುಡುಕಿ ಆಡ್ತಿರ್ಬೇಕು ಅಷ್ಟ. ರಾತ್ರಿ ಎಲ್ಲ ಕೋಪದಲ್ಲಿ ನಿದ್ದೆ ಮಾಡಿಲ್ಲ, ಧ್ಯಾನ ಮಾಡ್ತಿದ್ರು. ರಾತ್ರಿ ಎಣ್ಣೆ ಹೊಡಿತಿದ್ದಾಗ ನಮ್ ಗಾಡಿ ಪಕ್ಕ ಬಂದು ಫೋನಲ್ಲಿ ಮಾತಾಡ್ತಿದ್ರು, ಆಮೇಲೆ ಸೌಂಡೇ ಇಲ್ಲ. ಅದೆಲ್ಲೋಯ್ತೋ ಬಾಡಿ. ತುಪ್ಪ ದೀಪ ಹಚ್ಚಿದಾರ್ತಾನೆ? ಈ ನಮನಿ ವಾಸನಿ ಬರಾಕತ್ತೈತಿ. ತುಪ್ಪ ದೀಪ ಏನ್ರಿ, ಬೆಂಕಿನ ಹಚ್ಚಿರ್ತಾರಷ್ಟ. ನಾಯಿಗೆ ಕಚ್ಚಿಬಿಡ್ತ ಅಂತ ಸ್ವಾಮೀಜಿಗೆ. 2020 ಕ್ರಿಕೆಟ್ ಮ್ಯಾಚ್ ಇತ್ತಲ್ಲ, ಅವು ದಿನಕ್ಕೆ 16 ಇರ್ತಾವ. ಹೇಳ್ರಿ ಏನಾತ? ಯಾರ್ ಗೆದ್ರು ಅಂತ ನೋಡ್ಲಿಕ್ಕೆ ಟಿವಿ ಹಾಕಿದ್ದೆ. ಯಾರ್ ಗೆದ್ರು? ಕ್ರಿಕೆಟ್ ಅಲ್ಲ ಮರಯ್ಯ. ಮತ್ತೇನ? ನೀವೆಲ್ಲ ಒಮ್ಮೆ ಬಂದು ಟಿವಿ ನೋಡಿದ್ರೆ ಒಳ್ಳೇದಿತ್ತು. ಬರ್ರಿ, ಅದೊಂದು ಜಾಗ ಹೋಗ್ಲಿ. ಶ್ರೀ ಕೇಶವಾನಂದ ಸತ್ಸಂಘಧಾಮ ಎಂಬ ಹೆಸರಿನ ಆಧ್ಯಾತ್ಮ ಕೇಂದ್ರವೊಂದನ್ನು ಸ್ಥಾಪಿಸಿ ಅಲ್ಲಿ ಯೋಗ ಕಲಿಸುತ್ತಾ ದುಡ್ಡು ಮಾಡಿಕೊಂಡು ಆರಾಮವಾಗಿದ್ದ ಕೇಶವಾನಂದ ಸ್ವಾಮಿಗಳ ಲೈಂಗಿಕ ಹಗರಣಗಳು ಬಯಲಿಗೆ ಬಂದ ಕೂಡಲೇ ಪೊಲೀಸರು ಸ್ವಾಮಿಯನ್ನು ಬಂಧಿಸಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರುವ ಇಬ್ಬರು ವಿದೇಶಿ ಮಹಿಳೆಯರು ಸೇರಿದಂತೆ ಇನ್ನಿತರೆ ಹಲವು ಸ್ತ್ರೀ ಸಹವಾಸಗಳ ವಿಡಿಯೋ ಸಾಕ್ಷಿ ಹೊರಬಿದ್ದಿದ್ದು ರಾಜ್ಯಾದ್ಯಂತ ನಿನ್ನೆ ರಾತ್ರಿಯಿಂದ ಕಳ್ಳ ಸ್ವಾಮೀಜಿಯ ಹುಡುಕಾಟ ನಡೆಯುತ್ತಿತ್ತು. ಇಂದು ಬೆಳಗ್ಗೆ ಮಂಗಳೂರು ಬಜ್ಪೆ ವಿಮಾನ ನಿಲ್ದಾಣದಿಂದ ದುಬೈಗೆ ತಲೆಮರೆಸಿಕೊಂಡು ಹೋಗಲು ತಯಾರಾಗಿ ನಿಂತಿದ್ದ ಸ್ವಾಮಿಯನ್ನು ಮಂಗಳೂರು ಪೊಲೀಸರು ವಿಮಾನ ನಿಲ್ದಾಣದಲ್ಲೇ ಬಂಧಿಸಿ ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಗೊತ್ತಿಗಿದ್ದ ಮಹಿಳಾ ಸಂಘಟನೆಗಳು ಸ್ವಾಮೀಜಿಯ ಪ್ರತಿಕೃತಿ ದಹನ ಮಾಡಿದ್ದಾರೆ. ಯಾರಾದ್ರೂ ಈ ಟಿವಿ ಅವ್ರಿಗೆ ಫೋನ್ ಮಾಡಿ, ಯಾರು ಈ ಟಿವಿ ಅವ್ರಿಗೆ ಸುಳ್ಳು ಸುಳ್ಳು ಸುದ್ದಿ ಕೊಡ್ತಿದ್ದಾರೆ? ಯಾರು ಅವ್ರಿಗೆ ಆಗ್ದಿರೋರೇ ಕೊಡ್ತಾ ಇದ್ದಾರೆ? ನೋಡಿ, ಈ ವರ್ಲ್ಡ್ ನಲ್ಲಿ 10 ಲಕ್ಷ 10 ಲಕ್ಷ ಭಕ್ತರಿದ್ದಾರೆ ನನ್ನ ತಮ್ಮಂಗೆ. ಕೊಡು, ನಾನು ಫೋನ್ ಮಾಡ್ತೀನಿ ಕೊಡು. ಅವನು ನಿನ್ನೆ ಹೇಳ್ತಿದ್ದ ಈ ಮನೇಲಿ ಏನೋ ಸರಿಗಿಲ್ಲ ಅಂತ. ನನಗ್ ಗೊತ್ತು, ನನಗ್ ಗೊತ್ತು, ಈ ಮನೆಯವರೆಲ್ಲ ಹೊರಗೊಂದು ಹೊರಗೊಂದು ಅಂತ. ನಮ್ಮ ಸಿಂಪಲ್ ಆಗಿ ಬದ್ಸಕ್ ಯಾರಿಗ್ ಬರ ಬೇಕಾಗಿಲ್ಲ ಈ ಸಂಬಂಧ. ನನ್ ತಮ್ಮಂಗ ಇಲ್ಲಿ ಬಂದ ಪಾಪ ಹೀಗಾಯ್ತು. ನೀನೆ ಶುರು ಮಾಡಿದ್ದು, ಅವ್ರಿಗೆ ಅವಮಾನ ಮಾಡ್ತಿರ್ತೀಯಲ್ಲ, ನೋಡಿ ಏನಾಯ್ತು ಅಂತ. ಅಮ್ಮ ಅನ್ಬೇಡ ನನ್ನ, ನಾನ್ ನಿನ್ ಅಮ್ಮ ಅಲ್ಲ. ಕೇಶವ ಹೇಳಿದ್ ನೆನಪಿದ್ಯನ್ರಿ, ಇಂಥ ತಲಹರಟೆ ಮಕ್ಕಳು ಹುಟ್ಟಿದ್ರೆ ಅಪ್ಪ ಅಮ್ಮಂಗ್ ಒಳ್ಳೇದಾಗಲ್ಲ ಅಂತ. ಯಾಕೆತ್ತೆ? ಯಾವನ ಮುಹೂರ್ತ ಇಟ್ಟ ಅಂತ ಮದ್ವೆ ಮಾಡ್ಕೊಂಡು ಮಕ್ಳು ಮಾಡಿ ಅವ್ರ ನಾಯಿ ಚೈನ್ ಹಾಕಿ ಬೆಳೆಸಿ ಅವ್ರ ಆಸೆನೆಲ್ಲ ಬೆಂಕಿ ಇಟ್ಟು ಬಾಯಲ್ಲಿ ಸಗಣಿ ತಿನ್ಕೊಂಡು ದೇವ್ರ ಕೈ ಮುಕ್ಕೊಂಡು ಬದುಕ್ತೀರಾ? ನೀವು ಪಾಪಿಗಳು, ನಿಮ್ ಹೊಟ್ಟೆಲಿ ಹುಟ್ಟವ್ರಲ್ಲ. ಮಮ್ಮಿ ಡ್ಯಾಡಿ ಬೇರೆ ತಡಿತ್ಯಾ? ಮಾತಾಡ್ಬೇಡ, ನೀನ್ ಮಾತಾಡದೆ ಬಾಯಿ ಮುಚ್ಕೊಂಡಿದ್ದಕ್ಕೆ ಇವತ್ ನಿನ್ ಬದುಕು ಅವ್ರು ಬದುಕ್ತಾ ಇರೋದು. ಕೇಳಿಲ್ಲ ಅಕ್ಕಿನ,
ಯುಎಸ್ಗೆ ಅವನ್ ಖುಷಿಗೆ ಹೋದ್ನ ಅಥವಾ ನಿಮ್ ಖುಷಿಗೆ ಹೋದ್ನ ಅಂತ? ಭರತ್ ಪ್ಲೀಸ್ ಹೇಳು, ಅಪ್ಪ ಅಮ್ಮನ್ ಟಾರ್ಚರ್ ತಡಿಯಕ್ಕಾಗದೆ ಯುಎಸ್ ಹೋದೆ ಅಂತ ಹೇಳು. ಭರತ್ ಬೈಲ್ ಬೈಲ್, 3 ವರ್ಷದಿಂದ ಇವಳನ್ನ ಇಷ್ಟಪಡ್ತಾ ಇದ್ದಾನೆ, ಹುಟ್ಟಿದಾಗಿಂದ ಇಷ್ಟಪಟ್ಟಿದ್ದು ಒಂದೇ, ನಿಮ್ ಭಯಕ್ಕೆ ಹೇಳಕ್ಕಾಗದೆ ಬಾಯಿ ಮುಚ್ಕೊಂಡು ಬಿದ್ದಿದ್ದಾನೆ. ಕೊಲ್ತೀರ ಇವನ್ನ? ಕೊಲ್ಲಿ. ನಿಜನ? ನಿನ್ನಂತ ಮನೆ ಹಾಳನ್ನು ನೋಡಿರ್ಲಿಲ್ಲ. ನಿನ್ನಂಥವ್ರಿದ್ರೆ ಈ ಸಮಾಜದಲ್ಲಿ ತಡೆಯಕ್ಕಾಗಲ್ಲ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲೆಲೆ ಅಣ್ಣ, ಎಂತ ಇದು? ನನ್ಗೆ ಹೇಳಿದ್ರೆ ನಾನ್ ಬೇಡ ಅಂತಿದ್ನ? ಎಂತ ಕೇಳದು ಮೈಲಾರಿ, ನಿನ್ನ ಮಗ ಒಬ್ಬ ಕರೆಕ್ಟ್ ಅದ ನೋಡಪ್ಪ, ಏಕದಮ್ ಎಮರ್ಜೆನ್ಸಿಗೆ ಮದುವೆ ಆಗಿ ಹೋತ. ಒಂದು ಮದುವೆ ಯಾರ ಜೊತೆ? ಬಿಂಗ್ರನ್ ತಂಗಿ ಜೊತೆಗೆ. ಅವ್ನು ಮುಸುಳಿ ನೋಡಿದ್ರೆ ಫಸ್ಟ್ ನೈಟ್ ಮುಗಿಸ್ಕೊಂಡು ಬಂದಾನ ಅಂತ ಅನ್ಸಾಗತ್ತೈತೆ ನನಗ. ನಾನು ಒಪ್ಪದಿಲ್ಲ. ಜಾತಕ ನೋಡೇ ಇಲ್ಲ, ಜಾತಿ ಗೊತ್ತೇ ಇಲ್ಲ, ಹುಟ್ಟಿಸಿದ ಅಪ್ಪನ ಪರ್ಮಿಷನ್ ಇಲ್ಲ, ಈ ಮದುವೆ ಮದುವೆನೇ ಅಲ್ಲ. ಶುರು ಆತ ನಿನ್ನ ಬೊಮ್ಮಡ್ಯಾ ಬಜಾರ. ಏ ನೋಡಲ್ಲಿ ಎಲ್ಲಾನು ನೋಡಿ ಮದುವೆ ಮಾಡ್ಕೊಂಡ್ರೆ ಹಣೆ ಬರ ಏನಾಗೈತಂತ? ಜಾತಿ ಅಂತ ಜಾತಕ ಅಂತ ಅತ್ಲಾಗ ಇಂಡಿಯಾನು ಅಲ್ಲ, ಇತ್ಲಾಗ ಫಾರಿನ್ ಅಲ್ಲ, ಎಲ್ಲ ಎಡಬಿಡಿಂಗ್ ಆಗಿ ಹೋಗ್ಬಿಟ್ಟಿರ್ಲಿ ಸಮಾಜ. ಮುಕ್ಕುಳಿ ತೊಳಸಿ ಬೆಳೆಸಿದ ಮಕ್ಳ ಮಾತು ಕೇಳಂಗಿಲ್ಲ, ಅಪ್ಪ ಅವ ನೆಟ್ಟಿಗಿಲ್ಲ, ನಮ್ಮ ಹಣೆ ಬರಂತೂ ಮೊದಲ ಸುದ್ದಿಲ್ಲ. ಇಂಥವ್ರಿಗೆ ಗಂಡು ಹೆಣ್ಣು ಹೊಂದಿಸಿ ನಮ್ಮ ಮನೆತನನ ಬರ್ಬಾದ್ ಆಗೋತಿವ್ರು. ಅವನ ಎಲ್ಲಾರು ಸೇರಿ ಇಂಡಿಯಾದಾಗ ಒಂದು ಫಾರಿನ್ ತಯಾರು ಮಾಡಕತ್ತಾರಲ್ಲಿ ಹುಡುಗ ಹುಡುಗಿಯರು, ಇವರೇನು ಸರಳ ಸಾವು ಸಾಯುವುದಿಲ್ಲ. ಇಂಥದ್ರಾಗ ನಿನ್ನ ಮಗ ಯಾವ ಶೋಕಿ ಇಲ್ಲಾರ್ದಂಗ ಸೈಲೆಂಟ್ ಆಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದನಲ್ಲ, ಇದಕ್ಕೆ ಗ್ರೇಟ್ ಅನ್ಬೇಕಲ್ಲಿ. ನೆಕ್ಸ್ಟ್ ಪಂಚಮಿ ಹಬ್ಬ ಅನ್ನೋಷ್ಟೊತ್ತಿಗೆ ಮಕ್ಕಳಾಗಿ ಸಮುದ್ರ ದಂಡಿಗೆ ಆಡಕ್ ಬರ್ತಾವ. ಮಕ್ಕಳಾಗಬೇಕಲ್ಲಿ, ಪಸೀನಾ ಪಸೀನಾ ಆಗ್ಬೇಕು, ಭೂಮಿ ತಿರ್ಬೇಕಂದ್ರ. ಗ್ಲೋಬಲ್ ವಾರ್ಮಿಂಗ್, ಇದಕ್ಕಿಂತ ದೊಡ್ಡ ಮದುವೆ ಇನ್ಯಾವುದೈತ್ಲೇ? ನನ್ನ ಪ್ರಕಾರ 100% ಪಕ್ಕಾ ಮದುವೆ ಅಂದ್ರೆ ಇದಪ್ಪ. ಆಯ್ತಪ್ಪ, ಬಿಂದ್ರ ನನಗೆ ಬೀಗ ಆದ, ಆಶೀರ್ವಾದ ಮಾಡಿ ಬಿಸಾಕ್ಲ. ಮಾಡಿ ಒಗದು ಬಿಡು, ಲೇಟ ಬೇಡ. ಬಾರಲೇ ನೋಡ್ರಿ ತಾಯಿ, ನಿಮಗೂ ಈ ಮನೆಗೂ ಸಂಬಂಧ ಕಟ್ಟಾದಂಗಾತು. ಆದ್ರೂ ನಂದೊಂದು ಮಾತು, ಮದುವೆ ಮಾಡ್ಕೊಳ್ಳೋರು ನಿಮ್ ಮಕ್ಕಳ ಹೊರತು ನೀವಲ್ಲ. ಮಾತು ಸಾಕು, ಗಾಡಿ ತೆಗ್ಸಿ. ನೋಡಿರಿ ಇಲ್ಲಿ ದಿಬ್ಬಣಿ ಎಷ್ಟು ದೊಡ್ಡದೈತಿ. ಈಗಿನ್ನ ಒಂದು ಮದುವೆ ಆಗೈತಿ, ಆ ಹುಡುಗಿ ಅಣ್ಣಗ ಅರ್ಧ ಗಾಡಿ ಬೇಕ್ರಪ್ಪ. ಅದಕ್ಕೆ ಅದಕ್ಕ 1.5ಗೊಂದು ಎಸಿ ಬಸ್ ಐತ್ರಿ. ಈಗ 1:10 ಆತ ನಡ್ರಿಪ್ಪ, ಎಲ್ಲಾರು ಹೋಳಿಗೆ ಊಟ ಮಾಡೋನು. ದೊಡ್ಡ ಮದುವಿನ ಗದ್ದೆದ್ದು ಹೋತು, ಸಣ್ಣ ಮದುವಿನ ದ್ವಾರದಾತು. ಬರ್ರಿ ಬರ್ರಿ ಬರ್ರಿ, ಕುಕ್ಕರ್ ಕೂಗಿಸ್ ನಡ್ರಿ. ವಾಯವ ಸತ್ಯ, ನಾವು ಬಚಾವಾದ್ವಿ. ಏನ್ ಡಬ್ಬ ಫ್ಯಾಮಿಲಿನಪ್ಪ, ಹುಗಿದ್ ಕಳ್ಸಂಬು. ತಿರುಗ್ ನೋಡ್ತಾ ಇರೋದ್ ನೋಡಲ್ಲಿ. ಯಾಕೆ ಎಲ್ಲದಕ್ಕೂ ಗಳು ಗಳು ಸೇರಿಸ್ತೀನಿ ಅಂತ ಹೇಳ? ಈ ಭೂಮಿ ಮೇಲೆ ಯಾವುದಕ್ಕೂ ಜೀವ ಇಲ್ಲ. ನನ್ನ ಕಣ್ಣಿಗೆ ಇಡೀ ಪ್ರಪಂಚನೇ ಹಳೆ ಗುಜರಿ ಐಟಮ್ ತರ ಕಾಣುತ್ತೆ. ಎಲ್ಲವೂ ವಸ್ತುಗಳು, ಪದಾರ್ಥಗಳು, ನೀವುಗಳು, ನಾವುಗಳು. ನಾನು ಯಾಕೆ ಇಲ್ಲಿಗೆ ಬಂದೆ? ನೀವ್ ಯಾಕೆ ನನ್ನ ಇಷ್ಟಪಟ್ರಿ? ಈಗ ಯಾಕೆ ಅಳ್ತಾ ಇದ್ದೀರಿ? ಯಾಕೆ ಈ ಅಲೆ ನೀವು ಕಟ್ಟಿರೋ ಗುಬ್ಬಿಗೂಡಿನ ಕಡೆ ಬರುತ್ತೆ? ಯಾಕಿಲ್ಲಿ ಏನು ಶಾಶ್ವತ ಇಲ್ಲ? ಯಾಕಿಲ್ಲಿ ಯಾರಿಗೂ ಯಾವುದಕ್ಕೂ ಜೀವ ಇಲ್ಲ? ಏನು ಗೊತ್ತಿಲ್ಲ. ನೀವು ನಿನ್ನೆ ರಾತ್ರಿ ಬಂದು ಪ್ರೀತಿ ಗೀತಿ ಅಂದ್ರಿ. ನೀವು ಎದ್ದೋದ್ಮೇಲೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ನನಗ್ ನೀವು ಅನ್ಕೊಂಡಂಗೆ ಬದುಕೋಕ್ಕಾಗಲ್ಲ. ದಿನ ಬೆಳಿಗ್ಗೆ ಎದ್ದು ಹಾಲಿನ ಪ್ಯಾಕೆಟ್ಟು ತೆಂಗಿನಕಾಯಿ ತಂದು ಕೊಡೋ ಕ್ವಾಲಿಟಿ ನನ್ನಲ್ಲಿಲ್ಲ.
ತಾಳಿ ಕಟ್ಟಿ, ಫೋಟೋ ತೆಗ್ಸಿ, ಮಕ್ಕಳೆತ್ತು, ನಾಳೆ ನಮ್ಮ ಅಪ್ಪ ಅಮ್ಮನ ತರ ಢೋಂಗಿ ಜೀವನ ಬದುಕೋಕ್ ನನ್ನ ಕೈಲ ಆಗಲ್ಲ. ನನ್ನ ಬದುಕಲ್ಲಿ ಈ ಮದುವೆ ಆಲ್ಬಮ್ ಗಿಲ್ಬಮ್ಗಳೇ ಇರಲ್ಲ. ಇಂಥ ಎಡಬಿಡಂಗಿನ ಇಷ್ಟಪಟ್ಟು ನಿಮ್ಮ ಬದುಕನ್ನ ಯಾಕೆ ಗೊಬ್ಬರ ಮಾಡ್ಕೋತೀರಾ? ನೀವೇನೋ ಗೊತ್ತಿಲ್ಲದೆ ಒಂದೇ ಒಂದಿನದಲ್ಲಿ ನನ್ನನ್ನು ಇಷ್ಟಪಟ್ಬಿಟ್ರಿ. ನಾಳೆ ಇಡೀ ಜೀವನ ನನ್ನಂತ ಭಿಕ್ನಾಸಿ ಜೊತೆ ಯಾಕೆ ಬದುಕ್ಬೇಕು ನೀವು ಹೇಳಿ? ಈ ಗುಬ್ಬಿ ಗೂಡನ್ನ ಸಮುದ್ರ ಕ್ಲೀನ್ ಮಾಡುತ್ತೆ, ನಾಳೆ ನಿಮ್ಮ ಮನಸ್ಸನ್ನು ಇನ್ಯಾರೋ ಬಂದು ಕ್ಲೀನ್ ಮಾಡ್ತಾರೆ. ಲೈಫು ಕೊನೆಗೂ ಇಷ್ಟೇನೆ. ಹುಡುಗ ಹೊರಟು ಹೋದ. ನಾನು ನಿಮ್ಮಿಬ್ಬರನ್ನು ನೋಡಿದಾಗಲೇ ಹೇಳಿದೆ, ನೀವಿಬ್ರು ಶತ್ರುಗಳಾಗೇ ಇರಿ, ಕೇಳಲಿಲ್ಲ ನೀವು. ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಗುಂಡಿ ತೋಡ್ ಕೂತ್ಕೋತೀನಿ. ದುಃಖ, ತಲೆನೋವು, ಪ್ರೇಮ ವೈಫಲ್ಯ, ನೀನ್ ಅವನಿಗೆ ಹೋಗಿದ್ಯೋ ಅವನ್ ನಿನ್ ಹೋಗಿದ್ ಹೋದ್ನೋ? ಅವನೇ ನನ್ ತಂದೆ ಆಗಲ್ಲ ಅನ್ಸುತ್ತೆ, ಹೋಗ್ಬಿಟ್ಟ. ತಪ್ಪು, ಯಾರಿಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಹತ್ರನೇ ಗಂಡು ಮುಂಡೆ ಮಕ್ಕಳು ಹೀಗೆ ಮಾತಾಡೋದು ಬರೀ ಉಲ್ಟ. ಯಾಕಂದ್ರೆ ಬದುಕೋ ಯೋಗ್ಯತೆ ಇಲ್ವಲ್ಲ, ಅದಕ್ಕೆ ಎಲ್ಲರನ್ನೂ ಉಗಿಯೋದು. ಮತ್ತೆ ನೀವು ಅವನ ಜೊತೆ ಸೇರ್ಕೊಂಡು ಎಲ್ಲರನ್ನೂ ಉಗಿತಾ ಇದ್ರಿ ನೆನ್ನೆ? ನನಗೂ ಎಲ್ಲರನ್ನು ಕಂಡ್ರೆ ಇಷ್ಟ, ಅದಕ್ಕೆ ಬೈತೀನಿ. ನಾನು ದೊಡ್ಡ ಅಯೋಗ್ಯ. ನನ್ನ ಮದುವೆ ಆಲ್ಬಮ್ ನಾನು ಬಿಟ್ಟೋದ ಹೆಂಡತಿ ನನ್ನನ್ನು ತುಂಬಾ ಪ್ರೀತಿಸ್ತಿದ್ಲು. ಆ ಪ್ರೀತಿ ಒಂದು ಬಿಟ್ಟು ನನಗೆ ಬೇರೆ ಬೇಡವಾದ್ದೆಲ್ಲ ಎದ್ದು ಕಾಣ್ತಿತ್ತು. ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ತೆಗೆದು ಮನೆ ಬಿಟ್ಟೆ. ಸನ್ಯಾಸಿ ಆಗ್ತೀನಿ ಅಂತ 4 ವರ್ಷ ಹಿಮಾಲಯ ಸುತ್ತಾಡ್ಕೊಂಡಿದ್ದೆ. ಯಾರನ್ನು ಮರಿಬೇಕು ಅಂತಿದ್ನೋ ಅವ್ರ ನೆನಪೇ ಹೆಚ್ಚು ಕಾಡ್ತಿತ್ತು. ನಾನು ಮನೆ ಬಿಟ್ಟಾಗ ನನ್ನ ಪುಟ್ಟ ಕಂದ ನನಗೆ ತಾಟ ಮಾಡ್ತು. ಆ ಪುಟಾಣಿ ಕೈ ನನಗಿನ್ನೂ ನೆನಪಿದೆ. ಆಗೋಡು 1 ವರ್ಷದ ಕೂಸು ಕಾಲಿ ಕಡಗ ಇತ್ತು. ಈಗೆಲ್ಲಿದ್ದಾರೆ ಹೆಂಡತಿ ಮಗಳು? ಎಲ್ಲವನ್ನೂ ಎಲ್ಲರನ್ನು ಪ್ರತಿ ಕ್ಷಣ ಪ್ರೀತಿಸೋದೆ ಬದುಕು ಅಂತ ನನಗೆ ಅರ್ಥವಾಗಿ ನಾನು ವಾಪಸ್ ಬಂದು ನೋಡಿದರೆ ನನ್ನ ಹೆಂಡತಿ ನನ್ನ ಮಗಳು ಬೇರೊಬ್ಬರ ಜೊತೆ ಆರಾಮಾಗೇ ಇದ್ರು. ನನಗೆ ಅದು ಯಾರೊಬ್ಬರ ಜೊತೆನೂ ಇರೋಕ್ಕಾಗಲಿಲ್ಲ. ಈಗ ನನ್ನ ಜೊತೆನೂ ನಾನಿಲ್ಲ. ಇತ್ಲಾಗಿ ಸಂಸಾರಿನೂ ಅಲ್ಲ, ಅತ್ಲಾಗಿ ಸನ್ಯಾಸಿನೂ ಅಲ್ಲ, ಕಾಕ್ಟೇಲ್ ಆಗೋಯ್ತು ಜೀವನ. ನಿನ್ನ ತಲೆನೋವಿಗೆ ಔಷಧಿ ಇಲ್ಲ, ಇನ್ನು 2 ವರ್ಷ ಬದುಕಿರ್ತಿ ಅಂತ ಡಾಕ್ಟರ್ ಹೇಳಿ 20 ವರ್ಷ ಆಯ್ತು. ಸಾವಿಗೂ ನನ್ನ ಕಂಡ್ರೆ ಆಗಲ್ಲ, ಬದುಕಿಗೆ ನನ್ನ ಕಂಡ್ರೆ ಮೊದಲೇ ಆಗಲಿಲ್ಲ. ಆ ಗಜಿ ಬಿಜಿ ಗಜಿ ಗಜಿ ಪೊಪ್ಪೊಪ್ಪೋ ಕಿರಿ ಕಿರಿ ಕಯ ಕಯ ಕೊಕ್ಕೊಕ್ಕೋ. ಸಂಸಾರಿಗೆ ಸನ್ಯಾಸ ಇಷ್ಟ, ಸನ್ಯಾಸಿಗೆ ಸಂಸಾರ ಇಷ್ಟ, ಗೊತ್ತಿಲ್ಲಪ್ಪ ಯಾವುದು ಶ್ರೇಷ್ಠ. ಲೈಫ್ ಇಷ್ಟೇನೆ, ಲೈಫ್ ಇಷ್ಟೇನೆ. ನಿನ್ನ ಹುಡುಗ ನಂತರ ಆಗದೆ ಇದ್ರೆ ಸಾಕು. ಹಿಂಗೇನೆ ಯಾಕೆ ಬಂದ್ ಕಣ್ಣೀರು ಕೇಳ್ಬೋದಾ? ನನ್ ಬಿಟ್ಟು ಹೊರಟ ತಕ್ಷಣನೇ ಅಳು ಬಂತೇನೋ ಅಲ್ವಾ?
ಇನ್ನು ವಾಪಸ್ ಹೋದ್ಮೇಲೆ ಅದೆಷ್ಟು ಅಳು ಬರುತ್ತೋ ಪಾಪ. ಕಣ್ಣೀರ ಧಾರೆ. ಅಂಬಿಕಾ. ಓಹೋ, ಓ, ನನ್ನ ಹೆಸರು ಬೇರೆ ಗೊತ್ತಿದೆ ನಿಮ್ಗೆ? ನಾನು ಅವಾಗ್ಲೇ ನನ್ನ ಬಗ್ಗೆ ಅಷ್ಟೊಂದು ಹೇಳದ್ನಲ್ಲ. ಯಾವ ಕೇಳಿಸ್ಕೊಂಡಿದ್ದು? ಯಾರಿಗೆ ಅರ್ಥ ಆಗುತ್ತೆ ಅದೆಲ್ಲ? ನೀವ್ ಬ್ಲೇಡ್ ಹಾಕಿದ್ ಸಾಲದು ಅಂತ ಅದೇ ಗಜಿಬಿಜಿ ಪಪ್ಪಪ್ಪು ನಿಮ್ ತಾತ ಅವ್ರು ಬೇರೆ ಬಂದ್ ಕತೆ ಹೇಳಕ್ ಶುರು ಮಾಡಿದ್ರು. ಯಾವ್ದಾದ್ರು ಬಂಡೆ ಹೋಗಿ ತಲೆ ಚಚ್ಕೊಳೋಣ ಅನ್ಸುತ್ತೆ. ಅಲ್ಲ ಅಂಬಿಕಾ, ಅದು ಸಾಕು, ಮಾತಾಡ್ಬೇಡಿ. ನಿಮ್ದು ಬರೀ ಒಳಗೊಂದು ಹೊರಗೊಂದು. ಅದ್ ಹಾಗಲ್ಲ. ಬಾಯ್ ಬಿಟ್ಟು ನನ್ ಕಂಡ್ರೆ ಇಷ್ಟ ಅಂತ ಬೋಗ್ಲಕ್ ಏನ್ ಧಾಡಿ ನಿಮ್ಗೆ? ಅಲ್ಲ ಏನಲ್ಲ, ಸುಮ್ನೆ ನನ್ ಜೊತೆ ಬೀದಿಸುತ್ತಿದ್ರ? ಸುಮ್ನೆ ನಂಗ್ ಸೀರೆ ಉಡ್ಸಿದ್ರ? ನಿನ್ನೆ ರಾತ್ರಿ ನೀವ್ ಮಲ್ಗಿದ್ದೀರಾ ಅಂತ ಒಂದ್ ಮುತ್ಕೊಟ್ಟೆ. ಎದ್ ಕುತ್ಕೊಂಡ್ ತಕ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ನಿಮ್ ಮುಸ್ಬಿಗೆ? ಯಾಕೆ ನನ್ ಕಂಡ್ರೆ ಏನು ಅನ್ಸಲ್ವಾ ನಿಮ್ಗೆ? ನಿಜ ಹೇಳಿ. ಅನ್ಸುತ್ತೆ. ಅನ್ಸದ್ಮೇಲೆ ಇನ್ನೇನೀಗ? ಏನೋ ಗೊತ್ತಿಲ್ಲ. ತೆಗ್ದು ಬಿಡ್ಲ, ಎಲ್ಲ ಗೊತ್ತಾಗುತ್ತೆ. ಇಲ್ಲ ತಪ್ಕೊಂಡ್ ಬಿಡ್ಲ. ನೋಡಿ, ನಂಗ್ ಅಪರೂಪಕ್ ಲವ್ ಆಗಿದೆ, ಮಾನ ಮರ್ಯಾದೆಯಿಂದ ಒಪ್ಕೊಂಡ್ ಬಿಡಿ. ಮತ್ ಬೇರೆ ಇನ್ನೊಬ್ಬ ಹುಡುಗನ ಮೊದ್ಲಿಂದ ಲವ್ ಮಾಡಕ್ಕೆ ನಂಗ್ ಬೋರು. ಈ ಗಂಡ್ಮಕ್ಳು ಹಣೆ ಬರ ಎಲ್ಲ ಒಂದೇ, ಯಾರು ಇಷ್ಟಪಟ್ರು ಅಷ್ಟೇ. ನಿಮ್ಮನ್ನ ಉದ್ಧಾರ ಮಾಡುದ್ ಬಿಟ್ಟು ನಮ್ಗೆ ಬೇರೆ ಏನ್ ಕೆಲ್ಸ ಇಲ್ಲ. ಇವಾಗ ನಂಗ್ ಹೊಟ್ಟೆ ಹಸಿತಾ ಇದೆ, ಬೇಗ್ ಬೋಗ್ಲಿ. ನಾನ್ ಇಷ್ಟನ ಇಲ್ವಾ? ಸರಿ ಹೊಟ್ಟೋಗಿ. ಆದ್ರೆ ಪುನಃ ನನ್ ನೆನ್ಪ್ ಬಂದು ನೀವು ವಾಪಸ್ ಹುಡ್ಕೊಂಡ್ ಬಂದ್ರೆ ನಾನ್ ಮಾತ್ರ ಸಿಗಲ್ಲ, ಉಗಿದು ಓಡಿಸ್ತೀನಿ. ಇದೇ ಲಾಸ್ಟ್ ಚಾನ್ಸ್, ಬದುಕೋದ್ ಹೇಳ್ಕೊಡ್ತೀನಿ. ಬೇಕು ಅಂದ್ರೆ ಮನೆಗ್ ಬಂದ್ ಮಾತಾಡಿ, ಇಲ್ಲಾಂದ್ರೆ ಯಾವ್ದಾದ್ರು ಹಾಳ್ಗುಣಿಗೆ ಹೋಗ್ಬಿಟ್ಟು ಸಾಯ್ರಿ. ಹುಡುಗಿರೇ ಹಿಂಗ್ ನೋಡ್ರಪ್ಪ, ಕ್ಲಿಯರ್ ಆಗಿರ್ತಾರೆ. ಗಂಡ ಮಕ್ಕಳ ಕಷ್ಟ ಯಾವ ಶತ್ರುಗೂ ಬೇಡ. ನಿಲ್ರಿ. ಹುಡುಗಿ ಕಡೆ ಹೋದ್ರೆ ಮದುವೆ ಅನ್ನೋ ಚಕ್ರವ್ಯೂಹ, ಬೇಡ ಅಂತ ಓಡ ಬಂದ್ರೆ ಅವಳಿಗಾಗಿ ತೀರದ ದಾಹ. ಕೊನೆಗೂ ಈ ಮದುವೆ ಅನ್ನೋ ಚಕ್ರವ್ಯೂಹ ನುಗ್ಗಿ ವೀರ ಸ್ವರ್ಗ ಸೇರೋದಕ್ಕೆ ಹುಡುಗರು ರೆಡಿ ಆಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ಇವನ ಕಥೆ ಮುಗೀತು. ಕನ್ಫ್ಯೂಷನ್ ನಲ್ಲಿ ಹುಡುಗಿ ಒಪ್ಪಕೋ, ಪಶ್ಚಾತ್ತಾಪ ಆದ್ರೂ ತಡಕೋ, ಪ್ರೀತಿ ಅರ್ಥ ಯಾರಿಗೆ ಬೇಕು, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ 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 ಪೌ, ಹಗಲು ತಲ್ಲಿ ಟಾರ್ಚು ಹಿಡ್ಕೋ, ರಾತ್ರಿ ಕಂಡ ಬಾವಿ ಹುಡುಕೋ, ಬಾವಿಯ ಮೆಂಬರ್ಶಿಪ್ ಪಡ್ಕೋ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ ಪೌ, ನೀರಿನ ಮೇಲೆ ತುಳ್ಳೆ ಉಂಟು, ಬಾಳಿನ ಬಣ್ಣ ನೂರ ಎಂಟು, ನಮ್ದೇನಿತ್ತು ಬ್ಲ್ಯಾಕ್ ಅಂಡ್ ವೈಟ್, ಲೈಫ್ ಇಷ್ಟೇನೆ, ಲೈಫ್ ಇಷ್ಟೇನೆ. ಆ ಗಿಜಿ ಬಿಜಿ ಗಿಜಿ ಆ ಆ ಆ, ಕಿರಿ ಕಿರಿ ಕಯ ಕಯ ಕಾ ಕಾ ಕಾ, ಕಿರಿಯರ ಸರಿ ಗಮ ಆ ಆ ಇಚ್ಚು ಎಚ್ಚೆ ಎಚ್ಚು ಓ ಓ ಓ ಓ.